ಉದಯ್ ಕುಮಾರ್ ಅವರು ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬೆಂಗಳೂರು ನ ಫೌಂಡರ್ ಕೂಡ ಮತ್ತೆ ಇವರು ಸುಮಾರು ಬೆಂಗಳೂರು ಹಿಸ್ಟ್ರಿ ಬಗ್ಗೆ ಕೆಲಸ ಮಾಡಿದ್ದಾರೆ ರೀಸೆಂಟ್ ಆಗಿ ಇವರು ಒಂದು ಕಿತ್ತಯ್ಯ ಅನ್ನೋದು ಮಂಟಪ ದೊಡ್ಡ ಪ್ರಾಜೆಕ್ಟ್ ಆಗಿ ಸ್ಟಾರ್ಟ್ ಮಾಡಿ ಅದನ್ನ ಕೂಡ ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಇವತ್ತು ನಮ್ಮ ಟಾಪಿಕ್ ಬಂದು ಹಳೆ ಕಾಲದ ಪ್ರಾಚೀನ ಬೆಂಗ್ಳೂರ್ನಲ್ಲಿ ಟ್ಯಾಕ್ಸೇಷನ್ ಮತ್ತೆ ನಮ್ಮ ಸಿಟಿ ಅನ್ನೋದು ಹೇಗ್ ಡಿವೈಡ್ ಆಗಿತ್ತು ಮತ್ತೆ ಇವತ್ತಿನ ದಿನಕ್ಕೆ ಯಾವ ತರ ಆಗ್ತಾ ಬಂದಿದೆ ಅನ್ನೋದ್ರ ಫ್ಲೋರ್ ಧನ್ಯವಾದಗಳು ನಮಸ್ಕಾರ ನಾನು ಧ್ವನಿ ಚೆನ್ನಾಗಿ ಸೊ ಸ್ಕ್ರೀನ್ ಶೇರ್ ಮಾಡ್ತೀನಿ ಸುಮಾರು ಎರಡು ಗಂಟೆ ಕಾಲ ಸಮಯ ಇದೆ ಅನ್ಸತ್ತಲ್ವಾ ನನಗೀಗ ಹೌದು ಸ್ಲೈಡ್ಸ್ ಕಾಣಿಸ್ತಾ ಇದೆ ಈಗ ಸೊ ಒಂದು ಬಿ ಕ್ಲಿಪ್ ಬಿ ಬಿ ಕ್ಲಿಪ್ ಕ್ಲಿಪ್ಪಿನ ವಿದ್ಯಾರ್ಥಿಗಳು ಸೊ ಈ ಈ ಬೆಂಗಳೂರಿನ ಕತೆ ಬೆಂಗ್ಳೂರಿನ ಇತಿಹಾಸ ಬಹಳ ಇದೆ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ದೃಷ್ಟಿಗಳಲ್ಲಿ ನೀವು ಅದನ್ನ ಅಧ್ಯಯನ ಮಾಡಿದ್ರೆ ಬೇರೆ ಬೇರೆ ಏನೇನೋ ಕಂಡ್ಕೋಬಹುದು ಇವತ್ತೇನ್ ಮಾಡಿದೀನಿ ನಾನು ನಿಮಗಾಗಿ ಮೂರು ಗವರ್ನೆನ್ಸ್ ಟ್ಯಾಕ್ಸೇಷನ್ ಹೆಚ್ಚಿಗೆ ಮತ್ತೊಂದು ಚೂರು ಬೆಂಗಳೂರಿನ ಇತಿಹಾಸ ಕೂಡ ಈ ಮೂರ ಬಗ್ಗೆ ಮಾತಾಡ್ತೀನಿ ವಿಶೇಷ ಏನು ಅಂದ್ರೆ ಸಾಧಾರಣವಾಗಿ ಇದು ಎಲ್ಲರಿಗೂ ಗೊತ್ತು ಚೂ ಒಂದು ಸೂಕ್ಷ್ಮಾನು ಸುಳಿವು ಇಲ್ಲದೆ ಇರೋಂತ ಒಂದು ವಿಷಯ ಯಾಕಂದ್ರೆ ನಾವು ಆರ್ ಆರರಿಂದ ಹದಿನಾರನೇ ಶತಮಾನದವರೆಗೂ ಅಷ್ಟೇ ನಾನು ಇವತ್ತು ಮಾತಾಡೋದು ಹದಿನಾರನ ನಂತರ ಸುಮಾರು ಜನಕ್ಕೆ ಗೊತ್ತ ವಿಷಯ ಬೆಂಗಳೂರು ಬೆಂಗಳೂರಿತ್ತು ಹದಿನಾರನೇ ಶತಮಾನಕ್ಕೂ ಮೊದಲಿಗೆ ಅನ್ನೋದೇ ಸಾಧಾರಣವಾಗಿ ಜನಗಳಿಗೆ ಆಶ್ಚರ್ಯ ಬೇರೆ ಬೇರೆ ಏನೋ ವಿಷಯಗಳು ನಾವು ಈ ತರ ಅಧ್ಯಯನ ಮಾಡಬಹುದು ಅನ್ನೋದು ಇನ್ನೂ ತುಂಬಾ ಕಷ್ಟವಾದ ವಿಷಯ ಅನ್ನೋ ಜನಗಳಿಗೆ ತಿಳಿದೇ ಇರೋದು ಅದಕ್ಕಾಗಿ ನಿಮಗಿದ್ನ ಆರಿಸ್ಕೊಂಡು ನಿಮಗಾಗಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಹ್ ಹೇಗಿದೆ ಅಂದ್ರೆ ಒಂದು ಸುಮಾರು ಅರವತ್ತು ನಿಮಿಷ ಐವತ್ತರವತ್ತು ನಿಮಿಷ ನಾ ಮಾತಾಡ್ತೀನಿ ಸ್ಲೈಡ್ಗಳು ಬಳಸ್ಕೊಂಡು ಅದಾದ್ಮೇಲೆ ನೀವು ಪ್ರಶ್ನೆಗಳಿಗೆ ಪ್ರಶ್ನೆಗಳು ಬೇಕಿರೋ ಚಾಟ್ ಅಲ್ಲಿ ಕೇಳ್ತಾ ಇರಿ ಪ್ರಶ್ನೆಗಳಿಗೆ ಅಂತಾನೆ ಬೇಕಿರೋ ಅರ್ಧ ಮುಕ್ಕಾಲು ಗಂಟೆ ಕಾಲ ಆಮೇಲೆ ಕೊನೆಯಲ್ಲಿ ಇಟ್ಟಿದ್ದೀವಿ ನೀವು ಎಷ್ಟು ಕೇಳ್ತೀರೋ ಅಷ್ಟು ವಿಷಯಗಳು ಹೊರಗೆ ಬರುತ್ತೆ ಸ್ಲೈಡ್ಗಳು ನೋಡ್ತಾ ಕೂತಿದ್ರೆ ಕೇಳ್ಕೊಂಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸುಮ್ಮನೆ ಭಾಷಣ ಬತ್ತೆ ಆದರೆ ಸ ಸಂಭಾಷಣೆ ಮತ್ತೆ ನೀವುಗಳು ಕೇಳಿದ ಪ್ರಶ್ನೆಗಳ್ ನಾವು ಉತ್ತರ ಕೊಡ್ತಾ ಇದ್ರೆ ಭಾಳ ಚೆನ್ನಾಗಿರುತ್ತೆ ಹೆಚ್ಚು ವಿಷಯಗಳು ಹೊರಬೀಳುತ್ತೆ ಸೊ ಏನು ಅಂದರೆ ಕೆಲವು ಸ್ಲೈಡ್ಸ್ ಎಲ್ಲ ಕೆಲವು ಕನ್ನಡದಲ್ಲಿದೆ ಕೆಲವು ಇಂಗ್ಲೀಷಲ್ಲಿದೆ ನಮ್ಮ ಬೆಂಗಳೂರಿಂದ ಹಾಗೆ ಎಲ್ಲ ಏನೋ ಎಷ್ಟು ಭಾಷೆಗಳು ನಮ್ಮ ಬರ್ತೋ ನಾವು ಅಷ್ಟು ಭಾಷೆಗಳು ಇಲ್ಲಿ ಬಳಸ್ಕೊಂಡಿದ್ದೀನಿ ಸೊ ಇದು ಸಾಧಾರಣವಾಗಿ ಎಲ್ಲರಿಗೂ ಇದು ಮಾಡೋದು ವೆಬಿನಾರ್ ಹೊಸ ಮಾಧ್ಯಮ ಆಗಿದ್ದರಿಂದ ಬಫರಿಂಗು ಲೇಟೆನ್ಸಿ ಇವೆಲ್ಲ ಇರುತ್ತೆ ನೀವೇನ ಫೋನು ಅಥವಾ ವೈಫೈ ಇದು ಬಳಸಿದರೆ ದಯವಿಟ್ಟು ಸಾಧ್ಯವಾದರೆ ವೈರ್ಡ್ ಕನೆಕ್ಷನ್ಗೆ ಸ್ವಿಚ್ ಮಾಡ್ಕೊಳ್ಳಿ ಇವೆಲ್ಲ ತೊಂದರೆಗಳು ಬರಲ್ಲ ಎರಡನೇದು ದಯವಿಟ್ಟು ಮಾ ನಾ ಮಾತಾಡೋವಾಗ ಅಥವಾ ನೀವು ಏನು ಮಾತಾಡ್ತಾ ಇದ್ದಾಗ ದಯವಿಟ್ಟು ಮ್ಯೂಟ್ ಮಾಡಿ ಇಡಿ ಅನುಕೂಲವಾಗಿರುತ್ತೆ ಜ್ಞಾಪಕ ಇರಲಿ ಇದು ವಿಡಿಯೋ ಸುಮಾರು ಜನ ವಿಡಿಯೋ ಕೂಡ ಆನ್ ಮಾಡ್ಕೊಂಡಿದ್ದೀರಾ ಮನೇಲಿ ಕೂತಿರ್ತೀರಾ ಬಟ್ಟೆಗಳು ಹಾಕೊಂಡಿರೋದು ಜ್ಞಾಪಕ ಇಟ್ಕೊಳ್ಳಿ ಬಟ್ಟೆ ಇಲ್ದೇನೆ ಆಗಿ ಕೂತಿರಬೇಡಿ ಕೆಲವೊ ಕೆಲ ಕೆಲವೊಮ್ಮೆ ಇದು ಆಗಿದೆ ಸ್ಲೈಡ್ಸು ಫೋಟೋ ಇವೆಲ್ಲ ಲ್ಯಾಂಡ್ಸ್ಕೇಪ್ ಮೋಡಲ್ ಇದು ಮಾಡಿರೋದು ಸೊ ನೀವು ಫೋನ್ ಅಲ್ಲಿ ನೋಡ್ತಾ ಇದ್ರೆ ಅಥವಾ ಟ್ಯಾಬ್ಲೆಟ್ ಅಲ್ಲಿ ನೋಡ್ತಾ ಇದ್ರೆ ಹೀಗೆ ಇಟ್ಕೊಳ್ಳೋ ಬದಲು ಹೀಗೆ ಇಟ್ಕೊಳ್ಳಿ ಸೈಡಾಗಿ ಲ್ಯಾಂಡ್ಸ್ಕೇಪ್ ನೋಡಲಿ ಅದು ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಸ್ಲೈಡ್ಸ್ ಆವಾಗ ಪ್ರಶ್ನೆಗಳ ವಿಷಯ ಹೇಳಿದೆ ಆಗ್ಲೇ ಚಾಟ್ ವಿಂಡೋಲ್ ಕಳಿಸಿ ಸಾಧ್ಯವಾದ್ರೆ ಆ ತಕ್ಷಣ ಉತ್ತರ ಕೊಡ್ತೀನಿ ಇಲ್ಲ ಅಂದ್ರೆ ಕೊನೆಗೆ ಕೊನೆಯಲ್ಲಿ ಎಲ್ಲ ಮಾತಾಡುವ ಭಾಷೆ ಬಂದು ಇಂಗ್ಲಿಶು ಕನ್ನಡ ಹೆಚ್ಚಿಗೆ ಒಂದು ಅಲ್ಲಿ ಇಲ್ಲಿ ಒಂದಷ್ಟು ತಮಿಳು ಕನ್ನಡ ತೆಲುಗುನು ಒಂದೆರಡು ಪದಗಳು ಬರ್ತವೆ ಏನು ಮಾತಿನ ಆ ಭಾಷೆಗಳಲ್ಲಿ ಮಾಡೋದಿಲ್ಲ ಗೊತ್ತಿರೋರು ಇದ್ರೆ ಬಹಳ ಅನುಕೂಲ ದಯವಿಟ್ಟು ತಮಿಳು ತೆಲುಗು ವಿಷಯಗಳು ಬಂದಾಗ ನಿಮ್ ನಿಮ್ ನಿಮ್ಗೆ ಯಾರನ್ನ ಗೊತ್ತಿರೋರು ಇದ್ರೆ ಆ ಭಾಷೆಗಳು ಬಂದ್ ಹೇಳಿ ನೀವು ಮಾತಾಡಿ ಸೇರ್ಕೋಬಹುದು ಅವಾಗ ಫಸ್ಟ್ ಮೊದಲಿಗೆ ಡಿಸ್ಕ್ಲೋಜರ್ ಇದ್ರಲ್ಲಿ ನೀವು ನಿಮಗೆ ಏನೆಲ್ಲ ನೋಡ್ತಿರೋ ಅದನ್ನ ಯಾವುದು ನಾನ್ ಪತ್ತೆ ಹಚ್ಚಿಲ್ಲ ಈ ಶಾಸನಗಳಾಗ್ಲಿ ಶಿಲ್ಪಗಳಾಗ್ಲಿ ಇನ್ನೊಂದಾಗ್ಲಿ ಯಾವುದು ನಾನ್ ಹುಡುಕಿದ್ದಲ್ಲ ಮೂರು ವರ್ಷಗಳಿಂದ ಈಗಾಗಲೇ ದಾಖಲೆ ಆಗಿವೆ ಪುರಾತತ್ವ ಇಲಾಖೆಯವರು ಇದನ್ನ ದಾಖಲೆ ಮಾಡಿ ಎಲ್ಲಾ ಪುಸ್ತಕಗಳ ರಿಪೋರ್ಟ್ಗಳಲ್ಲೂ ಇವೆ ಆದ್ರೆ ವ್ಯತ್ಯಾಸ ಏನು ಅಂದ್ರೆ ನಾವು ಒಂದೇ ಒಂದು ಮಾಡಿದೀನಿ ಸಿಂಥಸಿಸ್ ಅಷ್ಟೇ ಅವನ್ನೆಲ್ಲ ಒಟ್ಟುಗೂಡಿ ನಾನು ಏನಿದ್ರೆ ಸಾರಾಂಶ ಅದು ಅರ್ಥ ಏನು ಅಂತ ನಾನು ಬೇರ್ಪಡಿಸಿ ನಾನು ನಿಮಗ್ ತಿಳಿಸ್ತಾ ಇದ್ದೀನಿ ಅದೊಂದೇ ನಾನು ಮಾಡ್ತಾ ಇರೋದು ಇಲ್ಲಿ ನಿಮಗೆ ಅನ್ನಿಸ್ಬೋದು ಇದೆಲ್ಲ ಯಾರು ಹುಡುಕಿದ್ರು ಯಾಕೆ ಗೊತ್ತು ಅಂತ ಖಂಡಿತವಾಗ್ಲೂ ನಾನಲ್ಲ ಸಂಶೋಧಕರು ಮತ್ತೆ ಪುರಾತತ್ವ ಇಲಾಖೆಯವರು ಇದನ್ನ ಮಾಡಿರೋದು ಸೊ ಶುರು ಮಾಡುವ ಸಾಧಾರಣವಾಗಿ ಇದು ನಾನು ಬೇರೆಲ್ಲಿ ಮಾತಾಡುವಾಗ ಒಂಥರ ಇಂಟ್ರಾಕ್ಟಿವಿಟಿ ಇರತ್ತೆ ಸೊ ಪ್ರಶ್ನೆ ಮತ್ತೆ ಉತ್ತರಗಳನ್ನು ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಸ್ವಲ್ಪ ಈ ಮಾಧ್ಯಮ ಅದಕ್ಕೆ ಸ್ವಲ್ಪ ಅನುಕೂಲವಾಗಿಲ್ಲ ಸೊ ಎಲ್ಲರಿಗೂ ಏನಂದ್ರೆ ಬೆಂಗಳೂರು ಎಷ್ಟು ಹಳೆಯದು ಅನ್ನೋ ಒಂದು ಪ್ರಶ್ನೆ ಕೇಳಿದ್ರೆ ಬೇರೆ ಬೇರೆ ತರ ಉತ್ತರಗಳು ಬರುತ್ತೆ ಹೊಸೊಬ್ರು ಬಂದು ಇಲ್ಲಿ ಸ್ಥಳೀಯರಲ್ದೆ ಬೇರೆ ಊರುಗಳಿಂದ ಬಂದವರು ಸರ್ ಇದು ಇವಾಗಿಂದು ಸರ್ ಇದು ಇಂಡಿಪೆಂಡೆನ್ಸ್ ಬಂದಾದ್ಮೇಲೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಬೆಂಗಳೂರು ಅಂತ ಉಟ್ಕೊಂಡ್ತು ಬಿ ಎಲ್ ಕಟ್ಟಿದ್ರಲ್ಲ ಅವಾಗ ಬಂದಿದ್ದ ಊರು ಸರ್ ಇದು ಅದಕ್ಕೆ ಏನು ಇರ್ಲಿಲ್ಲ ಸರ್ ಇಲ್ಲಿ ನಾನ್ ಬರ್ತೀನಲ್ಲ ಸರ್ ನಾನು ಮದ್ರಾಸ್ ಅವನು ಕಲ್ಕತ್ತಾ ಡೆಲ್ಲಿ ಅವನು ಇವೆಲ್ಲ ಸಾವಿರಾರು ವರ್ಷದ ಊರುಗಳು ಸರ್ ಬೆಂಗಳೂರು ಇತ್ತೀಚಿಂದು ಸರ್ ಅಂತಾರೆ ಕೆಲವರು ಇನ್ ಕೆಲವರು ಸ್ಥಳೀಯರು ಇಲ್ಲೇ ಹುಟ್ಟಿ ಬೆಳೆದವರು ಎಷ್ಟಪ್ಪ ಹಳೇದು ಬೆಂಗಳೂರು ಅಂದ್ರೆ ಸಾರ್ ಇದು ಒಂದು ನಾನೂರು ವರ್ಷ ಸರ್ ಐನೂರು ವರ್ಷ ಸಾರ್ ಅಂತಾರೆ ಯಾಕಪ್ಪ ಅಂದ್ರೆ ಸಾರ್ ಕೆಂಪೇಗೌಡರು ಕಟ್ಟಿದಲ್ವಾ ಸರ್ ಬೆಂಗಳೂರು ಅಂತಾರೆ ಇದು ಇನ್ನೊಂದು ಉತ್ತರ ಇನ್ ಕೆಲವರು ಬರೀ ಇಂಗ್ಲಿಷ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ದವರು ಸಾರ್ ಬ್ರಿಟಿಷರ್ ಕಟ್ಟಿದ ಊರು ಸಾರ್ ಇದು ಅಂತಾರೆ ಕನಿಗಾಮ್ ರೋಡು ಲಾಗಲೆ ರೋಡು ಆ ರೋಡು ಈ ರೋಡು ಹೆಸರುಗಳೆಲ್ಲ ಕೇಳಿ ಬ್ರಿಟಿಷರ್ ಕಟ್ಟಿದ್ದು ಸರ್ ಇದು ಕಲೋನಿಯಲ್ ಸಿಟಿ ಸರ್ ಇದು ಅಂತ ವಿಕ್ಟೋರಿಯಾ ಆಸ್ಪತ್ರೆ ಫಿಲೋಮಾ ಆಸ್ಪತ್ರೆ ಇವೆಲ್ಲ ಹೆಸರುಗಳು ಕೇಳಿದವರು ಬ್ರಿಟಿಷರ್ ಕಟ್ಟಿದ್ದು ಊರು ಒಂದು ಚಿಕ್ಕದಿತ್ತು ಸರ್ ಅದನ್ನ ಬೆಳೆಸ್ಕೊಂಡ್ ಬಂದ್ರು ಅವರು ಕಂಟೋನ್ಮೆಂಟ್ ಅಂತ ಮಾಡಿ ಇನ್ನೊಂದು ಅಂತ ಮಾಡಿ ಅಂತ ಹೇಳ್ತಾರೆ ನಿಜ ಏನು ಅಂದ್ರೆ ಇದು ಎಲ್ಲಾನು ಒಂದು ರೀತಿಯಲ್ಲಿ ಒಂದು ಚೂರು ಅಷ್ಟು ಇಷ್ಟು ನಿಜ ಆದ್ರೆ ಅವು ಪೂರ್ತಿಯಾದಲ್ಲ ಆದಲ್ಲ ಸತ್ಯ ಅಲ್ಲ ಬೆಂಗಳೂರು ಸುಮಾರು ಸಾವಿರದ ನೂರು ವರ್ಷಗಳ ಹಳೆಯ ಹಳೆ ಬೆಂಗಳೂರ ಅಂತ ನೀವು ಅಲ್ಲಿ ಕಲೀನ್ ಕಲ್ಲು ಮೇಲೆ ಬರ್ದಿದ್ದೀರಾ ನೋಡ್ತಾ ಇದ್ದೀರಾ ಇದು ಒಂಬೈನೂರನ ಎಂಟುನೂರ ತೊಂಬತ್ತನೇ ಇಸ್ವಿಯ ಶಾಸನದ ಕಲ್ಲು ಅದರಲ್ಲಿ ನೀವು ಕನ್ನಡದ ಅಕ್ಷರಗಳು ಕೆಲವು ಗುರ್ತಿಡಿಬಹುದು ಮೊದಲನೇ ಸಾಲಲ್ಲಿ ಮೂರನೇದು ನಾ ನಾಗೆ ನಾಗೆ ದೀರ್ಘ ಇದೆ ಗಾ ಇದೆ ಸೊ ಕೆಲವು ಅಕ್ಷರಗಳು ನೀವು ನೋಡಿ ಹೇಳ್ಬೋದು ಕನ್ನಡ ಇದ್ದಂಗಿದೆ ಆದ್ರೆ ನಮಗ್ ಗೊತ್ತಿರೋ ಕನ್ನಡ ಅಲ್ಲ ಇದು ಯಾವ್ದೋ ತರ ಬೇರೆ ತರ ಇದ್ದಂಗಿದೆ ಅಂತ ಎರಡನೇ ಸಾಲಲ್ಲಿ ಆ ಪಿಂಕ್ ಬಣ್ಣದಲ್ಲಿ ತಿದ್ದಿರೋದಿದೆ ನೋಡಿ ಅದು ಬೆಂಗಳೂರ ಬೆಂಗ್ ಬೂ ಲೂರ ಅಂತ ಇದೆ ಉದಯರ ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಅಂಚೂರ್ ಮುಂದೆ ಕುತ್ಕೊಂಡು ಈಗ ಹಾ ಈಗ ಕ್ಲಿಯರ್ ಇದೆ ಈಗ ಚೆನ್ನಾಗಿದ್ಯಾ ಸರಿ ಆಯ್ತು ಹ್ಮ್ ಸೊ ಬೆಂಗಳೂರ ಅಂತ ನಾಲ್ಕನೇ ಸಾಲಲ್ಲಿ ಬರ್ದಿದ್ದಾರೆ ಪಿಂಕ್ ಪಿಂಕ್ ಚಾಕಲ್ಲಿ ಅದು ಎಂಟುನೂರ ತೊಂಬತ್ತನೇ ಇಸ್ವಿನಲ್ಲೇ ಒಂದು ಬೆಂಗಳೂರು ಅಂತ ಇತ್ತು ಅನ್ನೋದಕ್ಕೆ ಇದು ನಮಗೆ ಸಾಕ್ಷಿ ಆಧಾರ ಎಂಟುನೂರ ತೊಂಬತ್ತನೇ ಇಸ್ವಿನಲ್ಲೇ ಬೆಂಗಳೂರು ಇತ್ತು ಮತ್ತೆ ಏನು ಈಗ ಮೊನ್ನೆ ಕಟ್ಟಿದ್ದು ಬ್ರಿಟಿಷರ್ ಕಟ್ಟಿದ್ದು ಕೆಂಪೇಗೌಡರು ಕಟ್ಟಿದ್ದು ಅಂತ ಹೇಳ್ತಾ ಇದೋ ಗೊತ್ತಿಲ್ಲ ಸಾವಿರ ನೂರು ವರ್ಷದಿಂದಾನೆ ಬೆಂಗಳೂರು ಅಂತ ಇತ್ತು ಈ ಕಲ್ಮೇಲೆ ಏನ್ ಬರ್ತಿದೆ ಅಂದ್ರೆ ಯಾರೋ ಒಬ್ಬ ರಾಜ ನಾಗತರ ಅನ್ನೋನು ಅವನ ಮಗ ಮತ್ತೆ ಸಾಕು ಮಕ್ಕಳ ಮಗ ಇಬ್ರು ಬೆಂಗಳೂರು ಕಾಳಗದಲ್ಲಿ ಸತ್ರಂತೆ ಅಂದ್ರೆ ಬೆಂಗಳೂರು ಅನ್ ಬೆಂಗಳೂರು ಬೆಂಗಳೂರಿಗಾಗಿನೋ ಬೆಂಗಳೂರಲ್ಲಿನೋ ಒಂದು ಯುದ್ಧ ನಡೆದಿದೆ ಅದರಲ್ಲಿ ಇಬ್ರು ಸತ್ತಿದ್ದಾರೆ ಅವ್ರ ನೆನಪಿಗಾಗಿ ಇದು ಹಾಕ್ಸಿರೋ ಸ್ಮಾರಕದ ಗಲ್ಲು ಇದನ್ನ ವೀರಗಲ್ಲು ಅಂತ ಹೇಳ್ತಾರೆ ಇದು ಅಲ್ಲಿ ಇದೆ ಬೇಗೂರು ದೇವಸ್ಥಾನ ಇದೆ ಅಲ್ಲ ನಾಗೇಶ್ವರ ನಗರೇಶ್ವರ ಅಂತ ಅಲ್ಲಿರೋ ಕಲ್ ಇದು ಬೇಗೂರು ಅಂದ್ರೆ ಬಹಳ ಜನ ಗೊತ್ತಾಗಲ್ಲ ಸಿಲ್ಕ್ ಬೋರ್ಡ್ ಅಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಸಿಲ್ಕ್ ಬೋರ್ಡ್ ಇಂದ ಒಂದು ಮೂರ್ ಮುಂದೆ ಹೊಸೂರು ದಾರಿಯಲ್ಲಿ ಒಂದು ಫಸ್ಟ್ ರೈಟ್ ತಗೊಂಡ್ರೆ ಒಳಗ್ ಹೋದ್ರೆ ಅದೇ ಒಂದೇ ರೋಡ್ ಕರ್ಕೊಂಡು ಹೋಗಿ ನಿಮ್ಗೆ ಆ ದೇವಸ್ಥಾನಕ್ಕೆ ಬಿಡತ್ತೆ ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ದೂರ ಮುಚ್ಚೋಗಿದೆ ಬಹಳ ಊರು ಊರದು ಬೇಗೂರಲ್ಲಿ ಇರೋ ಕಲ್ಲು ಇದು ಸೊ ಇಲ್ಲಿ ಬೆಂಗಳೂರು ಇತ್ತು ಅನ್ನೋದಕ್ಕೆ ನಮಗೆ ಇದು ಮೊದಲು ಸಾರ್ಥ ಇದೆ ಇದು ಎಂಟ್ ಸಾವಿರದ ಇನ್ನೂರು ವರ್ಷದಿಂದಾನೆ ಬೆಂಗಳೂರು ಇತ್ತು ಅಂತ ಆದ್ರೆ ಇದು ಒಂದೇ ಅಲ್ಲ ಇವಾಗ ಅದನ್ನ ಒಳ್ಳೆ ಇದ್ರಲ್ಲಿ ಇಟ್ಟಿದ್ದಾರೆ ಇಂಟ್ಯಾಕ್ ಅವರು ಒಂದು ಚಿಕ್ಕದಾಗಿ ಒಂದು ಮಂಟಪ ತರ ಕಟ್ಟಿ ಕಟ್ಟೆ ಕೂಡಿಸಿ ಕಟ್ಟೆ ಮೇಲೆ ಅದನ್ನ ಇಟ್ಸಿ ಬೋರ್ಡ್ ಎಲ್ಲ ಹಾಕಿ ಅದನ್ನ ಇದು ಮಾಡಿದ್ದಾರೆ ಚೆನ್ನಾಗಿ ತರ ಇವಾಗ ಒಂಥರ ಚೆನ್ನಾಗಕ್ಷಣವಾಗಿದೆ ಮೊನ್ನೆ ಮೊನ್ನೆವರೆಗೂ ಇದು ಮೂಲೆಯಲ್ಲಿ ಒಂದು ಕಸ್ತೊಟ್ಟಿ ಪಕ್ಕದಲ್ಲಿ ಬಿದ್ದಿತ್ತು ಯಾರು ಹೇಳೋರು ಇರಲಿಲ್ಲ ಕೇಳೋರು ಇರ್ಲಿಲ್ಲ ಈಗ ಅದಕ್ಕೇನು ಪರವಾಗಿಲ್ಲ ಅದಕ್ಕೊಂದಷ್ಟು ಮರ್ಯಾದೆ ಒಳ್ಳೆ ಇದ್ರಲ್ಲ ಇದೆ ಎರಡನೇದು ಬಂದು ಮಡಿವಾಳದ ಸೋಮೇಶ್ವರನ ದೇವಸ್ಥಾನ ಅಂತ ಇದೆ ಮಡಿವಾಳ ಅಂದ್ರೆ ಕೋರ್ಮಂಗ್ಲಿಂದ ಕೆಳಗೆ ಹೋಗ್ತಾ ಹೊಸು ರಸ್ತೆಯಲ್ಲಿ ಮಡಿವಾಳ ಬರುತ್ತಲ್ಲ ಅಲ್ಲಿ ಮಡಿವಾಳ ಸೋಮೇಶ್ವರನ ದೇವಸ್ಥಾನದಲ್ಲಿ ಇದೇ ತರಹ ಮೇಲೆ ಬರ್ದಿದೆ ಅದರಲ್ಲಿ ವೆಂಗಳೂರ್ ಅಂತ ಬರ್ದಿದೆ ತಮಿಳಲ್ಲಿ ಕನ್ನಡದ ಬಾ ಬಂದು ತಮಿಳಲ್ಲಿ ವಾ ಆಗುತ್ತೆ ಉದಾಹರಣೆಗಳಿಗೆ ನಾವು ಬೆರಳು ಅಂದ್ರೆ ತಮಿಳಲ್ಲಿ ಬೆರಳಾಗತ್ತೆ ಬಾಯಿ ವಾಯಿ ಆತರ ಬಾ ವಾ ಆಗತ್ತೆ ಅದು ಮೊದಲನೇ ಅಕ್ಷರ ಬಾ ಬಂದಲ್ಲಿ ವಾ ಆಗೋದು ತಮಿಳಲ್ಲಿ ಸಾಧಾರಣ ಅದು ಬೆಂಗಳೂರು ಹೋಗಿ ಬೆಂಗಳೂರು ಅಂತಾಗಿದೆ ಅದು ಸಾವಿರದ ಇನ್ನೂರ ನಲವತ್ತ ಏಳು ನಲವತ್ತೆಂಟರಲ್ಲಿ ಬರ್ ಬರ್ದಿದ್ದು ಅಂದ್ರೆ ಅಂದರೆ ನೋಡಿ ಒಂದು ಎಂಟುನೂರ ತೊಂಬತ್ತರಲ್ಲಿ ಬೆಂಗಳೂರಿತ್ತು ಕನ್ನಡದಲ್ಲಿ ಬರ್ದಿದ್ದಾರೆ ಸಾವಿರದ ಇನ್ನೂರ ನಲ್ವತ್ತೇಳರಲ್ಲಿ ತಮಿಳಲ್ಲಿ ಬರ್ದಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಸಾಕಷ್ಟಿವೆ ಇದನ್ನ ಇನ್ನೂ ಸಾಕಷ್ಟು ಇವೆ ಒಂದು ತಾಮ್ರದ ಶಾಸನಗಳು ತಾಮ್ರ ತಾಮ್ರಪಟ್ಟಿ ಅದರಲ್ಲಿ ಕನ್ನಡದಲ್ಲಿ ಈಗ ಬೆಂಗಳೂರು ಇನ್ವೆಸ್ಟ್ರಿ ಇದು ಗುಮ್ಲಾಪುರದ ಶಾಸನ ಅಂತ ಹೇಳಿ ಅದರಲ್ಲೂ ಸಾವಿರದ ನಾನ್ನೂರ ಮೂವತ್ತ ನಾಲ್ಕರಲ್ಲಿ ಬೆಂಗಳೂರು ಅಂತ ಬರುತ್ತೆ ನಾಲ್ಕನೇದು ತೆಲುಗು ಲಕ್ಕಂಡ ದಂಡೇಶ ಅಂತ ಹೇಳಿ ಒಬ್ಬ ಅವನ ವಿಜಯನಗರ ಸಾಮಂತ ಅಧಿಪತಿ ಬಹಳ ಇದ್ ಸಿಲೋನ್ಗೆಲ್ಲ ಹೋಗಿ ಗೆದ್ಕೊಂಡ್ಬರ್ತಾನೆ ಅವನ್ ಬರ್ದಿರೋ ಒಂದು ಶಿವತತ್ವ ಚಿಂತಾಮಣಿ ಅಂತ ಹೇಳಿ ವೀರೇಶ್ ಇದು ಬಹಳ ಮುಖ್ಯವಾದ ಒಂದು ಕೃತಿ ಅದರಲ್ಲಿ ಮತ್ತೆ ಬೆಂಗಳೂರು ಬರುತ್ತೆ ಇದರಲ್ಲಿ ಒಂದು ನೀವು ಗಮನಿಸ್ಬೇಕಾದ ವಿಷಯ ಅಂದ್ರೆ ಮೊದಲು ಕನ್ನಡ ನಂತರ ತಮಿಳು ಸಾವಿರದ ಇನ್ನೂರಲ್ಲಿ ಮತ್ತೆ ಸಾವಿರದ ನಾನ್ನೂರಲ್ಲಿ ತೆಲುಗು ಮೂರು ಭಾಷೆಯಲ್ಲಿ ಬೆಂಗಳೂರು ಅಂತ ಬರುತ್ತೆ ಇವತ್ತು ಬೆಂಗಳೂರಿನ ಭಾಷೆಗಳು ಯಾವುವು ಅಂದ್ರೆ ಇವೆ ಕನ್ನಡ ತಮಿಳು ತೆಲುಗು ಇಲ್ಲಿ ಹುಟ್ಟು ಬೆಳೆದವ್ರಿಗೆ ಇವೆಲ್ಲ ಸಾಧಾರಣವಾಗಿ ಮನೆಗಳಲ್ಲೇ ಮಾತಾಡ್ತಾರೆ ಬೀದಿಯಲ್ಲಿ ಮಾತಾಡ್ತಾರೆ ಎಲ್ಲ ಚೆನ್ನಾಗಿ ಪರಿಚಯ ಇರೋ ಭಾಷೆಗಳು ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಬೆಂಗಳೂರಿನ ಇತಿಹಾಸ ಇಲ್ಲಿ ಮೂರು ಭಾಷೆ ನಾಲ್ಕು ಭಾಷೆಗಳು ಬಳಕೆ ಇದ್ವು ಇವತ್ತಲ್ಲ ನೂರಾರು ಸಾವಿರಾರು ವರ್ಷಗಳಿಂದ ಮನೆಗಳಲ್ಲೇ ಮೂರು ಭಾಷೆ ಮಾತಾಡ್ತೀವಿ ನಾಲ್ಕು ಭಾಷೆ ಮಾತಾಡ್ತೀವಿ ಆ ಚಿಕ್ಕಪ್ಪನ ದೊಡ್ಡಪ್ಪನ ಜೊತೆ ಒಂದು ಭಾಷೆ ಅಂದ್ರೆ ಅತ್ತೆ ಮಾವನ ಜೊತೆ ಇನ್ನೊಂದು ಭಾಷೆ ಇದು ಸಾಧಾರಣ ಇದು ಸೊ ಅದಕ್ಕಾಗಿ ಈ ಕಾಸ್ಮೊಪೊಲಿಟನ್ ಮಲ್ಟಿಲಿಂಗ್ವಲ್ ಅದಕ್ಕೆಲ್ಲ ಕಾರಣ ಬಂದು ಇದು ಸೊ ಯಾಕಿದ್ ನಾ ತೋರಿಸ್ತಾ ಇದ್ದೀನಿ ಅಂದ್ರೆ ಸಾವಿರದ ಐನೂರ ಮೂವತ್ತೇಳರಲ್ಲಿ ಬೆಂಗಳೂರು ಕಟ್ಟಿದರು ಅಂತ ಹೇಳ್ತಾರಲ್ಲ ಇವು ಅಷ್ಟು ಐದು ಅದಕ್ಕೂ ಮೊದಲಿಗೆ ಇದ್ ಬಂದಿರೋ ಉಲ್ಲೇಖಗಳು ಬೆಂಗಳೂರಿನ ಉಲ್ಲೇಖಗಳು ಬೇರೆ ಬೇರೆ ಕೃತಿಗಳಲ್ಲಿ ಶಾಸನಗಳಲ್ಲಿ ಸೊ ಗಮನಿಸ್ಬೇಕಾದ ವಿಷಯ ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದಕ್ಕೆ ಮೊದಲು ಒಂದು ಬೆಂಗಳೂರು ಇತ್ತು ಸೊ ನಾವು ಸುಮ್ಮನೆ ಪದೇ ಪದೇ ಐನೂರು ವರ್ಷ ಇನ್ನೂರು ವರ್ಷ ಈ ತರ ಎಲ್ಲ ಹೇಳ್ಕೊಂಡು ನಮ್ಮೂರಿನ ಕತೆನ ನಮ್ಮೂರಿನ ನಮ್ಗೆ ಸಾರ್ ಬೇಕಾದ ಕತೆನ ನಾವೇ ಅದನ್ನ ಅರ್ಧಂಬರ್ಧ ಮಾಡಿ ಕೊಲ್ಲಿ ಒಂಥರ ನಮಗೆ ಏನು ಕತೆ ಇಲ್ಲ ಅನ್ನೋ ತರ ಇದೀವಿ ಇದು ಬೆಂಗಳೂರಿನ ಕತೆ ಅಂದ್ರೆ ಇದೇನು ಅಷ್ಟೇನು ಅಷ್ಟು ವಿಶೇಷವಲ್ಲದೆ ಹೋದ್ರು ಇನ್ನೊಂದು ರೀತಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಬಹುದು ಎಷ್ಟಪ್ಪ ಹಳೇದು ಬೆಂಗಳೂರು ಅಂದ್ರೆ ಎಲ್ಲಿ ಬೆಂಗಳೂರು ಯಾವ ಬೆಂಗಳೂರು ಬೆಂಗಳೂರು ಯಾವ ಭಾಗ ಇಡೀ ಬೆಂಗಳೂರು ಹೇಳ್ತಾ ಇದೀರಾ ಇಡೀ ಬೆಂಗಳೂರು ಅಂದ್ರೆ ಏನು ಮೊನ್ನೆ ಇದ್ದಿದ್ದು ಬೆಂಗಳೂರು ಇವತ್ತಲ್ಲ ನೂರ್ ವರ್ಷದಿಂದ ಇವತ್ತ ಇವತ್ತಿನ ಬೆಂಗಳೂರು ಅಲ್ಲ ಹಾಗಿದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲಿ ಈಗ ಈಗ ನೀವು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಅಂತ ಎಷ್ಟೋ ಜನ ಹತ್ತು ವರ್ಷದಿಂದ ಕರಿತಾನೆ ವೈಟ್ ವೈಟ್ಫುಲ್ ಬೆಂಗಳೂರು ಅಂತ ಕರಿತಾನೂ ಇರಲಿಲ್ಲ ಮೊನ್ನೆ ಮೊನ್ನೆವರೆಗೂ ರಾಜನಗರೂ ಯಾರು ವಿಜಯನಗರ ಬೆಂಗಳೂರು ಅಂತ ಕರಿತಾ ಇರಲಿಲ್ಲ ಈಗ ಅವೆಲ್ಲ ಬೆಂಗಳೂರಲ್ಲಿ ಸೇರಿವೆ ಸೊ ಎಷ್ಟಪ್ಪ ಹಳೇದು ಬೆಂಗಳೂರು ಅನ್ನೋ ಬದಲಾಗಿ ಎಷ್ಟು ಹಳೆದು ನಿನ್ನ ಬಡಾವಣೆ ಅಂತ ಕೇಳೋದು ಇನ್ನೊಂದಿದು ಅದಕ್ಕೂ ಮೊದಲಿಗೆ ಇನ್ನೊಂದು ನೋಡುವ ಅಷ್ಟೇನಾ ಬೆಂಗಳೂರಿನ ಕತೆ ಅಥವಾ ಇನ್ನೂ ಹೆಚ್ಚಿದ್ಯಾ ಅಂತ ಇಲ್ಲಿ ಜನಗಳು ಯಾವ ಕಾಲದಿಂದ ವಾಸ ಇದ್ದು ಇದ್ದರು ಅನ್ನೋದಕ್ಕೆ ಕೆಲವು ಸಾಕ್ಷಿಗಳಿವೆ ಇದು ಕಣ್ಣೂರ್ ಅಂತ ಹೇಳಿ ರಿಂಗ್ ರೋಡ್ ಹೆಬ್ಬಾಳ್ ರಿಂಗ್ ಹೆಬ್ಬಾಳ್ ಮೊದಲಿಗೆ ಇನ್ನೂರು ತನಿಸಂದ್ರ ರೋಡ್ ಅಂತ ಬರುತ್ತೆ ಆ ರೋಡ್ ಅಲ್ಲಿ ಸ್ವಲ್ಪ ಒಳಗೆ ಹೋದ್ರೆ ಕಣ್ಣೂರ್ ಅಂತ ಬರುತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಇಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಹಿಂದೆ ಅಲ್ಲಿ ಶಿಲಾಯುಗದ ಸ್ಮಾರಕದ ಕಲ್ಲುಗಳು ಇವತ್ತಿಗೂ ಇದೆ ಚಪಡಿ ಕಲ್ಲು ಮಣ್ಣಲ್ಲಿ ಬಿದ್ದಿದೆ ನಿಮ್ಗೆ ಮಣ್ಣು ಮಟ್ಟ ಆಗಿದೆ ಶಿಲಾಯುಗದ ಸ್ಮಾರಕಗಳಿವು ಡಾಲ್ಮೆನ್ ಅಂತ ಕರೀತಾರಲ್ಲ ಸಮಾಧಿ ಕಲ್ಲುಗಳು ಇವು ಶಿಲಾಯುಗ ಅಂದ್ರೆ ಸುಮಾರು ನಿಮಗೆ ಮೂರು ಸಾವಿರದಿಂದ ಐದು ಸಾವಿರ ಅಥವಾ ಹತ್ತು ಸಾವಿರ ಕ್ರಿಸ್ತ ಪೂರ್ವ ಫೈವ್ ಥೌಸಂಡ್ ಟು ಟೆನ್ ಬಿ ಸಿ ಅಂತ ಇಟ್ಕೋಬಹುದು ಅಂದ್ರೆ ಇವತ್ತಿಗೆ ಸುಮಾರು ಐದು ಸಾವಿರದಿಂದ ಹತ್ತು ಸಾವಿರ ವರ್ಷಗಳ ಹಿಂದೆ ಮೊದಲಿಗೆ ಜನಗಳು ಇಲ್ಲಿ ಇದ್ದರು ಅದು ಅದಕ್ಕೆ ಸಾಕ್ಷಿ ಈ ಡಾಲ್ಮೆನ್ ಅಂತ ಹೇಳಿ ಇದು ಇರೋದು ಇವಾಗ ಕಣ್ಣೂರ್ ಅನ್ನೋ ಇರಲಿ ಊರಲ್ಲಿ ಇದೆ ಮೊದಲಿಗೆ ಇದು ಬಹಳ ಇದ್ವು ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ಇದ್ವು ನಿಮಗೆ ಎಲ್ಲೆಲ್ಲೋ ಸಿಗ್ತಾ ಇತ್ತು ನಗರೀಕರಣ ಅಂತ ಹೇಳಿ ಮನೆಗಳು ಕಟ್ಟೋದಿಕ್ಕೆ ಇನ್ನೊಂದು ಕಟ್ಟೋದಿಕ್ಕೆ ಅಂತ ಹೇಳಿ ಹಾಳು ಮಾಡಿದ್ದಾರೆ ಇವಾಗ ಇಲ್ಲ ಉಳ್ಕೊಂಡ್ರದ್ರಲ್ಲಿ ಇದು ಒಂದು ಇದು ಅಷ್ಟೇ ಅಲ್ಲದೆ ಇದು ತೋರ್ಸ್ತಾ ಇದ್ದಾರೆ ನೋಡಿ ಅಲ್ಲಿ ಆ ಕಾಲದಲ್ಲಿ ಅವರು ಅಲ್ಮಿತ್ರಾ ಪಟೇಲ್ ಅಂತ ಹೇಳಿ ಅವ್ರು ಉಳಿಸಿದ್ದು ಅದನ್ನ ಅಲ್ಲಿ ಬಲಗಡೆ ನಿಮಗೆ ಕಾಣಿಸೋದು ಇಲ್ಲಿ ಇದು ಒರಿಜಿನಲ್ಲು ಇದೇನ್ ಮಾಡಿದ್ರು ಅದೇ ಸೈಟ್ ಇದೆ ಇದು ಇಲ್ಲೇನು ಮಾಡಿದ್ರು ಕಟ್ಟಡ ಕಟ್ಟೋದಿಕ್ಕೆ ಅಂತ ಹೇಳಿ ಫೌಂಡೇಶನ್ ಪಾಯ ತೊಡೋದಿಕ್ಕೆ ಅಂತ ಹೇಳಿ ಮಣ್ಣೆಲ್ಲ ಹಾಕಿ ಜೆ ಸಿ ಬಿಗಳು ತಂದು ಆಗದು ಇನ್ನೆಲ್ಲ ಹಾಳು ಮಾಡಿದ್ರು ಇದು ಒಂದನ್ನ ಉಳಿಸಿದ್ರು ಉಳಿಸಿದವರು ಇವರು ಗುಜರಾತಿ ಅವರು ಅಲ್ಮಿತ್ರಾ ಪಟೇಲ್ ಅಂತ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರಿಗೆ ಅರ್ಥ ಆಯ್ತು ಇದು ಏನು ಅಂತ ಹೇಳಿ ಇದನ್ನ ಕೋರ್ಟ್ಗೆ ಹೋಗಿ ಪಿ ಎಲ್ ಹಾಕಿ ಇನ್ನೊಂದೆಲ್ಲ ಮಾಡಿ ನಿಲ್ಲಿಸಿದ್ದಾರೆ ಇಲ್ಲಿ ಆ ಹಳ್ಳದಲ್ಲಿ ನೀವು ಗುಂಡಿಯಲ್ಲಿ ಅಂತ ಮಡಕೆ ಕಾಣುತ್ತೆ ಆ ಕರ್ಸರ್ನ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸಾಧಾರಣವಾಗಿ ಆ ಮಡಕೆ ಒಳಗೆ ಏನೇ ಹೂಣಿರ್ತಾರೋ ಒಂದು ಬಾಡಿನೋ ಏನೋ ಅದ್ರ ಒಳಗೆ ಹಾಕಿ ಮೂಳೆಗಳು ಅವು ಇವು ಸಿಗತ್ತೆ ನಿಮಗೆ ಅದು ಮಣ್ಣು ಮಾಡೋ ರೀತಿ ಪದ್ಧತಿ ಆಗಿನ ಕಾಲದಲ್ಲಿ ಮಡಿಕೆ ಒಳಗೆ ಕೂಡ್ಸಿ ಅದನ್ನ ಮಣ್ಣನ್ನು ಒಳಗೆ ಮುಚ್ಚಿರೋರು ಇವೆಲ್ಲ ಅದ್ರ ಜೊತೆಗೆ ಇನ್ನೊಂದಷ್ಟು ಹಾಕಿರ್ತಾರೆ ಅವನು ಹೋದವನಿಗೋ ಹೋದವಳಿಗೋ ಬೇಕಾದ ಅಡಿಗೆ ಸಾಮಗ್ರಿಗಳು ಇದು ತಟ್ಟೆ ಪಾತ್ರೆ ಇನ್ನೊಂದು ಅದು ಇದೆಲ್ಲ ಕೂಡ ಜೊತೆಗೆ ಕಳಿಸ್ಕೊಡ್ತಾರೆ ನಿನಗೆ ಎಲ್ಲಿ ಹೋಗ್ತೀವೋ ನಿನಗೆ ಅದು ಬೇಕಾಗೋದು ಅಂತ ಹೇಳಿ ಅದನ್ನೆಲ್ಲ ಇರೋದು ಇದು ತೋರಿಸ್ತಾ ಇರೋದು ನಿಮ್ಗೆ ಆ ಕಣ್ಣೂರ್ ಸೈಟ್ ಇದೆ ಆದ್ರೆ ಇದನ್ನ ಇವತ್ತು ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಸೊ ಇದು ಪೂರ್ತಿ ಆ ಹಳ್ಳ ಇದ್ದಿದ್ನೆಲ್ಲ ಮುಚ್ಚಿಬಿಟ್ಟು ಒಂದನ್ನು ಉಳಿಸಿದಾರ ಅಷ್ಟೇ ಇದೊಂದನ್ನು ಅಷ್ಟೇ ಉಳಿಸಿದ ಇವಾಗ ಆ ಮೇಲ್ ಟೋಪಿ ಇದೆಯಲ್ಲ ರೂಫ್ ಇಲ್ಲಿ ಇಲ್ಲಿ ಕಾಣತ್ ನೋಡಿ ರೂಫ್ ಇದೇ ರೂಫ್ ನೀವು ಇಲ್ಲಿ ನೋಡೋದು ಸೊ ಇದು ಒಂದೇ ಅಲ್ಲ ಈ ತರವೂ ಬೇಕಾಷ್ಟಿವೆ ಇವು ರಾಕ್ ಪೇಂಟಿಂಗ್ ಅಂತ ಹೇಳಿ ಬಂಡೆಗಳ ಮೇಲೆ ಚಿತ್ರಗಳು ಆದಿ ಮಾನವನ ಕಾಲದ್ದು ಇವೆಲ್ಲ ಕುದುರೆ ಕುದುರೆ ಮೇಲೆ ಕೂತಿಯ ನೋನು ಯಾರೋ ಒಬ್ಬ ಸವಾರಿ ಹೋಗ್ತಾ ಇದ್ದಾನೆ ಇದು ಬಂದು ಇಲ್ಲಿ ಮೈಸೂರು ರೋಡ್ ಪಿ ಎಸ್ ಕಾಲೇಜ್ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಹೇಳಿ ಅಂತಲ್ಲ ಎದುರುಗಡೆ ರೋಡ್ ಆ ಕಡೆಗೆ ಅಲ್ಲಿ ಮತ್ತೆ ಕನೇಲಿ ಅಂತ ಹೇಳಿ ಸರ್ಜಾಪುರ್ ರೋಡ್ ಅಲ್ಲಿ ಬರುತ್ತೆ ಅವೆರಡು ಜಾಗಗಳಲ್ಲಿ ಇದ್ದಿದ್ದು ಇವಾಗ ಇಲ್ಲ ಈ ಬಂಡೆ ಏನಾಗಿದೆ ನೋಡಿ ಇಲ್ಲಿ ಹಸುವನ್ನ ಅವನ ಆ ಮೂಗ್ ದಾರ ಹಾಕೊಂಡು ಹೋಗ್ತಾ ಇದ್ದಾನೆ ಇನ್ನೊಂದರಲ್ಲಿ ಬೆಂಕಿ ಹಚ್ಚಿ ಬಾರ್ನ್ ರಾತ್ರಿ ಏನೋ ಡ್ಯಾನ್ಸ್ ಮಾಡ್ತಾ ಇದಾರೆ ಸೊ ಹೀಗೆ ಇದೊಂದು ದೊಡ್ಡ ಬಂಡೆ ಮೇಲಿತ್ತು ಏನಾಗಿದೆ ಅಂದರೆ ಆ ಬಂಡೆನ ಈ ನಿಮಿಷ ಸಾರಿ ಈ ಬಂಡೆ ಇದ್ದಲ್ಲಿ ಇವಾಗ ನೋಡ್ತಾ ಇರೋದು ನೀವು ಈಗ ಕಸ್ತೊಟ್ಟಿ ಆಗಿದೆ ಆ ಬಂಡೆನ ಡೈನಮೈಟ್ ಹಾಕಿ ಹೊಡೆದು ಅಲ್ಲೊಂದು ಸ್ಕೂಲ್ ಕಟ್ಟಿದ್ದಾರೆ ಆ ಬಂಡೆ ಮೇಲೆ ಬರ್ದಿದ್ದು ಚಿತ್ರಗಳೆಲ್ಲ ಹೋದ್ವು ಅವನ್ ಯಾರೊಬ್ಬ ದಾಖಲೆ ಮಾಡಿದ್ದ ಫೋಟೋಗಳಿವೆ ನೋಡಬಹುದು ಅಷ್ಟೇ ಹೇಳಬಹುದು ಇವು ಅಷ್ಟೇ ಐದ್ ಸಾವಿರದಿಂದ ಹತ್ತು ಸಾವಿರ ವರ್ಷ ಹಳೆಯವು ಆ ಕಾಲದಲ್ಲೇ ಇಲ್ಲಿದ್ರು ಜನಗಳು ಅನ್ನೋದಕ್ಕೆ ಆಧಾರ ಇದೆ ಸರಿ ಬೇರೆ ಬೇರೆ ಜಾಗಗಳಲ್ಲಿ ಇದ್ವು ಈಗ್ಲೂ ಇದೆ ಆ ಚಿಕ್ ಜಾಲ ಜಾಳಹಳ್ಳಿ ಯಶವಂತಪುರ ಆ ನಿಮಗೆ ಚೋಳನಾಯಕನಹಳ್ಳಿ ಅಂತ ಈ ಕಡೆ ಸಾಕಷ್ಟು ಜಾಗಗಳಲ್ಲಿ ಇದ್ವು ಇವಲ್ಲೂ ಇಲ್ಲ ಇವಾಗ ಊರೊಳಗೆ ನಿಮಗ್ ಸಿಗಲ್ಲ ಹೊರಗಡೆ ಹೋಗ್ಬೇಕಾಗತ್ತೆ ಬೆಂಗಳೂರು ಅಷ್ಟು ಹಳೆಯದು ಅಂತ ಹೇಳೋದಕ್ಕೆ ಬೆಂಗಳೂರಲ್ಲಿ ಜನಗಳು ಇದ್ರು ಆ ಕಾಲದಲ್ಲಿ ಅನ್ನೋದಕ್ಕೂ ಇದು ಎರಡನೇದು ಇನ್ನೊಂದು ಜ ಬೆಂಗಳೂರು ಇವಾಗ ಹೊರಗಡೆ ದೇಶಗಳಿಂದ ಫಾರಿನರ್ಸ್ ತುಂಬಾ ಬರ್ತಾರೆ ವೈಟ್ ಫೀಲ್ಡು ಎಲೆಕ್ಟ್ರಾನಿಕ್ ಸಿಟಿಲ್ಲ ಬೇಕಾಷ್ಟು ಜನ ನಿಮ್ಗೆ ಯೂರೋಪು ಅಮೆರಿಕ ಇಲ್ಲಿಂದೆಲ್ಲ ಬರ್ತಾ ಇದಾರೆ ವ್ಯವಹಾರಕ್ಕೆ ಬರ್ತಾರೆ ಕಂಪ್ನಿಗಳನ್ನ ಇದ್ ಮಾಡ್ತಾರೆ ಕೆಲ್ಸಗಳಿಗೆ ಬರ್ತಾರೆ ಆದ್ರೆ ಇವತ್ತೆಲ್ಲ ಬಂದಿರೋದು ಹೊರಗಿನ ದೇಶದಿಂದ ಜನಗಳು ಈ ಪ್ರದೇಶಕ್ಕೆ ನೋಡಿ ಇವು ರೋಮನ್ ನಾಣ್ಯಗಳು ತರ್ಟಿ ಬಿ ಸಿ ಯಿಂದ ಸಿಕ್ಸ್ಟಿ ಎ ಡಿ ಸಮಯದ್ದು ಆ ಕಾಲದ್ದು ಅವ್ನು ಯಾರು ಅಗಸ್ಟ್ ಸೀಸರು ಆ ಸೀಸರ್ ಈ ಸೀಸರ್ ಅಂತ ಅವರಿದ್ರು ಆ ನಾಣ್ಯಗಳು ಇಲ್ಲಿ ಒಂದಲ್ಲ ಮೂರು ಜಾಗಗಳಲ್ಲಿ ಸಿಕ್ಕಿವೆ ಯಶವಂತಪುರ ರೈಲ್ವೆ ಸ್ಟೇಷನ್ ಕಟ್ಟವಾಗಿ ಸಿಕ್ಕಿದೆ ಎಚ್ ಎಲ್ ಏರ್ಪೋರ್ಟ್ ರನ್ ವೇ ಸಿಕ್ಕಿದೆ ಮತ್ತೆ ರೇಸ್ ಕೋರ್ಸ್ ಸಿಕ್ಕಿವೆ ಸುಮಾರು ಒಂದು ಆರ್ನೂರಿಂದ ಸಾವಿರ ರೋಮನ್ ನಾಣ್ಯಗಳು ಸಿಕ್ಕಿವೆ ಅಷ್ಟು ಸಿಗಬೇಕು ನಿಮಗೆ ಅಂದ್ರೆ ಇದು ಒಳ್ಳೆ ವ್ಯಾಪಾರದ ಕೇಂದ್ರ ಇದು ಇಲ್ಲಿ ಜನಗಳು ಬಂದು ಹೋಗೋ ಜನ ಇದ್ರು ಒಂದು ಎರಡು ಸಿಕ್ಕಿದ್ರೆ ಯಾರೋ ಬಂದ್ರು ಹೋದ್ರು ಬಿಸಾಕಿದ್ರು ಅಂತ ಹೇಳ್ಬೋದು ನೂರಾರು ಸಿಕ್ಕಿದ್ರೆ ನಿಮಗೆ ಇದು ಒಂದು ಮುಖ್ಯವಾದ ಕೇಂದ್ರ ಬರೋರು ಜನಗಳು ರೋಮ್ ಇಂದ ರೋಮ್ ಇಂದ ಬರೋರೋ ಇಲ್ಲ ನಮ್ಮ ರೋಮಿಗೆ ಹೋಗೋರೋ ಅಂತೂ ರೋಮ್ ಜೊತೆ ಸಂಪರ್ಕವಿತ್ತು ವ್ಯಾಪಾರ ನಡೀತಾ ಇತ್ತು ಅನ್ನೋದಿಕ್ಕೆ ಇದು ಆಧಾರ ಫಾರಿನರ್ಸ್ ಬಂದು ಬರ್ತಾ ಇರೋದು ಬೆಂಗ್ಳೂರ್ ಇವತ್ತು ಮುಂದೆ ಅಲ್ಲ ಎರಡ್ ಸಾವಿರ ವರ್ಷಗಳ ಹಿಂದೆನೂ ಫಾರಿನರ್ಸ್ ಇಲ್ಲಿ ಬರ್ತಾ ಇದ್ರು ಮತ್ತೆ ಅದೇ ಹೇಳದ್ನಲ್ಲ ನೀವು ಬೆಂಗಳೂರು ಎಷ್ಟು ಹಳೇದು ಅಂತ ಕೇಳಿದ್ರೆ ನಿಮ್ ಬಡಾವಣೆ ಇತಿಹಾಸ ನಿಮ್ ಬಡಾವಣೆ ಎಷ್ಟು ಹಳೇದು ಅಂತ ಕೇಳಿ ನೋಡಿ ಆ ಪ್ರಶ್ನೆಯನ್ನ ಬೇರೆ ರೀತಿಯಲ್ಲಿ ಕೇಳಿದ್ರೆ ಅಹ್ ಎಷ್ಟು ನಗರ್ ಸಾರ್ ಅಂದ್ರೆ ಅರವತ್ತು ವರ್ಷ ವಿಜಯನಗರ ಎಷ್ಟು ಸಾರ್ ನಲ್ವತ್ತು ವರ್ಷ ಜಯನಗರ ಎಷ್ಟಪ್ಪ ಅಂದ್ರೆ ಅಷ್ಟೇ ಸಾರ್ ಒಂದ್ ಅರವತ್ತ ಎಂಬತ್ ವರ್ಷ ಯಾವುದೇ ಯಾವುದೇ ಊರು ಕೇಳ ತುಂಬ ಹಳೆ ಯಾವ್ದೇಶ ಚಿಕ್ಕಪೇಟೆ ಬಳೆಪೇಟೆ ಸಾರ್ ಅಂತ ಪೇಟೆ ಪ್ರದೇಶ ಸಾರ್ ತುಂಬಾ ಹಳೇವು ಚಿಕ್ಕಪೇಟೆ ಬಳೆಪೇಟೆ ದೊಡ್ಡಪೇಟೆ ಆ ಪೇಟೆ ಈಪೇಟೆ ಅವೆಲ್ಲ ಹಳೇವು ಸಾರ್ ಆದ್ರೆ ಅಷ್ಟ ಅದು ಗೊತ್ತಿರೋ ವಿಷಯ ಜನಗಳಿಗೆ ಪ್ರಚಾರದಲ್ಲಿರೋ ಇದು ಅಷ್ಟೇ ಅದು ಅದ್ರ ನಿಜ ಅಲ್ಲ ಅದಕ್ಕೂ ಹೆಚ್ಚಿಗೆ ಇದೆ ಇದು ನೋಡಿ ಇಲ್ಲಿ ತೋರಿಸ್ತಾ ಇರೋದು ನಿಮ್ಗೆ ದೊಮ್ಳೂರು ದೊಮ್ಳೂರ್ ಅಂದ್ರೆ ಈ ತರ ಯೋಚನೆ ಮಾಡಿ ಎಂ ಜಿ ರೋಡ್ ಕೊನೆಯಲ್ಲಿರೋ ಒಂದು ಆ ಸೈಂಟ್ ಟ್ರಿನಿಟಿ ಚರ್ಚ್ ಬರ್ತಲ್ಲ ಅದ್ರ ಹಿಂದೆ ಇರೋ ಪ್ರದೇಶ ಅದು ದೊಮ್ಳೂರು ದೊಮ್ಳೂರಲ್ಲಿ ಈ ಕಲ್ಲಿದೆ ಈ ಕಲ್ ಮೇಲೆ ಒಂದಷ್ಟು ಬರ್ದಿದ್ದಾರೆ ನಿಮ್ಗೆ ಕಾಣಿಸುತ್ತೆ ಕೆಲವು ಅಕ್ಷರಗಳೆಲ್ಲ ಅದರ ಅದ್ರ ಹತ್ತಿರದಿಂದ ನೋಡಿದ್ರೆ ಅದ್ರ ಮೇಲೆ ಬರ್ದಿರೋದು ನಿಮಗೆ ಒಂದು ಕಾಣತ್ತಲ್ಲಿ ಡೊಂಬಲು ಡೊಂಬಲು ರಾ ಬಂದು ಮುಂದಿನ ಸಾಲಲ್ಲಿ ಮೊದಲನೇ ಅಕ್ಷರವಾಗಿದೆ ಇದು ಸಾವಿರದ ನಾನ್ನೂರ ನಲ್ವತ್ತರಲ್ಲಿ ಬರೆದಿದ್ದು ಹಾಕ್ಸಿದ್ದ ಶಾಸನದ ಕಲ್ಲು ಸಾವಿರದ ನಾನ್ನೂರ ನಲ್ವತ್ತರಲ್ಲಿ ಡೊಂಬಲೂರು ಅಂತ ಇತ್ತು ಇಂದಿರಾ ನಗರ ಅಂತ ನಾವೇನ್ ಕರಿತೀವಿ ಇಂದಿರಾ ನಗರಲ್ಲಿ ಇವಾಗ ಪಕ್ಕದಲ್ಲಿ ಕೂತಿದೆ ದೊಂಬ್ಳೂರು ಮರ್ತೋಗಿದೆ ಜನಗಳಿಗೆ ದೊಂಬ್ಳೂರ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗೋದು ಇಲ್ಲ ಅಲ್ಲ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಇದ್ರ ಬೇಕಾ ಸಾಕಷ್ಟು ಮಾತಾಡ್ತೀನಿ ಇವತ್ತು ಅದ್ರ ಬಗ್ಗೆ ಅಹ್ ಅಂದ್ರೆ ಸಾವಿರದ ನಾನ್ನೂರ ನಲ್ವತ್ತಲ್ಲೇ ಇತ್ತು ಅಂತ ತೋರಿಸೋದಕ್ಕೆ ಇದು ನಮಗೆ ಇದೆ ಮತ್ತೆ ಹೆಬ್ಬಾಳ ಇದ್ರ ಬಗ್ಗೆ ಮಾತಾಡಿದ್ರಲ್ಲ ಈಗಾಗಲೇ ಗಣೇಶ್ ಒಂದು ಚೂರು ಹೆಬ್ಬಾಳದಲ್ಲಿ ಇದೇ ತರ ನಮಗೆ ಇನ್ನೊಂದು ಶಾಸನದ ಕಲ್ಲಲ್ಲಿ ಏಳ್ನೂರ ಐವತ್ತನೇ ಇಸ್ವಿನಲ್ಲಿ ಪೆರ್ಬೊಳಲ್ ಅಂತ ಒಂದು ಊರಿತ್ತು ಆ ಪೆರ್ಬೊಳಲ್ ಬಂದು ಇವತ್ತು ಹೆಬ್ಬಾಳಾಗಿದೆ ಹೇಗಾಗಿದೆ ಅಂತ ಮುಂದೆ ನಿಮಗೆ ತೋರಿಸ್ತೀನಿ ಹೆಬ್ಬಾಳ ಅನ್ನೋ ಒಂದು ಊರಿತ್ತು ಗ್ರಾಮವಿತ್ತು ಅನ್ನೋದಕ್ಕೆ ಏಳ್ನೂರ ಐವತ್ತನೇ ಇಸ್ವಿನಲ್ಲಿ ಇದು ಸಾಕ್ಷಿ ಕೇಳಿ ನೋಡಿ ಹೆಬ್ಬಾಳು ಏನಪ್ಪಾ ಅಂದ್ರೆ ಸರ್ ಇವೆಲ್ಲ ಮೊನ್ನೆ ಬಂದಿತ್ ಸರ್ ಆರ್ ಟಿ ನಗರು ಲಾಲಸ್ ಕಾಲೋನಿ ಸಂಜಯ್ ನಗರು ಇಲ್ಲ ಸರ್ ಇವೆಲ್ಲ ಬೆಂಗ್ಳೂರ್ ಎಲ್ಲ ಇರ್ಲಿಲ್ಲ ಸರ್ ಅಂತ ನೀರ ಎಲ್ಲಿ ಅಂದ್ರೆ ನಾನ್ ಕೊಡ್ಗೆಹಳ್ಳಿ ಸರ್ ಕೊಡ್ಗೆಹಳ್ಳಿ ಯಾವ ಊರ್ಲಿ ಇದೆ ಸರ್ ಮತ್ತೆ ಯಾಕೆ ಹೆಬ್ಬಾಳ ಇಲ್ಲ ನೀನು ಹೆಬ್ಬಾಳ ಬೆಂಗ್ಳೂರ್ ಅಲ್ಲ ಅಂತ ಹೇಳ್ತೀಯಾ ಅಂದ್ರೆ ಉತ್ತರಗಳು ಕೊಡಲ್ಲ ಜನಗಳು ಆ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಏನ್ ಹೇಳ್ತೀವಿ ನೋಡಿ ಅದು ಅನುಕೂಲವಾಗಿ ನಾವು ತಾಳ್ ಬಿಡ್ತೀವಿ ಬೇರೆ ಎಲ್ಲಿಗೋ ನಮಗೇನ್ ಬೇಕೋ ಅದಕ್ಕೆ ಆರಿಸ್ಕೊಂತೀವಿ ನಿಜ ಹೇಳ್ಬೇಕು ಅಂದ್ರೆ ಹೆಬ್ಬಾಳ ಅನ್ನೋದು ಈ ತರ ಏಳ್ನೂರ ಐವತ್ತನೇ ಇಸ್ವಿಯಲ್ಲಿ ಇತ್ತು ಅಂತ ಇದಕ್ಕೆ ಇಲ್ಲಿ ಕಲ್ಲು ನಮಗ್ ಸಾರ್ತಾ ಇದೆ ಅದ್ರ ಪಕ್ಕದಲ್ಲಿ ಜಕ್ಕೂರು ಜಕ್ಕೂರಲ್ಲೂ ಇದೇ ತರ ಒಂದು ನಾನು ಫೋಟೋ ತೋರಿಸ್ತಾ ಇದೀನಿ ನಿಮ್ಗೆ ಯಾಕೆ ಅಂದ್ರೆ ಆ ತರ ಅನಾಥವಾಗ ಒಂದು ಮೂಲೆಯಲ್ಲಿ ಬಿದ್ದಿರತ್ತೆ ಈ ಕಲ್ಲುಗಳು ಕಲ್ಲು ಮೇಲೆ ಏನೋ ಬರ್ದಿರತ್ತೆ ಅದ್ರಲ್ಲಿ ಇಲ್ಲಿ ನೋಡ್ತಾ ಇರೋರು ನಮ್ಮ ಗುರುಗಳು ಪ್ರೊಫೆಸರ್ ನರಸಿಂಹನ್ ಅಂತ ಹೇಳಿ ಅವರ ಓದೋ ಪ್ರಯತ್ನದಲ್ಲಿ ಇದಾರೆ ಅದ್ರಲ್ಲಿ ನೀವು ನೋಡಿದ್ರೆ ಬರ್ದಿದ್ದು ಈ ಪುಡಿ ಹಚ್ಚಿದೀವಿ ಗೋಧಿ ಹಿಟ್ಟು ಹಚ್ಚಿದ್ರೆ ಕಲ್ಲಿಗೆ ನಿಮ್ಗೆ ಅಕ್ಷದೊಳಗೆ ಕೂತ್ಕೊಳ್ಳತ್ತೆ ಚೆನ್ನಾಗಿ ಎದ್ದು ಕಾಣುತ್ತೆ ಜಕ್ಕಿಯೂರು ಅಂತ ಬರ್ದಿದೆ ಎರಡನೇ ಸಾಲಲ್ಲಿ ರೌಂಡ್ ಸರ್ಕಲ್ ಮಾಡಿದ್ದೀನಿ ಜಕ್ಕಿ ಯೂರ ಅಂತ ಅದು ಪೂರ್ತಿ ಆಗಿರ್ಬೇಕಾಗಿತ್ತು ಈ ಕಡೆ ಚೆಕ್ ಹೋಗಿದೆ ಕಲ್ಲು ಕಾಣಿಸ್ತಾ ಇಲ್ಲ ಜಕ್ಕಿ ಯೂರು ಅಂತ ಹತ್ತನೇ ಶತಮಾನದಲ್ಲೇ ಇತ್ತು ಶತಮಾನ ಅಂತ ಹೇಳೋದು ಯಾಕಂದ್ರೆ ಇದ್ರ ಮೇಲೆ ಇಸ್ವಿ ಡೇಟ್ ಹಾಕಿಲ್ಲ ಅದು ಬೇಕು ಅದ್ರ ಮೇಲೆ ಬೇರೆ ಮೊದ್ಲಿಗೆ ತೋರಿಸಿದ್ರಲ್ಲೆಲ್ಲ ಹಾಕಿರೋರು ಉದಾಹರಣೆ ಹೇಗೆ ಅಂತ ಕೆಲವು ಮುಂದೆ ತೋರಿಸ್ತೀನಿ ಹತ್ತನೇ ಶತಮಾನದಲ್ಲಿ ಜಕ್ಕೂರಿ ಇತ್ತು ಅಂದ್ರೆ ಈಗ ಮತ್ತೆ ನಾನು ರೀಕ್ಯಾಪ್ ಮಾಡಿದ್ರೆ ದೊಂಬಳೂರ್ ಸಾವಿರದ ನಾನೂರ ನಲ್ವತ್ತರಲ್ಲಿ ಇತ್ತು ಹೆಬ್ಬಾಳ ಸಾವಿರ ಏಳ್ನೂರ ಐವತ್ತನೇ ಇಸ್ವಿಯಲ್ಲಿ ಇತ್ತು ಜಕ್ಕೂರು ಹತ್ತನೇ ಶತಮಾನದಲ್ಲಿ ಇತ್ತು ನಿಮ್ ಬಡಾವಣೆ ಎಷ್ಟ್ರಳೆ ಅಂತ ಕೇಳಿ ನೋಡಿ ಯಾರಿಗೂ ಆ ಬಡಾವಣೆಯಲ್ಲಿ ಇರೋರು ಯಾರಿಗೂ ಇದೆಲ್ಲ ಗೊತ್ತೂ ಇಲ್ಲ ಬೆಂಗಳೂರಲ್ಲಿ ಬೇರೆ ಊರು ಇರೋವ್ರಿಗೂ ಯಾರಿಗೂ ಗೊತ್ತಿಲ್ಲ ಈ ಮೂರು ಒಂದೇ ಬಡಾವಣೆಗಳು ಅಲ್ಲ ಅಷ್ಟೇ ಈ ತರ ಕತೆ ಇರೋದು ಹೆಚ್ಚು ಕಡಿಮೆ ಸುಮಾರು ಐವತ್ತರಷ್ಟು ಲೇಔಟ್ ಬಡಾವಣೆಗಳು ನಗರಗಳಲ್ಲಿ ನಮ್ಮ ಬೆಂಗಳೂರು ನಗರದ ನಗರಗಳಿಗೆ ಇದೇ ತರದ ಹದಿನಾರನೇ ಶತಮಾನಕ್ಕೂ ಮೊದಲಿಂದ ಇದ್ದವು ಅನ್ನೋದಕ್ಕೆ ನಮಗೆ ಸಾಕ್ಷಿ ಆಧಾರಗಳು ಇವೆ ನೀವು ಯಾವುದೇ ಮೂಲೆ ತಗೊಳ್ಳಿ ಅಲ್ಲಿ ಸಿಗತ್ತೆ ಈಗಾಗಲೇ ಬೇಗೂರ್ ವಿಷಯ ಮಾತಾಡದನಲ್ಲ ಐನೂರ ಹದಿನೇಳು ಕ್ರಿಸ್ತ ಶಕ ಫೈವ್ ಒನ್ ಸೆವೆನ್ ಎ ಡಿ ಯೋಚನೆ ಮಾಡಿ ನೋಡಿ ಸಾವಿರದ ಐನೂರ ವರ್ಷಗಳ ಹಿಂದೆ ಬೇಗೂರ್ ಇತ್ತು ಸುಮಾರು ಜನ ಇವತ್ತಿಗೂ ಅಲ್ಲಿ ಎದುರಿಗೆ ಓಡಾಡ್ತಾ ನೀವು ಸಿಲ್ಕ್ ಬೋರ್ಡ್ ಅಂತ ಹೇಳೋ ಬದಲು ಬೇಗೂರ್ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಜಾಮ್ ಪ್ರದೇಶ ನಾವು ಏನ್ ಮಾತಾಡ್ತಾ ಇದೀವಿ ಟ್ರಾಫಿಕ್ ಜಾಮ್ದು ಸಾವಿರದ ಐನೂರು ವರ್ಷ ಹಿಂದೆ ಇತ್ತು ಇದೇ ಹೆಸರಲ್ಲಿ ಹೆಸರು ಬದಲಾಗಿಲ್ಲ ಅದು ಬೇಗೂರಿನ ಕತೆ ನೀವು ಬೇರೆ ಯಾವ ತಗೊಂಡ್ರೆ ಪೀಣ್ಯ ಈ ಮೂಲೆಗೆ ಎದುರುಗಡೆ ಈ ಕಡೆ ಮೂಲೆಗೆ ಅದು ಏಳ್ನೂರ ಐವತ್ತನೇ ಇಸ್ವಿಲ್ ಇತ್ತು ಪೀಣ್ಯ ಅಂತ ಇರಲಿಲ್ಲ ಅದು ಬಿದಿರ್ ಕಲ್ಲು ಒಳಗೆ ಮುಳುಗೋಗಿದೆ ದೊಡ್ಡ ಬಿದಿರ್ ಕಲ್ಲು ಅಂತೀವಿ ನಾವು ಬಿದಿರ್ಕಳ್ಳು ಅಂತ ಹೆಸರು ಏಳ್ನೂರ ಐವತ್ತನೇ ಒಂದು ಶಾಸನದಲ್ಲಿ ಬರುತ್ತೆ ಹೆಬ್ಬಾಳದ ವಿಷಯ ಆಗ್ಲೇ ನೋಡಿದ್ವಿ ಹೆಚ್ ಎಸ್ ಆರ್ ಲೇಔಟ್ ಹೆಚ್ ಎಸ್ ಆರ್ ಒಳಗೆ ಎಲ್ಕುಂಟೆ ಅಂತ ಒಂದಿದೆ ಹಳ್ಳಿ ಆ ಎಲ್ಕುಂಟೆ ಒಂಬೈನೂರ ಇಸ್ವಿಯಲ್ಲ ಇತ್ತು ಈ ತರನ ನೋಡ್ಕೊಂಡು ಹೋದ್ರೆ ಮೂಲೆ ಮೂಲೆ ಇಂದ್ರಾನಗರ್ ಅಂತ ಏನ್ ಕರಿತೀವಿ ಇಂದ್ರಾನಗರ್ ಬಸ್ ಸ್ಟಾಂಡ್ ಎಲ್ಲಿದೆ ಅದು ಭಿನ್ನಮಂಗಳ ಅಂತ ಆ ಪ್ರದೇಶದ ಹೆಸರು ಭಿನ್ನ ಸಾವಿರದ ಇನ್ನೂರ ಅರವತ್ತಾರರಲ್ಲಿತ್ತು ಇತ್ತು ಅವ್ರನ್ನ ಹೋಗಿ ಕೇಳಿ ಸ್ವಾಮಿ ನಿಮ್ ಎಷ್ಟು ಎಷ್ಟೇ ನಿಮ್ ಏರಿಯಾ ಅಂದ್ರೆ ಸರ್ ಐವತ್ತು ವರ್ಷ ಅಂತಾರೆ ಆದ್ರೆ ತಮಾಷೆ ಏನ್ ಗೊತ್ತಾ ಒಂದೊಂದು ಮನೆ ರಸ್ತೇನು ಅಲ್ಲಿ ಭಿನ್ನ ರೆವಿನ್ಯೂ ಮ್ಯಾಪ್ ಇಟ್ಕೊಂಡು ಬಿಡಿಸಿರೋ ಲೇಔಟ್ ಇಂದ್ರಾನಗರ್ ಇವಾಗ ಏನಾನ ಕೋರ್ಟ್ಗೆ ಹೋಗಿ ವಾದ ಮಾಡ್ಬೇಕಿತ್ತು ಅಂದ್ರೆ ಸೈಟ್ಗಳ ಬಗ್ಗೆ ಇನ್ನೊಂದ್ರ ಬಗ್ಗೆ ಲಾಸ್ಟ್ ಅವ್ರು ತೆಗಿತಾರಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಅದು ನಿಮಗೆ ಸರ್ವೆ ನಂಬರ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಭಿನ್ನಮ ಅಂತ ಅಲ್ಲಿಂದ ಕತೆ ಶುರು ಆಗತ್ತೆ ಆಮೇಲೆ ನಿಮಗ್ ಬರೋದು ಇಂದಿರಾ ನಗರ್ ಏಟ್ ಆ ಕ್ರಾಸು ಈ ಕ್ರಾಸು ಮನೆ ನಂಬರು ಅಂತ ಹೇಳಿ ನಮಗೆ ಅದು ಎಲ್ಲಿ ಹುಟ್ಟುತು ನಾವು ಏನು ಇದು ಅಂತಂದ್ರೆ ಮರ್ತೋಗಿದೀವಿ ಹೊಸ ಹೆಸರುಗಳನ್ನ ನಾವು ಬಳಸ್ಕೊಂಡು ಹೋಗ್ತೀವಿ ಸೊ ನಗರು ಅದೇ ತರಾನೇ ಜೋಗನಹಳ್ಳಿ ಅಂತ ಇ ಎಸ್ ಐ ತರ್ಡ್ ಬ್ಲಾಕ್ ಬರುತ್ತೆ ಅಲ್ಲಿ ಅದು ಸಾವಿರದ ಮುನ್ನೂರ ಎಂಬತ್ತಾರಲ್ಲಿ ಈ ತರ ನಿಮಗೆ ಎಲ್ಲ ಊರಿಗಳಿಗೂ ನಿಮ್ಮ ಬಡಾವಣೆ ಯಾವುದು ಅಂತ ನೀವು ಹುಡ್ಕೊಂಡು ಹೋದ್ರೆ ನಿಮಗೆ ಸಿಕ್ಕೇ ಸಿಗತ್ತೆ ಇದು ಬಡಾವಣೆಗಳ ಹೆಸರು ಇದೇ ತರ ಕೆರೆಗಳು ಯಾರನ್ನ ಕೇಳಿದ್ರು ಲ್ಯಾಂಡ್ ಆಫ್ ಲೇಕ್ಸ್ ಸಿಟಿ ಆಫ್ ಲೇಕ್ಸ್ ಅಂತೆಲ್ಲ ಹೇಳ್ತಾರೆ ಕೊರ್ಗೋದು ಒಂದೇ ಕಣ್ಣಲ್ಲಿ ಕೊರಗ್ತಾರೆ ಸಾರ್ ಕೆಂಪಾಂಬುದಿ ಹೊಟಾಯ್ತು ಸಾರ್ ಸಂಪಾಂಬುದಿ ಹೊಟಾಯ್ತು ಸಾರ್ ಇನ್ನೊಂದು ಕೆರೆ ಇತ್ತು ಮೂರು ಕೆರೆಗಳೆಲ್ಲ ಹಾಳಾಗೋದು ಸಾರ್ ಅಂತ ಆಶ್ಚರ್ಯ ಏನು ಗೊತ್ತಾ ಸರಿ ಒಂದು ನಿಮಿಷ ಇರಿ ಇದಕ್ಕೆ ವಾಪಸ್ ಬರ್ತೀನಿ ಈಗ ಆ ಲಿಸ್ಟ್ ಏನು ಹಾಕಿದ್ದೆ ಅದನ್ನು ಮ್ಯಾಪಲ್ಲಿ ನೀವು ಇಷ್ಟೊತ್ತಿಗೆ ಭಾಗ ಆಗ್ಲೇ ನೀವು ಯೋಚನೆ ಮಾಡ್ತಾ ಇರ್ತೀರಾ ನನ್ನ ಬಡಾವಣೆ ಎಷ್ಟು ಹಳೇದು ಅದಕ್ಕೇನು ಇತಿಹಾಸ ಅಂತ ಹೇಳಿ ನೋಡೋದು ಭಾಳ ಸುಲಭ ಆನ್ಲೈನ್ ನೀವು ಈ ಮ್ಯಾಪ್ನಲ್ಲಿ ನೋಡ್ಬೋದು ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಗೂಗಲ್ ಮ್ಯಾಪ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗತ್ತೆ ಇದು ಕಲರ್ ಕೋಡೆಡ್ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಲ್ಲ ಐನೂರು ಇಂದ ಶುರು ಮಾಡಿ ಸಾವಿರದ ಆರ್ನೂರ ಹೊತ್ತಿಗೆ ನಿಲ್ಲಿಸ್ಬಿಟ್ಟಿದಿವಿ ಇವು ನಿಮಗೆ ಬೇಕಾದ ಇದ್ರೆಲ್ಲ ಏನು ಅಂದ್ರೆ ವಾರ್ಡ್ಸ್ ಬಿ ಬಿ ಎಂ ಪಿ ವಾರ್ಡ್ಗಳು ಇವು ಬಿ ಬಿ ಎಂ ಪಿ ವಾರ್ಡ್ ಒಂದೊಂದು ಏನಾಗಿದೆ ಒಂದು ಅದಕ್ಕೆ ಆಧಾರವಾಗಿ ಒಂದು ಹಳ್ಳಿ ಒಂದು ಗ್ರಾಮ ಬಿಬಿಎಂಪಿ ವಾರ್ಡ್ಗಳ ಹೆಸರು ಕೇಳಿದ್ರೆ ಅವು ಎಲ್ಲ ಒಂದು ಲ್ಯಾಂಡ್ ರೆವಿನ್ಯೂ ಒಂದು ವಿಲೇಜ್ ರೆವಿನ್ಯೂ ಮ್ಯಾಪ್ ತಗೊಂಡು ಒಂದು ಅಥವಾ ಎರಡು ಅಥವಾ ಮೂರು ತಗೊಂಡು ಅವನ್ನ ಒಟ್ಟು ಮಾಡಿ ಒಂದು ವಾರ್ಡ್ ಅಂತ ಮಾಡಿದ್ದಾರೆ ಇವತ್ತಿಗೂ ನೀವು ವಾರ್ಡ್ ಬಿ ಬಿ ಎಂ ಪಿ ಸೈಟ್ಗೆ ಹೋಗಿ ವಾರ್ಡ್ ಮ್ಯಾ ಕೇಳಿದ್ರೆ ಅದು ಮೂರು ಹಳ್ಳಿ ಇದು ತೋರಿಸುತ್ತೆ ನಿಮ್ಗೆ ರೆಕಾರ್ಡ್ ತೋರ್ಸುತ್ತೆ ಸೊ ಆರ್ ಡಿ ಸಿ ಅದು ಇದು ಅಂತೆಲ್ಲ ಹೇಳ್ತೀವಲ್ಲ ಅವೆಲ್ಲ ಅಲ್ಲಿಗೆ ಹೋಗೋದು ಇವೆಲ್ಲ ವಾರ್ಡ್ ಮ್ಯಾಪ್ಸ್ ನೂರ ನೂರ ತೊಂಬತ್ತ ಎರಡ ತೊಂಬತ್ತೆಂಟು ಮರ್ತೋಯ್ತು ನನಗೆ ಎಂಬತ್ತೆಂಟು ಅನ್ಸುತ್ತೆ ವಾರ್ಡ್ಗಳು ಇವು ಆ ಒಂದೊಂದು ವಾರ್ಡ್ಗೂ ಕಲರ್ ಮಾಡಿದೆ ಆ ಕಲರ್ ಏನು ಅಂದ್ರೆ ಇವಾಗ ಅರ್ಶನ ಎಲ್ಲೋ ತಗೊಳ್ಳಿ ಈ ಎಲ್ಲೋ ಕಲರ್ ಈ ವಾರ್ಡ್ ಬಂದು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರ ಮಧ್ಯ ಇತ್ತು ಇದು ಸ್ಟ್ರಾಟಿಕ್ ಇಮೇಜು ಇದು ಆ ಡೈನಮಿಕ್ ನೀವು ಆನ್ಲೈನ್ ಹೋಗಿ ಬಿಟ್ ಬಿ ಐ ಟಿ ಡಾಟ್ ಎಲ್ ವೈ ಇನ್ಸ್ಕ್ರಿಪ್ಷನ್ ಬಿ ಎಲ್ ಆರ್ ಹೊಡೆದ್ರೆ ನಿಮಗೆ ಈ ಮ್ಯಾಪ್ ಸಿಗತ್ತೆ ಆನ್ಲೈನ್ ಹೋಗಿ ನೀವು ಅದನ್ನ ಹುಡುಕಿ ನೋಡಬಹುದು ಅದ್ರ ಮೇಲೆ ನಿಮಗೆ ಏನ್ ಬೇಕಾದ್ರೂ ಮಾಡಬಹುದು ಈ ತರ ನೀವು ಒಂದೊಂದು ಬಡಾವಣೆಗೂ ನಿಮ್ಮ ಇತಿಹಾಸ ನೀವೇ ಕಂಡುಕೋಬಹುದು ಬಹಳ ಸುಲಭ ಇಷ್ಟು ಭಾಗಗಳು ಇಷ್ಟು ವಾರ್ಡ್ಗಳು ಸಾವಿರದ ಆರ್ನೂರ್ಗೂ ಮೊದಲಿಗೆ ಇತ್ತು ಬೆಂಗಳೂರಲ್ಲಿ ಐನೂರರಿಂದ ಶುರುವಾಗಿ ಸಾವಿರದ ಆರ್ನೂರವರೆಗೂ ಇವೆ ಸೊ ಇದು ಉತ್ತರ ನೀವು ಕೇಳಿ ನೋಡಿ ಇವಾಗ ಉತ್ತರ ಏನಪ್ಪ ಎಷ್ಟಪ್ಪ ಹಳೆಯದು ಬೆಂಗಳೂರು ಅಂದ್ರೆ ಬೆಂಗಳೂರಿನ ಯಾವ ಭಾಗ ಸ್ವಾಮಿ ಅಂತ ನೀವು ಕೇಳ್ಬೇಕು ಫಸ್ಟ್ ನಾನು ಸಿಲ್ಕ್ ಬೋರ್ಡ್ ವಿಷಯ ಮಾತಾಡಿದೆ ಸಾವಿರದ ಐನೂರು ವರ್ಷ ಸರ್ ನೀವು ಇನ್ನೊಂದು ಮಾತಾಡಕ್ಕೆ ಕೇಳಿದ್ರೆ ನನಗೆ ಯಾವಾಗ ಅದಕ್ಕೆ ತಕ್ಕ ನಾವು ಉತ್ತರ ಕೊಡ್ತೀನಿ ಅಂತ ಹೇಳಿ ಸೊ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಇಲ್ಲಿ ಏನು ಅಂದ್ರೆ ಬೆಂಗಳೂರಿಗೆ ಬಹಳ ಇದು ಐತಿಹಾಸಿಕವಾದ ಊರು ಹಿಸ್ಟಾರಿಕಲ್ ಪ್ಲೇಸ್ ಇದು ಆ ಹೆಮ್ಮೆ ನಮ್ಮಲ್ಲಿ ಇರಬೇಕು ಆ ಹೆಮ್ಮೆ ಇದೆ ಆ ಭಾವನೆ ಇತ್ತು ಅಂದರೆ ನಮಗೆ ನಮ್ಮದು ಅನ್ನೋ ಒಂದು ಫೀಲಿಂಗ್ ಇದ್ರೆ ನಾವು ಇದನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಉಳಿಸ್ಕೊಂತೀವಿ ಬೆಳೆಸ್ಕೊಳ್ತೀವಿ ಕಾಪಾಡ್ತೀವಿ ಅದಿಲ್ಲದೆ ಹೋದರೆ ಏನ್ ಬೇಕಾದ್ರೂ ಮಾಡ್ತೀವಿ ಆ ಮ್ಯಾಪಿಗೆ ಆನ್ಲೈನ್ ಆಕ್ಸಸ್ಸು ಈ ಕ್ಯೂ ಆರ್ ಕೋಡ್ ನೀವು ಬೇಕಿದ್ರೆ ಸ್ಕ್ಯಾನ್ ಮಾಡ್ಬೋದು ಅಥವಾ ಇದು ನಿಮ್ಗೆ ಗೂಗಲ್ ಎಲ್ಲ ಕಡೆ ಸಹ ಇಲ್ಲಿ ಇದು ಮಾಡೋ ಅವಶ್ಯಕತೆ ಇಲ್ಲ ಸ್ಕ್ರೀನಿಂದ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗತ್ತೆ ಆನ್ಲೈನ್ ಇದೆ ಆನ್ಲೈನ್ ಇನ್ನೂ ಪವರ್ಫುಲ್ ಆಗಿದೆ ಅದು ತೋರಿಸ್ತೀನಿ ಮತ್ತೆ ಕೆರೆಗಳ ವಿಷಯ ಹೇಳಿದ್ನಲ್ಲ ಬಡಾವಣೆ ಅದು ಅಂದ್ರೆ ಕೆರೆಗಳು ಕೆರೆಗಳು ಅಷ್ಟೇ ಹಳೇವಿವೆ ಇವೆ ಚೆನ್ನಾಗಿ ಒಳ್ಳೆ ಇರೋ ಕೆರೆಗಳು ಇವೆ ಇವತ್ತು ಹೆಬ್ಬಾಳಿನ ವಿಷಯ ಮಾತಾಡಿದ್ನಲ್ಲ ಅದು ಎಂಟು ಎಂಟನೇ ಶತ ಎಂಟು ನೂರ್ ಇಸ್ವಿ ಇಂದ ಕ್ರಿಸ್ತ ಶಕ ಎಂಟು ನೂರು ಏಡಿಯಲ್ಲೇ ಹೆಬ್ಬಾಳು ಕೆರೆ ಇತ್ತು ಅನ್ನೋದಕ್ಕೆ ನಮಗೊಂದು ಉಲ್ಲೇಖಗಳು ಇಲ್ಲಿ ಸಿಗತ್ವೆ ಬೆಳಂದೂರು ಹಗರ ಇವೆರಡು ಕೆರೆಗಳು ಎಂಟ್ನೂರ ಎಪ್ಪತ್ತನೇ ಇಸ್ವಿ ಇವು ಅಟ್ಲೀಸ್ಟ್ ಅಂತ ದಯವಿಟ್ಟು ಯೋಚನೆ ಮಾಡಿ ಇದನ್ನ ಆ ಕಾಲಕ್ಕೆ ಕಟ್ಟಿದ್ರು ಅಂತಲ್ಲ ಅಷ್ಟೊತ್ತಿಗೆ ಆಗ್ಲೇ ಇತ್ತು ಇನ್ನೂ ಇದ್ದಿರಬಹುದು ನೂರು ವರ್ಷ ಇತ್ತೋ ಸಾವಿರ ವರ್ಷದಿಂದ ಇತ್ತು ನಮಗ್ ಗೊತ್ತಿಲ್ಲ ಆಧಾರಗಳು ಇಲ್ಲಿ ಇಲ್ಲ ಇದು ಇದು ನಲ್ವತ್ ಇದು ಇಪ್ಪತ್ತೊಂಬತ್ತು ಕೆರೆಗಳಿವೆ ಈ ಇಪ್ಪತ್ತೊಂಬತ್ತು ಕೆರೆಗಳು ನಾವು ಪ್ರತಿದಿನ ನೋಡ್ತೀವಿ ಆಗಾರ ಬೆಳಂದೂರು ನೋಡೇ ನೋಡ್ತೀರಾ ಹೆಬ್ಬಾಳ ನೋಡೇ ನೋಡ್ತೀರಾ ಒಂದು ಯಾವ ಕಡೆಯಿಂದ ಬರ್ತೀರೋ ಕೆರೆಗಳನ್ನೆಲ್ಲ ನೋಡ್ತಾನೆ ಇರ್ತೀರಾ ಹೆಸರ ಘಟ್ಟದ ಕೆರೆ ಚೆನ್ನಾಗಿದೆ ಬೇಗೂರಿನ ಕೆರೆ ಇದೆ ಊಡಿ ಕೆರೆ ಹೂಡಿ ಕೆರೆ ಒಂದು ಚಿಕ್ಕದಾಗಿದೆ ಜಕ್ಕೂರಿನ ಕೆರೆ ಇದೆ ಹಳ್ಳಿ ಕೆರೆ ಇದೆ ಪಟ್ಟಂದೂರ್ ಕೆರೆ ಇದೆ ಎಲ್ಲಾ ಕೆರೆಗಳು ಇವೆ ಸಾವಿರಾರು ವರ್ಷದ ಕೆರೆಗಳು ಇಟ್ಕೊಂಡು ಅಯ್ಯೋ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಕಟ್ಬಿಟ್ರ ಸ್ವಾಮಿ ಅಂತ ಕಲೆ ಕಾರ್ಕೊಂಡು ಕೂತ್ಕೊಂಡಿದೀವಿ ಇದ್ ಇದು ಹೆಂಗ ಅಂದ್ರೆ ನಮ್ಗೆ ಇದ್ದಿದ್ ಬೇಡ ಬೆಳೆದ ಇರೋದು ಬೇಕಾಗಿದೆ ಆ ತರ ಇದೆ ವಿಷಯ ಇದು ಇನ್ನೊಂದು ನೋಡಿ ಕೆರೆಗಳು ಅಂದ್ರೆ ನಿಮಗೆ ಈ ಜನಗಳಿಗೆ ಅರ್ಥ ಆಗಲ್ಲ ಏನು ಇವಾಗ ಸಾವಿರ ವರ್ಷದ ಕೆರೆ ಇದನ್ನ ಈ ಥರ ಯೋಚನೆ ಮಾಡಿ ನೋಡಿ ಫೋಟೋ ಆಮೇಲೆ ತೋರಿಸ್ತೀನಿ ಒಬ್ರು ಬರ್ತಾರೆ ಜಕ್ಕೂರು ನಾಗರಾಜ ನಾಗರಾಜಯ್ಯ ಅಂತ ನಮ್ಮ ಸ್ನೇಹಿತರೊಬ್ರು ನಮ್ಮ ತಂಡದವರು ಈ ಸೃಷ್ಟಿ ಕಾಲೇಜ್ ಆಫ್ ಡಿಸೈನ್ ಅಂತ ಯಲಾಂಕದಲ್ಲಿ ಒಂದಿದೆ ಅವರು ಕರ್ಕೊಂಡು ಕರ್ಕೊಂಡೋಗಿದ್ವಿ ಕೆರೆಗಳು ಕೆರೆಗಳಲ್ಲಿ ಜೀವನೋಪಾಯಕ್ಕೆ ಕೆರೆಗಳು ಯಾವ ಥರ ಎಲ್ಲ ಬಳಸ್ತಾ ಇದ್ರು ಈಗ ಮಾಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೆ ಈಗ ಮಾಡ್ತಾರೆ ಅಂದರೆ ಕೆಲವು ಕಡೆ ಮೇವು ದನಕ್ಕೆ ಅಂತ ಹೇಳಿ ಒಂದಷ್ಟು ಅಲ್ಲಿ ಅದನ್ನ ಮಾಡ್ತಾರೆ ಮೀನ್ ಹಿಡಿತಾರೆ ಅಷ್ಟು ಬಿಟ್ರೆ ಇನ್ನೇನು ಜಾಸ್ತಿ ಇಲ್ಲ ಆ ಕಡೆ ಬಟ್ಟೆ ಹೋಗಿತಾರೆ ಆ ಕಡೆ ಈ ಕಡೆ ದೋಬಿಗಳು ಇದ್ದಾರೆ ಸೊ ಅವರು ಡಿಸೈನ್ ಸ್ಟೂಡೆಂಟ್ಸ್ ಊರು ಲೇಔಟ್ಗಳು ಮಾಡೋರು ಅವರಿಗೆ ಕೆರೆಗಳು ಕೆರೆಗಳಂದ್ರೆ ಏನು ಏನ್ ಪಾತ್ರ ಅವು ಸಮಾಜದಲ್ಲಿ ಅಂತ ತಿಳಿಸೋದಕ್ಕೆ ಟೀಚರ್ ಕರ್ಕೊಂಡ್ ಬಂದಿದ್ರು ಅವ್ರಿಗೆ ತೋರ್ಸೋದಕ್ಕೆ ನಮ್ಮ ಜಕ್ಕೂರು ಸ್ಥಳೀಯ ಒಬ್ಬ ನಾಗರಾಜ್ಯ ಅಂತ ಹೇಳಿ ನಾಗರಾಜಪ್ಪ ಅಂತ ಒಂದು ಎಪ್ಪತ್ತು ವರ್ಷ ಅವರಿಗೆ ಅವರು ತುಂಬ ಹೇಳಿದ್ರು ಸರ್ ನಮ್ಮದು ಕೆರೆ ಸಾವಿರದ ಮುನ್ನೂರ ನಲ್ವತ್ತೆರಡರಲ್ಲ ಇತ್ತು ಎಂಟುನೂರು ವರ್ಷದ ಕೆರೆ ನಮ್ಮದು ಆ ಹುಡುಗರಿಗೆ ಏನು ಅರ್ಥನೇ ಆಗಿಲ್ಲ ಅವರು ಡೆಲ್ಲಿ ಕಲ್ಕತ್ತಾ ಅಲ್ಲಿ ಇಲ್ಲಿಂದಲ್ಲ ಬಂದಿದ್ದ ಮಕ್ಕಳು ಅವು ಅವಕ್ಕೆ ಕೆರೆ ಅಂದರೆ ಏನು ಅದು ಅಷ್ಟು ಅರ್ಥ ಆಗಲಿಲ್ಲ ಆಮೇಲೆ ನನಗೆ ನೋಡಿ ಸರ್ ಎಂಟ್ನೂರು ವರ್ಷ ಅಂದರೆ ಎಷ್ಟು ತಲೆಮಾರು ಸರ್ ಸುಮ್ಮನೆ ಲೆಕ್ಕ ಹಾಕಿ ಹದಿನೇಳು ಹದಿನೆಂಟು ತಲೆಮಾರು ಅಂತ ಹೇಳಪ್ಪ ಆಮೇಲೆ ಆ ಹುಡುಗರಿಗೆ ಹೇಳಿದ್ರು ಅವರು ನೋಡಿ ನಾನು ಹದಿನೆಂಟನೇ ತಲೆಮಾರು ನಮ್ಮ ಮನೆಯಲ್ಲಿ ನನಗ್ ಮೊದಲಿಗೆ ನಮ್ಮ ಅಪ್ಪ ನಮ್ಮ ತಾತ ನಮ್ಮ ಮುತ್ತಾತ ಆ ತಾತ ಈ ತಾತ ಎಲ್ಲ ಆ ಕೆರೆ ನೀರು ಬಳಸಿ ಗದ್ದೆಗೆ ಬೇಸಾಯಕ್ಕೆ ಮನೆಗೆ ಕುಡಿಯೋದಿಕ್ಕೆ ಆ ಕೆರೆ ನೀರೇ ಬೇಕಿತ್ತು ನಮಗೆ ಈಗ ನಮ್ಮ ಮನೆಗೆಲ್ಲ ಪೈಪ್ ಬಂದ್ಬಿಡಿದೆ ಪೈಪ್ ಬಂದಿರೋದರಿಂದ ನಾವು ಅಲ್ಲಿ ಗದ್ದೆ ಪುದ್ದೆ ಏನೂ ಇಲ್ಲ ಈಗ ನಮ್ಮ ಕೆರೆ ನೀರು ಬೇಕಾಗಿಲ್ಲ ಹದಿನೆಂಟು ತಲೆಮಾರಕ್ ಈಗ ನಾನು ನನಗ್ ನನಗ್ ಮೊದಲ್ ಹದಿನೇಳು ತಲೆಮಾರು ಆ ನೀರು ಕುಡ್ದೆ ನಾವು ಬದುಕಿ ಜೀವನ ಮಾಡಿರೋದು ನಿಮ್ಮೆದರ್ಗ ನಾನು ನಿಂತಿದ್ರೆ ಆ ಕೆರೆನೇ ಸಮಯಕ್ಕೆ ಕಾರಣ ಅಂತ ಹೇಳಿದ್ರು ಆ ಮಕ್ಕಳಿಗೆ ಅವು ಹದಿನೆಂಟು ತಲೆಮಾರ ಅಂತ ಅವಾಗ ಒಳಿತು ಅವಕೆ ಮತ್ ಯಾಕೆ ಆತರ ಕೊಚ್ಚೆ ನೀರು ಮಾಡ್ಬಿಡಿದಿವಿ ನಾವು ಈಗ ಅದನ್ನ ಯಾಕೆ ಮರಿ ಮೋರಿ ನೀರು ಬಿಟ್ಬಿಡಿದಿವಿ ಅಂತ ಅವಕೆ ಬಂತು ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಅಷ್ಟು ಕೆರೆಗಳು ಇದಕ್ಕೆ ಮೊದಲಿಗೆ ಈಗ ಬಿ ಡಬ್ಲ್ಯೂ ಎಸ್ ಪಿ ಬಂದು ನೀರಿಲ್ಲಿ ಇಲ್ಲಿ ಪೈಪಲ್ ಬರೋದಕ್ಕೆ ಮೊದಲಿಗೆ ಪ್ರತಿ ಒಂದು ಊರು ಉಳಿದು ಬೆಳೆಯೋದಕ್ಕೆ ಅವಮಾನ ಪಡಿಸಿ ನಾವು ಇದನ್ನ ಈ ತರ ಹೇಸಿಗೆಯಿಂದ ಅದನ್ನ ಹೊಲಸು ಮಾಡಿ ಮಾಡಿದರೆ ನಾವು ಕೃತಜ್ಞತೆ ಸಲ್ಲಿಸೋ ಒಂದು ವಿಧಾನ ನೋಡಿ ಇವತ್ ನಮ್ಮ ಬೆಂಗಳೂರು ಗ್ಲೋಬಲ್ ಸಿಟಿ ಕ್ಯಾಪಿಟಲ್ ಆಗೋದಕ್ಕೆ ಕಾರಣ ಮುಖ್ಯವಾದ ಪಾತ್ರ ಇವು ಅಪ್ಪ ಏನೂ ಮಾಡ್ಲೇ ಇಲ್ಲ ನಮ್ಮ ತಾತ ಏನೂ ಮಾಡ್ಲೇ ಇಲ್ಲ ನಾನೇ ನನ್ನ ಏನು ನಾನ್ ಕಷ್ಟಪಟ್ಟು ನಾನು ಹಾಗೆ ಮಾಡ್ದೆ ನಾನೇ ನಿಂತಿದ್ದೀನಿ ಇವಾಗ ನಾನೇ ಇದು ಅಂತ ಹೇಳ್ಕೊಳಂಗ ಅಷ್ಟು ಆಗೋಗಿದೀವಿ ನಾವು ಈಗ ಏನೂ ಬೇಡ ನಾವ ನೀರ್ ಬೆಳೆಸ್ತೇ ಹೋದ್ರು ಅಟ್ಲೀಸ್ಟ್ ಇವತ್ತು ಬೆಂಗಳೂರು ಈ ಮಟ್ಟಕ್ ಬಂದಿದ್ಯಾಲಪ್ಪ ನಾ ಇವರಲ್ಲಿ ಕೂತು ಚೆನ್ನಾಗಿ ತಿನ್ನಿ ತಿಂತ ಇದೀನಲ್ಲಪ್ಪಾ ಸಂತೋಷ ಪಡ್ತಾ ಇದೀನಿಲ್ಲ ಅದಕ್ಕೆ ಈ ಕೆರೆ ಕಾರಣ ಅಂತ ಹೇಳಿ ಅದನ್ನ ನಾನ್ ನೋಡ್ಕೋಬೇಕು ಅಟ್ಲೀಸ್ಟ್ ಉಳಿಸ್ಕೋಬೇಕು ಏನದೆ ಹೋದ್ರು ನಮ್ ಹಿರಿಯರಿಗೆ ಯಾವ ರೀತಿ ತಿಥಿ ಶ್ರದ್ಧಾ ಮಣ್ಣು ಮಸಿ ಅಂತ ಮಾಡ್ತೀವೋ ಅದಕ್ಕೆ ಮರ್ಯಾದೆ ಕಲಿಸ್ಬೇಕಾಗಿತ್ತು ಅಷ್ಟನ ಅಷ್ಟಾನ ಮಾಡ್ಬೇಕಾಗಿದೆ ನಾವು ಅದಲ್ಲದೆ ಬೇರೆ ರೀತಿ ಒಳ್ಳೆ ರೀತಿಗಳಲ್ಲೂ ಬಳಸ್ಕೋಬಹುದು ಆದ್ರೆ ಹೇಳ್ದೆ ಅಷ್ಟೇ ಮಾತಿಗೆ ಅದು ಬೆಂಗಳೂರಿನ ಕತೆ ಇಷ್ಟೊತ್ತಿಗೆ ನಿಮ್ಗೆ ತಿಳಿದಿರ್ಬಹುದು ಬೆಂಗಳೂರಿನ ಇತಿಹಾಸ ಅಂತ ಇಂಥವಾದ ಊರಲ್ಲ ಇದು ಸಾಕಷ್ಟು ನಡೆದಿದೆ ಇಲ್ದಕ್ಕೂ ಸಾಕಷ್ಟು ಇತಿಹಾಸ ಇದೆ ಒಂದೊಂದೇ ಸ್ಪಷ್ಟವಾಗಿ ನೋಡ್ಕೊಂಡು ಹೋಗೋಣ ಮತ್ತೆ ಈ ಊರುಗಳಲ್ಲಿ ಹೀಗಿತ್ತು ಅಂದ್ರೆ ಇವತ್ತೇನೋ ನಮಗೆ ಸರ್ಕಾರ ಅಂತಿದೆ ಕಾನೂನು ಅಂತಿದೆ ಬೇರೆ ಬೇರೆಲ್ಲ ಇದೆ ಆ ಕಾಲಗಳಲ್ಲಿ ಅವು ಹೇಗಿತ್ತು ಬೆಂಗಳೂರಿಲ್ ನಲ್ಲಿ ನಾನು ಅಷ್ಟು ಹೇಳೋದು ಇವತ್ತು ಬರೀ ಬೆಂಗಳೂರಿನ ಮಟ್ಟಕ್ಕೆ ಬೆಂಗಳೂರಿಗೆ ಸೇರಿದ್ದು ಬೇರೆ ಯಾವ್ದು ವಿಷಯನೂ ನಾನು ಮಾತಾಡೋದಿಲ್ಲ ಇದೆಲ್ಲ ಬೇರೆ ಕಡೆ ನಡೆದಿತ್ತು ಅಂದ್ರೂ ಅದಕ್ಕೂ ಅದೇನ್ ವಿಶೇಷವೇನಲ್ಲ ಸೊ ಆರರಿಂದ ಹದಿನಾರನೇ ಶತಮಾನ ಯಾಕೆ ಹೇಳಿದೆ ಅಂತ ಈಗ ಅರ್ಥ ಆಗಿರ್ಬೋದು ನಿಮಗೆ ಹದಿನಾರ ಹದ್ನಾರ ಶತಮಾನ ಹದ್ನಾರನೇ ಶತಮಾನದ ಮೊದಲಿಗೆ ಇಷ್ಟು ಬಡಾವಣೆಗಳು ಇಷ್ಟು ಕೆರೆಗಳು ಇಷ್ಟು ಜನಗಳು ಇಷ್ಟು ಜಲ್ಲ ಇದ್ರು ಅಲ್ಲಿ ಅದ್ರ ಬಗ್ಗೆ ನೋಡೋಣ ಈಗ ಬೇಕಿದ್ರೆ ಏನಾನ ಪ್ರಶ್ನೆಗಳಿತ್ತು ಅಂದ್ರೆ ಈಗ ಇಲ್ಲಿಂದ ಶಿಫ್ಟ್ ಮಾಡ್ತೀನಿ ಬೇರೆ ಇದಕ್ಕೆ ಬೇಕಿದ್ರೆ ಪ್ರಶ್ನೆಗಳಿತ್ತು ಅಂದ್ರೆ ಇತಿಹಾಸದ ಬಗ್ಗೆ ಊರಿನ ಬಗ್ಗೆ ಕೇಳಿ ಕೇಳಿ ಸಾಧ್ಯ ಈಗಲೇ ಉತ್ತರ ಕೊಡ್ತೀನಿ ಇಲ್ಲಾಂದ್ರೆ ಮುಂದೆ ಬರುತ್ತೆ ಅಂತ ಹೇಳ್ತೀನಿ ಅನ್ಮ್ಯೂಟ್ ಮಾಡ್ಕೊಂಡ್ವಿ ಕೇಳಿ ಪರಯಲ್ಲ ಏನಿಲ್ಲ ಓಕೆ ಸರಿ ಅಂದ್ರೆ ಎಲ್ಲ ಮಲಗಬೇಡ ಅರ ಇಲ್ಲ ಇದಾರ ವಿಡಿಯೋ ಎಲ್ಲರೂ ಇದ್ದಾರೆ ಕೈಯೂ ವೇವ್ ಮಾಡ್ತಾ ಇದ್ದಾರೆ ಸರಿ ಹಾಗಿದ್ರೆ ನೆಕ್ಸ್ಟ್ ಟಾಪಿಕ್ ಹೋಗುವ ಇದು ನಿಮಗೆ ಬಹಳ ಫೋಕಸ್ಡ್ ಆಗಿ ಇದು ಇದು ಸೋ ಒಂದು ಶಾಸನ ಇನ್ಸ್ಕ್ರಿಪ್ಷನ್ಸ್ ಒಂದು ಎರಡು ಮೂರು 3 ಸತಿ ಬಳಸದೆ ಅದು ಏನು ಅಂತ ಒಂದು ಚೂರು ಅರ್ಥ ಮಾಡ್ಕೊಳ್ಳೋಣ ಇವೆಲ್ಲ ಕೇಳಿದ್ದು ಇವೆಷ್ಟೆಲ್ಲ ಕಥೆಗಳು ಹೇಳೋದಿಕ್ಕೆ ಆಧಾರ ಶಾಸನಗಳು ಇಂಗ್ಲಿಷ್ ಅಲ್ಲಿ ಇನ್ಸ್ಕ್ರಿಪ್ಷನ್ಸ್ ಕನ್ನಡದಲ್ಲಿ ಶಾಸನಗಳು ಶಾಸನ ಅಂದ್ರೆ ಹೇಗಿರ್ತದೆ ಒಂದು ಎರಡ್ ಮೂರು ತೋರ್ಸ್ದೆ ಇನ್ನೊಂದ್ ಸ್ವಲ್ಪ ಹತ್ರದಿಂದ ದೂರ ನೋಡುವ ಶಾಸನಗಳು ಅಂದ್ರೆ ನಿಮಗೆ ನೋಡೋದಿಕ್ಕೆ ಈ ತರ ಇರುತ್ತೆ ಕಲ್ಲು ಕಲ್ಲು ಮೇಲೆ ಏನೋ ಕೆಲವೊಮ್ಮೆ ಒಂದ್ಸತಿ ಏನೋ ಕೆತ್ತಿರ್ತಾರೆ ಅದ್ರ ಮೇಲೆ ಒಂದಷ್ಟು ಅಕ್ಷರಗಳು ಇರುತ್ತೆ ಇಲ್ಲಿ ಬಾಡೋಗಿದೆ ನಿಮಗೆ ಕಾಣಿಸ್ತಾ ಇಲ್ಲ ಜಾಸ್ತಿ ಈ ಮೇಲಿರೋ ಫೋಟೋ ನೋಡಿ ನಾನು ಕರ್ಸರ್ ನೋಡಿ ಇಲ್ಲಿ ಬಿಳಿ ಬಿಳಿ ಪುಡಿ ಹಚ್ಚಿದ್ದೀನಿ ಅದ್ರ ಮೇಲೆ ಏನೋ ಬರ್ದಿದೆ ಇದು ಎಲ್ಲಿದೆ ಅಂದ್ರೆ ಸೀನಿವಾಗಿಲು ಅಂತ ಹೇಳಿ ಬಹಳ ಜನಕ್ಕೆ ಅಲ್ಲಿನವ್ರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಇದು ಎಲ್ಲಿದೆ ಅಂದ್ರೆ ಕೋರಮಂಗ್ಲದಲ್ಲಿ ಇದೆ ಪಕ್ಕದಲ್ಲಿದೆ ಪಕ್ಕದಲ್ಲಿ ಇದೆ ಎಸ್ ಟಿ ಬೆಡ್ ಅಂತಲ್ಲ ಇದು ಎಸ್ ಟಿ ಬೆಡ್ ಅಂತ ಬಸ್ ಸ್ಟಾಪೀಸರು ಜನಗಳಿಗೆ ಅದ್ ಗೊತ್ತಿರುತ್ತೆ ನೀವು ಕೋರಮಂಗಲದ ಕಡೆಯಿಂದ ದೊಮ್ಳೂರಿಗೆ ದಾರಿನಲ್ಲಿ ಇನ್ನರ್ ರಿಂಗ್ ರೋಡ್ ಅಲ್ಲಿ ಬಂದ್ರೆ ಇದು ಡಿಫೆನ್ಸ್ ಏರಿಯಾ ಎಲ್ಲ ಎಷ್ಟು ಇದು ಶ್ರೀನಿವಾಗಿಲು ಅಂತ ಹೇಳಿ ಈ ಶಾಸನಗಳ ಮೂಲಕ ನಮ್ಗೆ ಯಾಕೆ ತಿಳಿಯುತ್ತೆ ಅನ್ನೋದಕ್ಕೆ ಇದನ್ನ ಉದಾಹರಣೆಯಾಗಿ ಇಟ್ಕೊಂಡಿದೀನಿ ಇದು ಹತ್ತಿರದಿಂದ ನೋಡಿದ್ರೆ ನಿಮಗೆ ಈ ತರ ಕಾಣುತ್ತೆ ಇದು ಮೇಲಿರೋ ಕಲ್ಲು ಅದ್ರ ಮೇಲೆ ಏನೋ ಕೆತ್ತಿದಾರೆ ಉಬ್ಬು ಶಿಲ್ಪ ಇದು ಇಲ್ಲಿ ಕನ್ನಡದಲ್ಲಿ ಅಕ್ಷರಗಳಿವೆ ಬಾಡೋಗಿರೋದ್ರಿಂದ ಇದು ಕಾಣಿಸ್ತಾ ಇಲ್ಲ ಆದ್ರೆ ಪೇಪರ್ ಮೇಲೆ ಅಚ್ ತೆಗಿಬಹುದು ಎಸ್ಟ್ಯಾಂಪೇಜ್ ಅಂತ ಹೇಳ್ತಾರೆ ಒದ್ದೆ ಪೇಪರ್ನ ಕಲ್ ಮೇಲೆ ತಟ್ಟಿ ಒಂದು ಇದು ಬಟ್ಟೆ ಇದು ತಗೊಂಡು ಕಪ್ ಇದರಲ್ಲಿ ಒತ್ತಿದ್ರೆ ಈ ತರ ಅಕ್ಷರಗಳು ಎದ್ ಕಾಣುತ್ತೆ ನಿಮ್ ಕೆಳಗಡೆ ಅಲ್ಲಿ ಒಂದಷ್ಟು ಅಕ್ಷರಗಳು ಕಾಣಬೇಕು ಓದೋಕಾಗದ್ರು ಪರವಾಗಿಲ್ಲ ಅಲ್ಲಿ ಕಾಣುತ್ತೆ ಬೇರೆ ಇದರಲ್ಲಿ ಕಾಣುತ್ತೆ ಇದರಲ್ಲಿ ಏನ್ ಬರ್ದಿದೆ ಅಂದ್ರೆ ನಾಲ್ಕು ಸಾಲಿನ ಇದು ಕನ್ನಡದ್ದು ಎಂಟನೇ ಶತಮಾನದ್ದು ಆ ಕಾಲದ ಕನ್ನಡದ ಅಕ್ಷರಗಳು ಹೇಗಿತ್ತು ಅನ್ನೋದಕ್ಕೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಬರ್ದಿರೋದು ಏನಂದ್ರೆ ಇದು ಓದ್ಬೋದು ಕನ್ನಡ ಗೊತ್ತಿರೋರು ಓದ್ಬೋದು ಸ್ವಸ್ತಿ ಶ್ರೀ ಪೆಲ್ಚ ತೆರೆಯಮ್ಮ ಸಿ ಎನ್ ವಾಗಿಲ ತುರುವ ನಿಕ್ಕಿಸಿ ಸತ್ತು ಸಗ್ಗಿಯಾದಾಮ್ ಅಂತ ಬರ್ದಿದೆ ಎಂಟನೇ ಶತಮಾನ ಕನ್ನಡ ಇದು ಏನಂದ್ರೆ ಇದ್ರಲ್ಲಿ ನಮ್ ಮುಖ್ಯವಾದ ಈ ತರ ಬರ್ದಿರತ್ತೆ ಇದ್ರಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ ಅವನ್ ಯಾರ ಪೆಲ್ಚ್ ತೆರೆಯಮ್ಮ ಅಂತೆ ಪೆಲ್ಚ್ ಅಂದ್ರೆ ಬೆಳಕು ಬ್ರೈಟ್ ಶೈನಿಂಗ್ ಆ ತರ ಎರೆಯಮ್ಮ ಅನ್ನೋನೊಬ್ಬ ಹೆಸರು ಹಳೆಗನ್ನಡದಲ್ಲಿ ಎಮ್ ಅಮ್ಮ ಅಂದ್ರೆ ತಂದೆ ಇವಾಗ ನಮ್ಗೆ ಅಮ್ಮ ಅಂದ್ರೆ ತಾಯಿ ಹಳೆಗನ್ನಡದಲ್ಲಿ ಅಮ್ಮ ಅಂದ್ರೆ ತಂದೆ ಕೂಡ ಎರೆಯಮ್ಮ ಅನ್ನೋನು ಸಿ ಎನ್ ವಾಗಿಲ ಅನ್ನೋ ಒಂದು ಊರು ಊರು ತುರುವ ನಿಕ್ಕಿ ಸಿ ಅಂದ್ರೆ ತುರು ಅಂದ್ರೆ ಹಸು ಸತ್ತು ಸಗ್ಗಿ ಆದಮ್ಮ ಅಂದ್ರೆ ಹಸುಗಳು ಕದಿಯೋದಕ್ಕೆ ಯಾರೋ ಬಂದಿದ್ರಂತೆ ಅವ್ರನ್ನ ಸೋಲಿಸಿ ಹಸುವನ ಇಕ್ಕಿಸಿ ಅಂದ್ರೆ ಕರ್ಕೊಂಡ್ಬಂದು ಮತ್ತೆ ಆ ಯುದ್ಧದಲ್ಲಿ ಸತ್ನಂತೆ ಸಗ್ಗಿ ಅಂದ್ರೆ ಸ್ವರ್ಗ ಸ್ವರ್ಗಿ ಆದಾಮ್ ಅಂತ ಹೇಳಿ ಬರ್ದಿರೋದ್ರಲ್ಲಿ ಸೊ ಏನಂದ್ರೆ ಆ ಯರಿಯಮ್ಮ ಅನ್ನೋನು ಇವಾಗ ಅಲ್ಲಿ ನಿಮ್ಗೆ ಅಲ್ಲಿ ನೋಡಿ ಅಲ್ಲೊಬ್ಬ ಕೆತ್ತಿರೋದ್ ಕಾಣಿಸ್ತಾ ಅವನ ಯರಿಯಮ್ಮ ಮೇಲಿ ಅವನು ಕೂತಿದ್ದಾನೆ ಪದ್ಮಾಸ್ತ್ರದಲ್ಲಿ ಆ ಕಡೆ ಈ ಕಡೆ ಅಪ್ಸರಿದಾರೆ ಅವನು ಸ್ವರ್ಗಕ್ಕೆ ಹೋದ ಅಂತ ತೋರ್ಸದ್ದು ಇದು ಇಲ್ಲಿ ಕೈಯಲ್ಲಿ ಕತ್ತಿ ಎಲ್ಲ ಇದೆ ಇಲ್ಲಿ ಒಂದು ಬಿಲ್ ಕಾಣತ್ ನಿಮಗೆ ಅದನ್ನ ಹಿಡ್ ಬಾಣ ಅವನು ಹೋರಾಟ ಹೋರಾಡ್ತಾ ಇದ್ದ ತೋರ್ಸೋದಿಕ್ಕೆ ಅದನ್ನ ಆ ರೀತಿ ವಾಗಿಲ ಅನ್ನೋದು ಬಹಳ ಮುಖ್ಯವಾದ ಒಂದು ಪದ ಇಲ್ಲಿ ಸಿಯಾ ಅಂದ್ರೆ ಸಿಹಿ ನೆಲ್ ಅಂದ್ರೆ ಈಗಲೂ ನಿಮ್ಗೆ ಗೊತ್ತಿರತ್ತೆ ನೆಲ್ ಅಂದ್ರೆ ಅಕ್ಕಿ ಭತ್ತ ನೆಲ್ಲು ವಾಗಿಲು ಬಾಗಿಲು ಹಳ್ಳಿಗಳಿಗೆ ನಮ್ಗೆ ಎಷ್ಟೋ ಕಡೆ ಬಾಗಿಲು ವಾಗಿಲು ಅಂತ ಕರಿತೀವಲ್ಲ ಆತರ ಎಲ್ಲಿ ಸಿಹಿ ಬೆ ನೆಲ್ ಬೆಳೀತಾ ಇದ್ರೋ ಆ ಊರಿನವನು ಈ ಯಾರಮ್ಮ ಎಷ್ಟಿ ಸಿಹಿನಿ ವಾಗಿಲು ಟ್ಯಾಂಕ್ ಬೆಡ್ ಅಂತ ಕರಿತೀವಿ ನೋಡಿ ನಿಮಗೆ ಭತ್ತ ನೆಲ್ ಬೆಳಿಬೇಕು ಅಂದ್ರೆ ಗದ್ದೆ ಬೇಕು ಅಂದ್ರೆ ಅಲ್ಲಿ ಕೆರೆ ಇರಬೇಕು ಅಥವಾ ನದಿನೋ ಏನೋ ಇರಬೇಕು ನೀರಿಗಾಗಿ ಅಲ್ವಾ ನೀರಿಲ್ಲ ಇಲ್ಲ ಅಂದ್ರೆ ನೀವೇನ್ ಬೆಳಕಾಗಲ್ಲ ನೆಲ್ಲು ಬೆಳೆಯೋ ಜಾಗಕ್ಕೆ ಜಾಗದಲ್ಲಿ ಹೆಸರೇ ಈಗ ನಾವು ಹಾಗೆ ತಾನೇ ಕರಿಯೋದು ಬಿಳಿ ಮನೆ ಕರಿಮನೆ ದೊಡ್ಡೂರು ಚಿಕ್ಕ ಊರು ಮದ್ದೂರಿಗೆ ಮದ್ದೂರ್ ಒಡೆ ಅನ್ನೋದ ಹಾಗೆ ಅದೇ ತರಾನೆ ಊರಿಗೆ ಹೆಸರು ಬಂದ್ಬಿಡಿದೆ ಸಿ ಎಲ್ವಾಗಿಲ್ ಅಂತ ಹೇಳಿ ಈ ಈ ಈ ತರದಕ್ಕೆ ಶಾಸನಗಳು ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳೋದು ಇವು ಊರಲ್ಲಿ ನಿಮ್ಗೆ ಎಲ್ಲಾ ಕಡೆನು ಸಿಗತ್ತೆ ನಮ್ ಬೆಂಗಳೂರು ಒಂದೇ ಅಲ್ಲ ಇಡೀ ದೇಶದಲ್ಲೇ ಸಿಗತ್ತೆ ಇದು ಪದ್ಧತಿ ಆದ್ರೆ ಇವು ಏನಂದ್ರೆ ಸಾಧಾರಣವಾದಲ್ಲ ಇವತ್ ನಮ್ಮ ಮನೆಗೆ ನಾವು ಬೋರ್ಡ್ ಹಾಕ್ಸ್ಕೋಬಹುದು ನಮಗೆ ಏನು ಏನ್ ಬೇಕಾದ್ರೂ ಹಾಕ್ಸ್ಕೋಬಹುದು ಆದ್ರೆ ಈ ತರ ಹಾಕ್ಸ್ಬೇಕಿತ್ತು ಅಂದ್ರೆ ಆಗ ರಾಜನಿಂದ ರಾಜನ ಒಪ್ಪಿಗೆ ಬೇಕಿತ್ತು ಸೊ ರಾಜ ಕೊಡೋ ಒಪ್ಪಿಗೆ ಎಂತದಕ್ಕೆ ಅಂದ್ರೆ ಬಹಳ ಮುಖ್ಯವಾದ ಘಟನೆಗಳಿಗೆ ಮುಖ್ಯವಾದ ಘಟನೆ ಅಂದ್ರೆ ಇವನು ವೀರ ಇವಾಗ ನಮ್ಮ ಇದು ಈ ಆ ಕಾಲದ ವೀರ್ ಚಕ್ರ ಅಂತ ತರ ಯೋಚನೆ ಮಾಡಿ ನಾನು ಇವಾಗ ಗಣೇಶ್ ಚಕ್ರವರ್ತಿ ವೀರ್ ಚಕ್ರ ಅಂದ್ರೆ ಅಥವಾ ಬಂದು ಹೊಡಿತಾರೆ ಅಲ್ವೇನೋ ಅದಕ್ಕೆ ಅದ ಕೊಡಬೇಕಾಗಿರೋರು ಅದಕ್ಕೆ ಅದಕ್ಕೊಂದು ಕಮಿಟಿ ಇರುತ್ತೆ ಅದಕ್ಕೊಂದು ಪ್ರೆಸಿಡೆಂಟ್ ಅಪ್ರೂವಲ್ ಬೇಕು ಅವೆಲ್ಲ ಆದ್ರೇನೆ ಅದಕ್ಕೆ ನಿಮಗೆ ಆ ಮೆಡಲ್ ಕೊಡೋದು ಇದು ಕೊಡೋದು ಇದು ಅದೇ ತರನ ಇದು ವೀರ್ಗಲ್ಲು ಅಂತ ಹೇಳಿ ರಾಜ ಆಗ್ನೇ ರಾಜನ ಒಪ್ಪಿಗೆ ಇದ್ರೆ ಮಾತ್ರ ಈ ತರ ಹಾಕ್ಸೋದಿಕ್ ಸಾಧ್ಯ ಮುಖ್ಯವಾದ ಘಟನೆಗಳನ್ನ ಮಾತ್ರ ಈ ತರ ಕಲ್ಲಲ್ಲಿ ಕತ್ ಕೆತ್ತಿ ಬರ್ಸಿ ಇಡೋರು ಯಾಕೆ ಅಂದ್ರೆ ಇದು ಶಾಶ್ವತವಾಗಿ ಸಾವಿರಾರು ವರ್ಷ ಉಳಿಬೇಕು ಅಂತ ಮುಖ್ಯವಾದ ಘಟನೆ ಅಂತ ಹೇಳಿ ಹಾಗೆ ಸೊ ಆ ಘಟನೆ ಏನಾನ ಇರಬಹುದು ಇವಾಗ ಇದ್ರಲ್ಲಿ ವೀರ ಸತ್ಯಾನೆ ಇವನೇನೋ ಹಸು ಕದಿಯಾಗ ಬಂದ್ಯಾರೆ ಹಸು ಕದಿಯೋ ದೊಡ್ಡ ಇದು ಅವಾಗ ಯಾಕಂದ್ರೆ ಹಸುನೆ ಸಂಪತ್ತು ನೂರಾರು ಸಾವಿರಾರು ಹಸುಗಳು ದನಗಳು ಇಟ್ಕೊಂಡಿರೋರು ಅಹ್ ರಾತ್ರಿಯೋ ರಾತ್ರಿ ಬಂದು ಕೊಳ್ಳೆ ಹೊಡ್ಕೊಂಡು ಬಿಡೋದು ಓವರ್ ನೈಟ್ ಕರೋರಪತಿ ಆಗೋದಿಕ್ ಒಂದು ಒಳ್ಳೆ ವಿಧಾನ ಇದು ಹಸುಗಳ ಕದಿಯೋದು ಸೊ ಹಸು ಕದಿಯೋದಕ್ಕಾಗಿ ಬಂದವರ ಜೊತೆ ಹೋರಾಟಿ ನಿಲ್ಲಿಸದ ನಿಲ್ಲಿಸೋದವನ್ನ ವೀರ ಅಂತ ಹೇಳಿ ಇದಕ್ಕೆ ಅಹ್ ವೀರ್ಗಲ್ಲು ಅಂತ ಹಾಕ್ಸೋದು ಬೇರೆ ಶತ್ರುಗಳು ವೈರಿಗಳು ಬಂದಿರಬಹುದು ಆತರ ಯುದ್ಧದಲ್ಲೂ ಸತ್ತಿರ್ತಾನೆ ಅವನಿಗೂ ಹಾಕ್ಸಿರ್ತಾರೆ ಯಾರೋ ಒಬ್ರು ಕೆರೆ ಕಟ್ಟಿಸಿರ್ತಾರೆ ಆ ಕೆರೆ ಕಟ್ಟಿಸಿದ್ದು ಬಹಳ ಒಳ್ಳೆ ಶ್ರೇಷ್ಠವಾದ ಕೆಲಸ ಕಾರ್ಯ ಅಂತ ಹೇಳಿ ಆ ನೆನಪಿಗಾಗಿ ಕೆರೆ ಕಟ್ಟಿಸದ ಅಂತ ಒಂದು ಕಲ್ಲಾಕ್ಸಿರ್ತಾರೆ ಮೇಲೆ ಬರ್ಸಿರ್ತಾರೆ ದೇವಸ್ಥಾನ ಕಟ್ಟಿಸಿದ್ದು ಈ ತರ ಮುಖ್ಯವಾದ ಘಟನೆಗಳು ಏನೇ ಇರಬಹುದು ಅವು ಅದನ್ನ ಮೇಲೆ ಬರ್ಸಿರ್ತಾರೆ ಆ ಕಾಲದ ಅವು ದಾಖಲೆಗಳು ಅಲ್ವಾ ಇವಾಗ ನಿಮ್ಮ ಇವಾಗ ನಿಮ್ಮ ಕತೆ ಹೇಳಬೇಕಿತ್ತು ಅಂದ್ರೆ ನೀವು ಬರ್ತ್ ಸರ್ಟಿಫಿಕೇಟಿಂದ ತಗೊಂಡು ಬರ್ತ್ ಸರ್ಟಿಫಿಕೇಟು ಮತ್ತೆ ನಾಮಕರಣ ಮತ್ತೆ ಸ್ಕೂಲ್ ಅಡ್ಮಿಷನ್ ಎಲ್ ಕೆ ಜಿ ಯು ಕೆ ಜಿ ಹಾಗೆ ನೀವು ಹತ್ತನೇ ಕ್ಲಾಸಲ್ಲಿ ಪಾಸ್ ಆಗಿದ್ದ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಇದು ಇವೆಲ್ಲ ಒಟ್ಟು ನೀವು ಪೂ ಅಲ್ಲಿ ಹಾಕೊಂಡ್ ಬಂದ್ರೆ ಎಲ್ಲ ಒಂದು ಕಡೆ ಇಂಟರ್ವ್ಯೂ ಇದು ಇನ್ನೊಂದು ಕಡೆ ಆಫರ್ ಲೆಟರು ಕೊನೆಗೆ ಒಂದು ಡೆತ್ ಸರ್ಟಿಫಿಕೇಟ್ ಇಷ್ಟು ನಿಮಗೆ ಸಿಕ್ತು ಅಂದರೆ ನಿಮ್ಮ ಪತ್ರಗಳು ಮತ್ತೆ ಮತ್ತೆ ಅಲ್ಲಿ ಇಲ್ಲಿ ಏನೋ ಇದ್ವು ಎಲ್ಲ ಸಿಕ್ತು ಅಂದ್ರೆ ನಿಮ್ಗೆ ನಿಮ್ಮ ಬಯೋಗ್ರಫಿ ಅಂತ ಬಿಡಿಸ್ಬೋದು ನಿಮ್ಮ ಇದು ಮಾಡಬಹುದು ಕಥೆನೇ ಹೇಳ್ಬೋದು ಅಲ್ವಾ ಮುಖ್ಯವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಏನೇನಿದ್ಲು ಅವೆಲ್ಲ ಅವಕ್ಕೆಲ್ಲ ದಾಖಲೆ ಆಧಾರವಾಗಿ ಇವು ಪತ್ರಗಳು ಅದೇ ತರ ಈ ಊರದ ಊರು ನಮ್ಮ ಊರುಗಳಲ್ಲಿ ಶಾಸನಗಳು ನಮಗೆ ಆ ದಾಖಲೆಗಳು ಇತಿಹಾಸ ಅಂತ ನಾವು ಪುಸ್ತಕದಲ್ಲಿ ಏನು ಓದ್ತೀವಿ ಇವತ್ತು ಅಷ್ಟು ಕಂಡಿಡ್ದು ಬರ್ದಿರೋದು ಶಾಸನಗಳ ಆಧಾರವಾಗಿ ಇಟ್ಕೊಂಡೆ ಟೆಕ್ಸ್ಟ್ ಬುಕ್ ಯಾರು ಬರೀಲಿಲ್ಲ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಅಂದ್ರೆ ಈ ತರ ಸಾವಿರಾರು ಹತ್ತು ಸಾವಿರ ಮೂವತ್ ಸಾವಿರ ಐವತ್ತು ಸಾವಿರ ಶಾಸನಗಳನ್ನ ಇಟ್ಟು ಓದಿ ಅವು ಒಟ್ಟು ನೋಡಿ ಯಾವ ಕಾಲದಲ್ಲಿ ಏನಿದ್ದ ಏನ್ ನಡೀತು ಅಂತ ಹೇಳಿ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆಯೋದಕ್ಕೆ ಸಾಧ್ಯ ಇದು ಶಾಸನ ಅಂದ್ರೆ ಸರಿ ಈಗ ಇವನ್ ಇಟ್ಕೊಂಡು ನಾವು ಬೇರೆ ಬೇರೆ ನಾ ಹೇಳದ್ನಲ್ಲ ಗವರ್ನೆನ್ಸು ಟ್ಯಾಕ್ಸೇಷನ್ ಅವೆಲ್ಲ ನೋಡ್ಕೊಂಡ್ ಬರುವ ಅದಕ್ಕೆ ಮೊದಲಿಗೆ ಬೆಂಗಳೂರಿನ ಆಳಿದವರು ರಾಜವಂಶ ಯಾವ್ ಯಾವುವು ಅನ್ನೋದು ಸ್ವಲ್ಪ ಪರಿಚಯ ಮಾಡ್ಕೊಂಡ್ನ ಇದು ಮುಖ್ಯ ಅಲ್ಲ ಆದ್ರೆ ಜನಗಳು ಬಳಸೋ ಪದಗಳಿಂದ ಜನಗಳು ಯದ್ವಾ ತದ್ವಾ ಇದನ್ನ ಬಳಸ್ತಾರೆ ಸೊ ಅರ್ಥ ಮಾಡ್ಕೊಳ್ಳೋಕ್ ಸ್ವಲ್ಪ ಒಳ್ಳೇದು ಇಲ್ಲಿ ನಾಲ್ಕು ಐದು ರಾಜಮನೆತನಗಳು ಇಲ್ಲಿ ಆಳಿ ಬೆಂಗಳೂರಿನ ಬೆಂಗಳೂರಿನ ತಮ್ಮ ಪ್ರದೇಶ ಅಂತ ಮಾಡಿಕೊಂಡಿದ್ದರು ಮೊದಲನೇದಾಗಿ ಗಂಗರು ಇವರು ಬಹಳ ಮುಖ್ಯ ಆದರೆ ದುರದೃಷ್ಟ ಅಂದ್ರೆ ಜನಗಳಿಗೆ ಇದು ಗೊ ಪರಿಚಯನೇ ಇಲ್ಲ ಯಾರು ಗಂಗರಾಜರು ಯಾರು ಅಂದ್ರೆ ಜನಗಳಿಗೆ ಗೊತ್ತಿರಲ್ಲ ಸುಮಾರು ಆರ್ನೂರು ವರ್ಷ ಏಳ್ನೂರು ವರ್ಷಗಳು ಮುನ್ನೂರಿಂದ ಸಾವಿರದವರೆಗೂ ಗಂಗರ ಆಳಿದ್ರು ಇವರು ರಾಜಧಾನಿ ಬಂದು ನಾಲ್ಕು ಇದ್ವು ಮೊದಲಿಗೆ ತಲ್ಕಾಡು ಕೋಲಾರ ಆಮೇಲೆ ಇಲ್ಲಿ ಮಣ್ಣೆ ಅಂತ ಬರುತ್ತೆ ನೆಲಮಂಗ್ಲದಲ್ಲಿ ಮೂರು ಚನ್ನಪಟ್ಟಣ ಹತ್ರ ಒಂದು ಚಿಕ್ಕ ಒಂದು ಊರಿದೆ ಇಲ್ಲ ಅದು ಅಲ್ಲಿ ಒಂದು ನಾಲ್ಕು ಒಟ್ಟು ನಾಲ್ಕು ರಾಜಧಾನಿಗಳು ಅವರಿಗೆ ಅಲ್ಲಿ ಈ ಏಳ್ನೂರು ವರ್ಷಗಳು ಇವ್ರು ಆಳಿದ್ರು ಇವ್ರ ಕಾಲದ ಶಾಸನಗಳಿಗೆ ಇತಿಹಾಸ ತಜ್ಞರು ಗಂಗರ ಶಾಸನಗಳು ಅಂತ ಕರೀತಾರೆ ಸೊ ನಿಮ್ಗೆ ಆ ಪದ ಕೇಳಿದ್ರೆ ಸುಮಾರು ಸಾವಿರ ವರ್ಷದ ಹಳೇದು ಅಂತ ಇಟ್ಕೊಳ್ಳಿ ಯಾಕೆ ತೋರಿಸ್ತಾ ಇದ್ದೇ ಒಂದೇ ಕಾರಣಕ್ಕಾಗಿ ಬೇರೆ ಏನೇನು ಅಲ್ಲ ಮೇಲೆ ರಾಷ್ಟ್ರಕೂಟರು ಇವರು ಉತ್ತರ ಕರ್ನಾಟಕದವರು ಗಂಗದ ಗಂಗರು ಅಂದ್ರೆ ನಮ್ಮ ಮೈಸೂರು ಪ್ರದೇಶದವ್ರು ಹಳೆ ಮೈಸೂರು ಪ್ರದೇಶದವರು ಅಂತ ಇಟ್ಕೊಳ್ಳಿ ರಾಷ್ಟ್ರಕೂಟರು ಅಂದ್ರೆ ಸ್ವಲ್ಪ ಉತ್ತರ ಕರ್ನಾಟಕ ಕಡೆಯಿಂದ ಬಂದವರು ಅವರು ಇಲ್ಲೊಂದು ಸುಮಾರು ಒಂದು ಇನ್ನೂರು ವರ್ಷ ಇದ್ರು ಗಂಗರ್ನ ಸೋಲಿಸಿ ನೀವು ಆರ್ಡರ್ ನೋಡ್ಕೊಂಡ್ ಬಂದ್ರೆ ಒಬ್ಬರ್ನ ಇನ್ನೊಬ್ಬರನ್ನ ಸೋಲಿಸಿ ತಮ್ಮದಾಗ ಮಾಡ್ಕೊಂಡ್ ಬಂದವರು ಗೆದ್ದವ್ರು ಅವ್ರು ಬಂದು ಈ ಬೆಂಗಳೂರು ಪ್ರದೇಶನ ರಾಷ್ಟ್ರಕೂಟ್ರ ಒಂದ್ಸಂದ್ ಇನ್ನೂರು ವರ್ಷ ಆಳಿದ್ರು ಅದು ಸ್ವಲ್ಪ ಪ್ಯಾರಲ ಹೇಗೆ ಅಂದ್ರೆ ಸೋತ್ರೆ ಅವ್ರೇನ್ ಜಾಗ ಸೋತವ್ರನ್ನ ಕೊಂದು ಕಳಿಸ್ಬಿಡೋದಿಲ್ಲ ಸೋತವ್ರನ್ನ ಸಬಾರ್ಡಿನೇಟ್ ಫ್ಯೂಡಲ್ ಚೀಟೆನ್ ಆಗಿ ಮಾಡಿ ಬಿಟ್ಟು ಹೋಗ್ತಾರೆ ಸೊ ಎರಡರ ಎಲ್ಲದರಲ್ಲೂ ಓವರ್ ಲ್ಯಾಪ್ ಒಂದ್ ಚೂರು ಇರುತ್ತೆ ಈಗ್ಲೂ ನಡೆಯತ್ತೆ ಸರಿಯಾಗಿ ಯೋಚನೆ ಮಾಡಿ ನೋಡಿ ಸರ್ಕಾರ ಕಟ್ಟವಾಗ ಎಲೆಕ್ಷನ್ ಓಟ್ ಓಟ್ ಹಾಕಿ ಗೆದ್ದ್ ಬರೋರೇ ಒಬ್ರು ಸರ್ಕಾರ ಕಟ್ಟವಾಗ ಬೇರೆ ಬೇರೆ ಪಕ್ಷದವ್ರು ಒಟ್ಟಿಗೆ ಸೇರ್ಬಿಟ್ಟಿರ್ತಾರೆ ಅವನು ಪಕ್ಷ ಏನ್ ಕಾಂಗ್ರೆಸ್ ಇರ್ಬೋದು ಬಿಜೆಪಿನೇ ಇರ್ಬೋದು ಆದ್ರೆ ಕೊನೆಗೆ ಸರ್ಕಾರದಲ್ಲಂತೂ ಇಬ್ರು ಇರ್ತಾರೆ ಹೇಳೋದ್ ಕಷ್ಟ ಬಿಜೆಪಿ ಸರ್ಕಾರ ಅಂತ ಹೇಳಿದ್ರೆ ಹದಿನೆಂಟು ಜನ ಕಾಂಗ್ರೆಸ್ ಅವರು ಇರ್ತಾರೆ ಆತರ ಅದೇ ತರ ಸ್ವಲ್ಪ ಇದು ರಾಷ್ಟ್ರಕೂಟರ ಕಾಲದಲ್ಲಿ ಗಂಗರು ಇರ್ತಾರೆ ಹಾಗೆ ಅಂತ ಇದು ಮಾಡಿ ಮತ್ತೆ ಚೋಳರು ಸದನ್ ತಮಿಳ್ನಾಡು ಇಂದ ಬಂದ್ರು ಅವರು ಈ ಪ್ರಂಗರ್ನ ಸೋಲಿಸಿ ರಾಷ್ಟ್ರಕೂಟರನ್ನ ಸೋಲಿಸಿ ತಮ್ಮದಾಗ ಮಾಡಿಕೊಂಡು ಅವ್ರೊಂದು ಸುಮಾರು ನೂರ ಹತ್ತು ವರ್ಷ ಇಲ್ಲಿದ್ರು ಅದಾದ್ಮೇಲೆ ಹೊಯ್ಸಳರು ಅಹ್ ಹೊಯ್ಸಳರು ಅಂದ್ರೆ ನೀವು ಕೇಳೇ ಇರ್ತೀರ ವೀರಬಳ್ಳಾಳ ಇವರೆಲ್ಲ ರಾಮನಾಥ ವೀರಬಳ್ಳಾಳ ಸೋಮೇಶ್ವರ ಅಂತ ಹೇಳಿ ರಾಜರು ಅವರೆಲ್ಲ ಹಳೇಬೀಡು ಬೇಲೂರು ಕಟ್ಟಿದವರು ಇವರು ಒಂದು ಮುನ್ನೂರು ವರ್ಷ ಕಾಲದಲ್ಲಿ ಅದಾದ ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯ ವಿಜಯನಗರ ಅಂತ ಕರೆಯೋದು ಆ್ಯಕ್ಚುಲಾಗಿ ತಪ್ಪು ಅದು ಕರ್ನಾಟಕ ಸಾಮ್ರಾಜ್ಯ ಅಂತ ಅವ್ರ ಕಾಲದಲ್ಲಿ ಪ್ರಸಿದ್ಧವಾಗಿದ್ದಿದ್ದು ವಿಜಯನಗರ ಅನ್ನೋದು ಅವ್ರ ರಾಜಧಾನಿ ಹೆಸರು ಹಂಪಿ ಅಂತ ನೋಡಿ ಅದು ವಿಜಯನಗರ ವಿಜಯನಗರ ಸಾಮ್ರಾಜ್ಯ ಅಲ್ಲ ಅದು ಬಳಸಿ 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 ಅದೇ ವಿಜಯನಗರ ಅಂತ ಹೋಗಿದೆ ಹೋಗ್ಲಿ ಈ ಐದು ವಂಶ ವಂಶಗಳು ಇಲ್ಲಿ ಆಳಿದ್ವು ಇದು ಮುಖ್ಯ ಇನ್ನೊಂದು ಕಾರಣ ಕೂಡ ಇದೆ ಅದು ಮುಖ್ಯ ಅನ್ನೋದಿಕ್ಕೆ ನೋಡ್ಕೊಂಡ್ ಬರುವ ಇವರೂರ್ ಕಾಲಗಳಲ್ಲಿ ಬದಲಾವಣೆಗಳಾಗ್ತಾ ಬಂತು ನಾವು ಯೂಶುವಲ್ ಆಗಿ ಹೇಳೋದು ಗಂಗ ರಾಜ ಗಂಗಾ ಸಾಮ್ರಾಜ್ಯ ವಿಜಯನಗರ ರಾಜ್ಯ ಅಂತಿವಲ್ಲ ಅಷ್ಟು ಅದು ಸುಳ್ಳು ಇವಾಗ ಯಾವ ರೀತಿ ನಾವು ಭಾರತ ದೇಶ ಅಂತೀವೋ ಭಾರತ ದೇಶದಲ್ಲಿ ರಾಜ್ಯಗಳಿವೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಅಂತ ಇವತ್ತು ನಾವು ಭಾಷೆ ಆಧಾರಿತವಾಗಿ ಇಟ್ಕೊಂಡು ಲಿಂಗ್ವಿಸ್ಟಿಕ್ ಬೇಸಿಸ್ ಅಲ್ಲಿ ಇವತ್ತು ನಾವು ಸ್ಟೇಟ್ಗಳು ಮಾಡಿದೀವಿ ಆ ಕಾಲದಲ್ಲಿ ಹಾಗಲ್ಲ ಬೇರೆ ಬೇರೆ ರೀತಿಗಳಲ್ಲಿ ಮಾಡಿದ್ರು ಮತ್ತೆ ಸ್ಟೇಟ್ ಒಳಗೆ ಡಿಸ್ಟ್ರಿಕ್ಟ್ ಕರ್ನಾಟಕ ಸ್ಟೇಟ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಮೈಸೂರು ಡಿಸ್ಟ್ರಿಕ್ಟ್ ಮಂಡ್ಯ ಡಿಸ್ಟ್ರಿಕ್ಟ್ ಈ ತರ ಮಾಡ್ತೀವಲ್ಲ ಆಡಳಿತ ವಿಭಾಗಗಳು ಡಿಸ್ಟ್ರಿಕ್ಟಿಗೆ ತಾಲ್ಲೂಕು ಇದೇ ವಿಧಾನ ಆಗಲು ಇತ್ತು ಇತ್ತು ನೋಡಿ ಹೇಗೆ ಅಂದ್ರೆ ಒಂದೊಂದಾಗಿ ನೋಡ್ಕೊಂಡ್ ಬರೋಣ ಶಾಸನಗಳನ್ನ ಇಟ್ಕೊಂಡು ಮೊದಲಿಗೆ ಇವನು ಬಹಳ ಫೇಮಸ್ ಇದೆ ಎಲ್ಲರಿಗೂ ಗೊತ್ತಿರಬೇಕಾದ ವಿಷಯ ಬೇಗೂರ್ ನಾಗತ್ತರ ಅಂತ ಹೇಳಿ ಅವನ ಬ ಹಾಕ್ಸಿರೋ ಒಂದಷ್ಟು ವೀರಗಲ್ಲುಗಳು ಫಸ್ಟ್ ನೋಡಿದ್ವಲ್ಲ ಬೆಂಗಳೂರ ಅಂತ ಬರ್ದಿದ್ದ ಕನ್ನಡದ ಇದು ಇವನೇ ಹಾಕ್ಸಿದ್ದು ಇವನ್ ಮಗನೇ ಮತ್ತೆ ಸಾಕು ಮಗನೇ ಸತ್ತಿದ್ದು ನಮ್ಗೆಲ್ಲರಿಗೂ ಇವನು ಬಹಳ ಬೇಕಾದ ರಾಜ ಇವನ ಹೆಸರು ಎಲ್ಲರಿಗೂ ಗೊತ್ತಿರ್ಬೇಕು ಯಾರಿಗೂ ಗೊತ್ತಿಲ್ಲ ಆದ್ರೆ ಇವತ್ತಿಂದ ನಿಯಮಗಳಿಗಂತೂ ಗೊತ್ತಿರುತ್ತೆ ಅಂತ ನಾನು ತಿಳಿದೀನಿ ಇಲ್ಲಿ ನೋಡ್ತಾ ಇರೋದ್ ನೀವು ದೇವಸ್ಥಾನ ಬಂದು ಅದೇ ಬೇಗೂರ್ ನಾಗೇಶ್ವರನ್ ದೇವಸ್ಥಾನ ಸಿಲ್ಕ್ ಬೋರ್ಡ್ ಇಂದ ಮುಂದೆ ಹೋದ್ರೆ ಸಾವಿರದ ನೂರು ವರ್ಷದ ದೇವಸ್ಥಾನ ಇದು ತಮಾಷೆ ನೋಡಿ ಬೆಂಗಳೂರಲ್ಲಿ ಯಾವ್ದಪ್ಪ ಹಳೆ ದೇವಸ್ಥಾನ ಅಂದ್ರೆ ಯಾರು ಹೆಸರು ಹೇಳಲ್ಲ ಎಲ್ಲೋಗಿದೆಯಾ ಅಂದರೆ ಸರ್ ನಾನು ಬಾದಾಮಿ ಪಟ್ಟದಕಲ್ ಐಹೊಳೆ ಹೋಗಿದ್ದೀನಿ ಸರ್ ನಾನು ಶ್ರೀರಂಗಮ್ ಹೋಗಿದ್ದೀನಿ ಸರ್ ನಾನು ಇನ್ನೊಂದು ಹೋಗಿದ್ದೀನಿ ಸರ್ ಅವ ಸರ್ ಅವಲ್ಲ ಹಳೆವು ಸರ್ ಫಸ್ಟ್ ಕ್ಲಾಸ್ ದೇವಸ್ಥಾನಗಳು ಸರ್ ಬೆಂಗಳೂರಲ್ಲಿ ಏನಿಲ್ಲ ಆ ನಮ್ಮ ಬೆಂಗಳೂರ್ಲಿ ಏನಿಲ್ಲ ಸರ್ ನೋಡಿ ಸಾವಿರದ ನೂರ ವರ್ಷದ ದೇವಸ್ಥಾನ ಇದು ಇವತ್ತಿಗೂ ಇಲ್ಲಿ ಪೂಜೆ ನಡೆಯುತ್ತೆ ಇದು ಫಸ್ಟ್ ಕ್ಲಾಸ್ ದೇವಸ್ಥಾನ ಒರಿಜಿನಲ್ ಕಂಡೀಷನ್ನಲ್ಲಿದೆ ಇಂಟ್ಯಾಕ್ಟ್ ಆಗಿದೆ ಸ್ಟ್ರಕ್ಚರು ಗಂಗರ ಶೈಲಿ ಅಪರೂಪ ಯಾಕಂದ್ರೆ ಸಾವಿರ ವರ್ಷದ ಹಿಂದೆ ಕಟ್ಟಡಗಳು ಉಳ್ಕೊಂಡಿಲ್ಲ ಬಿದ್ದೋಗಿವೆ ಭೂಕಂಪ ಮಳೆ ಇನ್ನೊಂದು ಮೇಂಟೆನೆನ್ಸ್ ಇಲ್ಲದೆ ಬಿದ್ದೋಗಿದೆ ಇದು ಫಸ್ಟ್ ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ ಬೇಗೂರ್ ನಾಗೇಶ್ವರ ನಗರೇಶ್ವರ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಆ ದೇವಸ್ಥಾನದ ಒಳಗೆ ಈ ತರದ ಒಂದು ಶಾಸನದ ಕಲ್ಲಿತ್ತು ಅದ್ಭುತವಾದ ವೀರಗಲ್ಲಿದು ಸುಮ್ಮನೆ ಕತೆ ಹೇಳ್ತೀನಿ ಕ್ವಿಕ್ ಇದಾಗಿ ಕುದುರೆ ಮೇಲೆ ಒಬ್ಬ ಕೂತಿಯಾನೆ ಇಲ್ಲಿ ಆನೆ ಮೇಲೆ ಇಲ್ಲೊಬ್ಬ ಕೂತಿಯಾನೆ ಇವರಿಬ್ರು ಹೋರಾಡ್ತಾ ಇದ್ದಾರೆ ಆದ್ರ ಸುತ್ತಲೂ ಒಂದು ಸೈನ್ಯ ಇವನ ಇವರಿಬ್ರು ನೀವು ಕೂತಿರೋ ಆನೆ ಕುದುರೆ ಮೇಲೆ ಕೂತಿರೋರು ಅಂದ್ರೆ ರಾಜರೇ ಇನ್ ಯಾರು ಅಲ್ಲ ನಿಂತಿರೋರು ಕೆಳಗೆ ಇದ್ ಮಾಡಿರೋರು ಅಂದ್ರೆ ಸೈನಿಕರೇ ಸಾಧಾರಣವಾದ ಸೈನಿಕರೇ ಯುದ್ಧ ಬಹಳ ಘೋರವಾದ ಭಯಂಕರವಾದ ಯುದ್ಧ ಅಂತ ತೋರ್ಸೋದಿಕ್ಕೆ ಇಲ್ಲಿ ಎಷ್ಟೋ ಜನ ಸೈನಿಕರು ಸತ್ತು ಬಿದ್ದಿದ್ದಾರೆ ಕೆಳಗೆ ನೀವು ಗಮ್ ಇಲ್ಲಿ ಗಮನಿಸಿ ನೋಡಿದ್ರೆ ಒಬ್ಬನ ತಲೆ ಇಲ್ಲ ಕಣ್ ಕಿತ್ತಾಕಿದ್ದಾರೆ ಒಬ್ಬನ ಕೈ ಇಲ್ಲ ಅದು ಭೀಕರವಾದ ಯುದ್ಧ ಅಂತ ತೋರಿಸೋ ವಿಧಾನ ಅದು ನೀವು ಎಷ್ಟೋ ಜನ ಸತ್ತೋದ್ರಂತ ಯುದ್ಧದಲ್ಲಿ ಅದನ್ನ ಹೇಳ್ತಾ ಇದಾರೆ ಇಲ್ಲಿ ಇವೆರಡರ ಮಧ್ಯೆ ಒಂದು ಆನೆ ಮತ್ತೆ ಕುದುರೆ ಮಧ್ಯೆ ಒಬ್ಬ ನಿಂತ್ಕೊಂಡು ಇಲ್ಲಿ ಹೋರಾಡ್ತಾ ಇದನ್ ಜೊತೆ ಅಂದ್ರೆ ಇವನು ಈ ರಾಜನಮನ ಆಳು ಇವನು ಇವನ ಜೊತೆ ಇವನು ಹೋರಾಡ್ತಾ ಇದ್ದಾನೆ ಸೊ ಇದು ವೀರ್ಗಲ್ಲ ಶೋರ್ಸ ಸಾಧಾರಣವಾಗಿ ತೋರ್ಸೋ ವಿಧಾನ ಇವನು ಇವನು ಯಾರೋ ಸತ್ತಿದಾರೆ ಸತ್ತು ಸ್ವರ್ಗಕ್ಕೆ ಹೋಗಿದ್ದಾರೆ ಅಲ್ಲಿ ತೋರ್ಸನಲ್ಲ ಎರೆಯಮ್ಮ ಇದ್ರ ಸಿನಿ ಅದೇ ತರಾನೆ ಸ್ವರ್ಗಕ್ಕೆ ಹೋದಾಗ ಅದು ವೀರ ಮರಣ ಅಲ್ವಾ ಸ್ವರ್ಗದಲ್ಲಿ ಏನ್ ಅನ್ಭವಸ್ತಾರೆ ಸುಖ ಅವನು ಕೂತಿಯಾನೆ ಒಂದ್ ಸ್ಟೂಲ್ ತರ ಮೇಲೆ ಆ ಕಡೆ ಈ ಕಡೆ ಅಪ್ಸರರು ಅವನಿಗೆ ಏನೋ ಸೇವೆ ಮಾಡ್ತಾ ಇದ್ದಾರೆ ಸಾಧಾರಣವಾಗಿ ಇದು ಹಿಂದೂಗಳಿಗೆ ಹೇಳೋದಿಲ್ಲ ಏನೋ ಮುಸಲ್ಮಾನರಲ್ಲಿ ಹೇಳ್ತಾರೆ ಯಾವನಿಗೆ ಹೋದ್ರೆ ವರ್ಜಿನ್ ಅದು ಇದು ಅಂತಲ್ಲ ನಮ್ಮಲ್ಲೂ ಇದೇ ಭಾವನೆ ಇದಲ್ಲೂ ಇಕ್ ನಮ್ಮಲ್ಲೂ ಇದೇ ಕಲ್ಪನೆ ಇದೆ ಸ್ವರ್ಗ ಅಂದ್ರೆ ವೀರ ಮರಣ ಅಂತ ಹೇಳಿ ವೀರ್ ವೀರ ಸತ್ತಾಗ ಸಾಧಾರಣವಾಗಿ ಅವನ ಲೋಕಕ್ಕೆ ಹೋದ ಹಾಗೆ ಹೇಗೆ ಅಂತ ಹೇಳಲ್ಲ ಸ್ವರ್ಗಕ್ಕೆ ಹೋದ ಅಂತ ಹೇಳ್ತಾರೆ ಸ್ವರ್ಗನ ಸಾಂಕೇತಿಕವಾಗಿ ತೋರಿಸಿದ್ರು ಇವ್ರು ಯಾರು ಏನ್ ಕಾಲ ಯಾಕೆ ಈ ತರ ಆಯ್ತು ಏನ್ ಓಡದಾಡ್ತಾ ಇದ್ರು ಅನ್ನೋದೆಲ್ಲ ನಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಅದನ್ನ ಇಲ್ಲಿ ಕನ್ನಡದಲ್ಲಿ ಮೇಲ್ ಅಷ್ಟು ಕತೆ ಬರ್ದಿದೆ ಅನ್ನೋನು ಇವನು ನಿಂತು ಹೊರಡ್ತಾ ಇದ್ದಾನಲ್ಲ ಇವನ್ ಹ್ಯಾಕ್ ಸತ್ತ ಅಂದ್ರೆ ಈ ಆನೆ ದಂತದ ತಿವಿತದಿಂದ ಸತ್ತ ಆನೆ ಹಿಂಗೆ ಆ ದಂತದಲ್ಲಿ ಹಿಂಗೆ ಇದಾಗಿದೆ ತಿವೆ ಅವನ ಆಗದಲ್ಲಿ ಸತ್ಯಾನೆ ಸತ್ತು ಸ್ವರ್ಗಕ್ಕೆ ಹೋಗಿದ್ದಾನೆ ಆ ಯುದ್ಧ ಗೆದ್ದ ಇವನು ರಾಜ ಇವನು ಗಂಗರ ರಾಜ ಅಲ್ಲ ರಾಜನ ಯುವ ರಾಜ ಇವನು ಮತ್ತೆ ಇವನು ನೊಳಂಬ ರಾಜ ಅಂತ ಹೇಳಿ ಇಬ್ರು ವೈರಿಗಳು ಹೋರಾಡ್ತಾ ಇದಾರೆ ಅಷ್ಟೇ ನಡೆದಿದ್ದು ತುಂಬೆ ಪಾಡಿ ಅಂತ ಹೇಳಿ ಇಲ್ಲಿ ದೊಡ್ಡಬಳ್ಳಾಪುರ ಹತ್ರ ಒಂದು ಊರು ಅವೆಲ್ಲ ಇಲ್ಲಿ ಬರ್ದಿದೆ ರಾಜನ ಹೆಸರು ರಾಜ ಎರೆಯಪ್ಪ ಎರೆಯಪ್ಪ ಅರಸನ ಮಗ ಅಂತ ಬರ್ದಿದೆ ಯಾವನ ಮಹೇಂದ್ರ ವರ್ಮ ಅಂತ ಹೇಳಿ ಇನ್ನೊಬ್ಬನ ಹೆಸರು ಬರ್ದಿದೆ ಇವ್ ನಾಗತರ ಅಂತ ಹೆಸರು ಬರ್ದಿದೆ ಇವೆಲ್ಲ ಬರ್ದು ಯಾಕೆ ಬರ್ದಿದೆ ಇದನ್ನ ಕ್ಲೋಸ್ ಅಪ್ ಆಗಿ ಇಲ್ಲಿ ತೋರಿಸ್ತಾ ಇದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಅವ್ನ ನಾಗತರ ಅನ್ನೋ ಒಂದ್ ಸತ್ನಲ್ಲ ಸತ್ತಾಗ ಇನ್ನೊಬ್ಬನಿಗೆ ಅವ್ರ ಮನೆಯವರಿಗೆ ಇವಾಗ ನಾವು ಕಾಂಪನ್ಸೇಷನ್ ರಿವಾರ್ಡ್ ಮನಿ ಅಂತ ಕೊಡ್ತೀವಿ ನೋಡಿ ಸೈಟು ದುಡ್ಡು ಅಥವಾ ಕೆಲಸನೋ ಏನೋ ಇದು ಹಳೆ ಪದ್ಧತಿ ಇದಕ್ಕೆ ಕಲ್ನಾಟ್ ಅಂತ ಕರೆಯೋರು ಅವಾಗ ಕನ್ನಡದಲ್ಲಿ ಏನ್ ಮಾಡೋರು ಸಾಧಾರಣವಾಗಿ ಅಂದ್ರೆ ಆ ಜಾಗಕ್ಕೆ ಅವನ ಮಗನೋ ಯಾರೋ ಅವನ ಮಗ ಇದ್ರೆ ಮಗ ಇಲ್ಲ ಇನ್ಯಾರೋ ಒಬ್ಬ ಅವನಿಗೆ ಬಾಳ ಬೇಕಾದವನು ಶಿಷ್ಯನಿಗೆ ಅದೇ ಜಾಗ ಅದೇ ಪದವಿನ ಕೊಟ್ಟು ಅವನಿಗೆ ಬಹುಮಾನವಾಗಿ ಊರು ಕೊಡೋದಲ್ದೆ ಅವ್ನಿಗೆ ಇನ್ನೇನೋ ಕೊಡೋರು ಇಲ್ಲಿ ಹನ್ನೆರಡು ಊರುಗಳು ಕೊಟ್ಟಿದ್ದಾರೆ ಅವನಿಗೆ ಯಾರಿಗೆ ಅವನ್ ಆ ಹನ್ನೆರಡು ಊರುಗಳು ಇಲ್ಲಿ ಮಾರ್ಕ್ ಮಾಡಿದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಹೇಳಿ ಅದನ್ನ ಓದ್ಬೋದು ಬಟ್ ಇಲ್ಲಿ ಸಮಯ ಆಗತ್ತೆ ಬೇಕಿಲ್ಲ ಆ ಊರ್ಕೆ ಒಟ್ಟು ಬೆಂಪೂರು ಹನ್ನೆರಡು ಅಂತ ಕರೆದಿದ್ದಾರೆ ಬೆಂಪೂರು ಹನ್ನೆರಡು ಯಾವುವು ಅಂದರೆ ಬೆಂಪೂರು ಇವತ್ತಿನ ಬೇಗೂರು ತೊಗೂರು ದೊಡ್ಡ ತೊಗೂರು ಚಿಕ್ಕ ತೊಗೂರು ಅಂತ ಕರಿತೀವಿ ನೋಡಿ ಅದು ಹೂವಿನ ಪುಳಿಮಂಗಳ ಹುಳಿಮಂಗಳ ಅಂತ ಇವತ್ತು ಕರಿತೀವಿ ಇದನ್ನ ನೀಡು ನೆಲ್ಲೂರು ನಮಗ್ ಗೊತ್ತಿಲ್ಲ ಕೊಮರಾನ್ ಗುಂಡು ಕೊಮರಾನ್ ಗುಡ್ಡು ಅದು ಸ್ವಲ್ಪ ತಪ್ಪು ಮಾಡಿದ ಇಲ್ಲಿ ಕೋರಮಂಗಳ ಇವತ್ತಿನ ಕೋರಮಂಗಳ ಇಗ್ಗಳೂರು ಅಂದರೆ ಇಬ್ಬಳೂರು ರೋಡ್ ರೋಡಲ್ಲಿ ನಿಮಗೆ ಹೋಗ್ತಾ ಇಬ್ಳೂರು ಸಿಗತ್ತಲ್ಲ ಅದು ಈ ತರ ಎಲ್ ಕುಂಟೆ ಅಂತ ಒಟ್ಟು ಕೂಡಲು ಕೂಡಲ್ ಅಂದ್ರೆ ಇವತ್ತು ಕೂಡ್ಲು ಗೇಟ್ ಅಂತ ಕರೀತಾರಲ್ಲಿ ಕೂಡಲ್ ಹನ್ನೆರಡು ಬೆಂಗಳೂರಿನ ಬಡಾವಣೆಗಳ ಹೆಸರು ಇಲ್ಲಿ ಬರ್ತಾ ಇದೆ ನಿಮ್ಗೆ ಇಲ್ಲಿ ಬೆಂಗಳೂರಿನ ಬಡಾವಣೆ ಇವತ್ತು ಸಿಗೋದು ನಿಮ್ಗೆ ಹತ್ತೆ ಎರಡು ಮಿಸ್ಸಿಂಗ್ ಗೊತ್ತಿಲ್ಲ ಏನಾಯ್ತು ಅಂತ ಹತ್ತು ಉಳಿದಿವೆ ಅದೇ ಹೆಸರಲ್ಲಿ ಹೆಚ್ಚು ಕಡೆ ಅವನ ಒಟ್ಟು ಮಾಡಿ ಬೆಂಪುರ್ ನಾಡು ಹನ್ನೆರಡು ಅಂತ ಇಲ್ಲಿ ನೋಡಿ ಬರ್ದಿದೆ ಬೆಂಪುರ್ ಟ್ವೆಲ್ ಕಲ್ನಾಡು ಅಂತ ಹನ್ನೆರಡು ಬೆಂಪುರ್ ಗ್ರಾಮಗಳನ್ನ ಒಟ್ಟು ಮಾಡಿ ಅದನ್ನೇ ನಾಡು ಅಂತ ಕರೆದ್ರು ನಾಡು ಅನ್ನೋದು ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅದು ಲೋಯೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ತಾಲ್ಲೂಕು ಅಂತ ಇಟ್ಕೊಳ್ಳಿ ಇವತ್ತಿನ ತಾಲೂಕು ಅಂತ ಈ ಶಾಸನದಲ್ಲಿ ನಮ್ಗೆ ಬೆಂಪುರ್ ಹನ್ನೆರಡು ಅನ್ನೋದು ಇದು ಒಂಬೈನೂರ ಇಸ್ವಿ ಕಾಲದ್ದು ಒಂಬೈನೂರ ಐಸ್ವಿನಲ್ಲಿ ತಾ ಬೆಂಪೂರ್ ಹನ್ನೆರಡು ಎ ತಾಲೂಕ್ ಆಫ್ ಬ್ಯಾಂಗ್ ವಾರ್ಡ್ ತಾಲೂಕ್ ಅನ್ನೋದ್ ಬೇಡ ವಾರ್ಡ್ ಅಂತ ಕರೆಯೋಣ ಬಿ ಬಿ ವಾರ್ಡ್ ಅಂತ ಇಟ್ಕೊಂಡ್ರೆ ಅದು ಬಿ ಅ ವಾರ್ಡ್ ಆಫ್ ಬೆಂಗಳೂರು ಅಂತ ಬರುತ್ತೆ ಮ್ಯಾಪ್ ಅಲ್ಲಿ ನೀವು ಬಿಡಿಸಿದ್ರೆ ಇವತ್ತಿಗೂ ಬೇಗೂರ್ ವಾರ್ಡ್ ಇದೆ ನಂಬರ್ ಮಾಡ್ತಾ ಇತ್ತು ನನಗೆ ನೂರ್ ತೊಂಬತ್ತೆರಡು ಅಂತದು ವಾರ್ಡ್ ಇವಾಗ ಡೌನ್ ಅಲ್ಲಿ ಇದೆ ಕಂಟಾಮಿನೇಷನ್ ರೆಡ್ ಝೋನ್ ಅಲ್ಲಿ ಇದೆ ಅದೇ ವಾರ್ಡ್ ಸಾವಿರದ ವರ್ಷ ಹಿಂದೆನೂ ಇತ್ತು ಹೆಚ್ಚು ಕಮ್ಮಿ ಇದೇ ವಾರ್ಡ್ ಬೌಂಡ್ರಿ ಕೂಡ ಬರುತ್ತೆ ಆಧಾರ ಯಾಕಂದ್ರೆ ಇವೇ ಹಳ್ಳಿಗಳು ಆಯ್ತಾ ಸೊ ಡಿಲಿಮಿಟೇಶನ್ ಅಂತ ಮಾಡ್ತೀವಿ ನಿಜ ಬದಲಾಯಿಸ್ತಾ ಇರ್ತೀವಿ ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ ಬಟ್ ಒರಿಜಿನಲ್ ಬೆಂಪೂರ್ ವಾರ್ಡ್ ಇದು ಈ ಹನ್ನೆರಡು ಊರುಗಳು ಗ್ರಾಮಗಳು ಇಲ್ಲಿ ತೋರಿಸ್ತಾ ಇದಾರೆ ನಿಮಗೆ ಬೇರೆ ಬೇರೆ ಊರುಗಳು ಇದು ಮುಂದೋಣ ಇದೇ ತರ ಬೇರೆ ಬೇರೆ ವಾರ್ಡ್ಗಳು ನಾನು ಹೆಬ್ಬಾಳು ತೋರಿಸಿದ್ನಲ್ಲ ನಿಮಗೆ ಹೆಬ್ಬಾಳು ಕೂಡ ಒಂದು ವಾರ್ಡ್ ಇದ್ರ ಕತೆ ತೋರಿಸ್ತೀನಿ ಇದು ಹೆಬ್ಬಾಳು ಒಳಗೆ ಹೆಬ್ಬಾಳ ಅಂದ್ರೆ ಈ ಓವರ್ ಹತ್ತಿವಲ್ಲ ಮೇಕ್ರಿ ಸರ್ಕಲ್ ಇಂದ ಕೆಳಗೆ ಹೋಗ್ತಾ ಏರ್ಪೋರ್ಟ್ ಗೆ ಫ್ಲೈ ಓವರ್ ಹತ್ತಲ್ಲಿ ಬಳಗಡೆ ಇದ್ದಿದ್ದ ಜಾಗ ಇರೋ ಜಾಗ ಅಲ್ಲ ಹೆಬ್ಬಾಳ್ ಗ್ರಾಮ ಒರಿಜಿನಲ್ ಇವತ್ತಿಗೂ ಹಳೆ ಹೆಬ್ಬಾಳ್ ಅಂತಾರೆ ಆ ಜನಗಳು ಅಲ್ಲಿ ಕರ್ಕೊಳ್ಳೋದು ಅಲ್ಲಿ ಈ ರಸ್ತೆ ಇತ್ತು ಇಲ್ಲಿ ಮೋರಿ ಇಲ್ಲಿ ಈ ಕಲ್ಲುಗಳು ನಾಲ್ಕಲ್ಲುಗಳಿದ್ವು ಮೋರಿ ಇದು ಆ ಅವ್ರಿಗೆ ಹೇಳಿದ್ರೆ ಬೇಜಾರಾಗುತ್ತೆ ಗುಂಡಿ ಅಂತ ಕರಿಯೋಣ ರೋಡ್ ಮೇಲ್ ಬಂತು ಕಾಂಕ್ರೀಟ್ ಹಾಕ್ತಾ ರೋಡ್ ಹಾಕ್ತಾ ಮೇಲ್ ಬಂತು ಈ ಎರಡ್ ಮಾತ್ರ ಹಳೆ ಮಟ್ಟದಲ್ಲಿ ಹಂಗೆ ಉಳ್ಕೊಂತ ಅದು ಗುಂಡಿ ಗುಂಡಿ ಆಗೋಯ್ತು ನ್ಯಾಯವಾಗ್ ಇದು ಮೋರಿಯಲ್ ಹರಿಯತ್ತ ನೀರು ಇದನ್ನ ಈ ಫೋಟೋ ತೆಗೆದಿರೋದು ಡಿಸೆಂಬರ್ ಎರಡ್ ಸಾವಿರದ ಹದಿನೇಳು ಸುಮಾರು ಎರಡುವರೆ ವರ್ಷ ಹಿಂದೆ ಇದನ್ನ ಅದಾದ್ಮೇಲೆ ಮೇ ಎರಡ್ ಸಾವಿರದ ಹದಿನೆಂಟಲ್ಲಿ ಎಲೆಕ್ಷನ್ ಬಂತಲ್ಲ ಎಲೆಕ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ ರಸ್ತೆ ರಿಪೇರಿ ರಸ್ತೆ ರಿಪೇರಿ ಅಂತ ಮಾಡಿ ಪಾಟೋಲ್ ಮುಚ್ಚೋದು ರೋಡ್ ಹಂಪುಗಳು ಹಾಕೋದು ಡಿವೈಡರ್ ಲೈನ್ ಗಳ ಮಾಡೋದು ಮಾಡಿಬಿಟ್ಟು ಮನೆ ಮನೆಗೆ ಹೋಗ್ಬಿಟ್ಟು ಕಾರ್ಪೊರೇಟರ್ ಗಳು ಅಮ್ಮ ನಾನು ಎಷ್ಟ್ ಮಾಡಿದೀನಿ ನೋಡಿ ಕೆಲಸ ನನ್ಗೆ ಒಂದು ಕೊಡಿ ಅಂತ ಕೇಳ ಅಲ್ವಾ ಅದೇ ಕೆಲಸ ಇಲ್ಲಿ ಮಾಡಕ್ ಹೊರಟರು ಗುಂಡಿಗೆ ಜಲ್ಲಿ ತುಂಬಿಸ್ಬಿಟ್ಟು ಈ ಗುಂಡಿ ಇಲ್ಲಿದೆ ನೋಡಿ ಗುಂಡಿಗೆ ಸಾರಿ ಇಲ್ಲಿ ತೋರಿಸ್ತೀನಿ ನೋಡಿ ಈ ಗುಂಡಿಯಲ್ಲಿ ಜಲ್ಲಿ ತುಂಬಿಸ್ಬಿಟ್ಟು ಕಾಂಕ್ರೀಟ್ ಹಾಕೋದಕ್ಕೆ ಕೊರ್ಟಿದ್ರು ವೈಟ್ ಟಾಪ್ ವೈಟ್ ಟಾಪಿಂಗ್ ಅಂತ ಹೇಳಿ ಅವಾಗ ಏನಾಯ್ತು ಈ ಕಲ್ಲಿದೆ ನೋಡಿ ಇಷ್ಟೊತ್ತಿಗೆ ನೀವು ಹಿಡಿತೀರಾ ಇದೊಂದು ವೀರ್ಗಲ್ಲು ವೀರ ಯಾನೋ ನಿಂತೀಯಾನೆ ಅದಕ್ಕೆ ಅವರು ವರ್ಷದಲ್ಲಿ ಒಂದ್ಸತಿ ಪೂಜೆ ಮಾಡೋರು ಅವಾಗ ಮಾಡಿದ್ರು ಆ ಲೋಕಲ್ ಹುಡುಗ ಒಬ್ಬ ನಮ್ಮ ಇವರು ಸ್ನೇಹಿತರು ಅವ್ರಿಗೆ ಫೋನ್ ಮಾಡಿ ಸರ್ ಈ ಥರ ಒಂದು ಗುಂಡಿಯಲ್ಲಿ ನಾಲ್ಕು ಕಲ್ಲುಗಳಿವೆ ಅದನ್ನ ಪೂಜೆ ಮಾಡ್ತೀವಿ ನಾವು ಊರಲ್ಲಿ ಕಾಂಕ್ರೀಟ್ ಹಾಕಿ ಮುಚ್ತಾ ಇದ್ದಾರೆ ದಯವಿಟ್ಟು ನಮ್ಮೂರು ಜನಗಳು ಏನೂ ಮಾಡಲ್ಲ ಸರ್ ಅದನ್ನ ಹಂಗೆ ಹಾಳಾಗೋಗಿ ಬಿಟ್ಬಿಡ್ತಾರೆ ನೀವೇನೋ ಬಂದ್ ಮಾಡಿ ಅಂದರೆ ಈ ಹುಡುಗರು ಹೋಗಿ ಆ ಜಲ್ಲಿ ತೆಗೆದು ಕಾಂಕ್ರೀಟ್ ಹಾಕೋದಕ್ಕೆ ಕೊಟ್ರು ಅಲ್ಲಿ ನಾವು ಮಣ್ಣಿಂದ ತೆಗೆದಾಗ ನೋಡಿ ಈ ಭಾಗ ಇದೆಯಲ್ಲ ಈ ಭಾಗ ಮಣ್ಣಿನ ಮೇಲಿತ್ತು ಇದು ಮಣ್ಣಿನ ಕೆಳಗಿತ್ತು ತೆಗೆದಾಗ ಇಲ್ಲಿ ಕೆಲವು ಅಕ್ಷರಗಳು ಸಿಕ್ಕ ಕಾಣಿಸ್ತು ಆ ಈ ಅಕ್ಷರಗಳು ಮತ್ತಿಲ್ಲಿ ಬರ್ದಿರೋದ್ನೆಲ್ಲ ಓದಿ ಏಳ್ನೂರ ಐವತ್ತನೇ ಇಸ್ವಿ ಇದು ಅಂತ ಜನಗಳು ಎಪಿಗ್ರಾಫಿಸ್ ಲಿಪಿ ತಜ್ಞರು ಅದನ್ನ ಅವಾಗ ಅದಕ್ಕೆ ಈ ಕಾಲದ್ದು ಅಂತ ಹೇಳಿದರು ಅದರಲ್ಲಿ ಎರಡನೇ ಸಾಲಲ್ಲಿ ನಾಡು ಅಂತ ಬರ್ದಿದೆ ಅಲ್ಲಿ ಬೆಂಪುರ್ ನಾಡು ಅಂತ ಬಂತಲ್ಲ ಅದೇ ತರ ಬೊಳಲ್ ನಾಡು ಅಂತ ಬಂದಿದೆ ಅಷ್ಟೇ ಅಲ್ಲ ಬೊಳಲ್ ನಾಡು ಇದು ಪೂರ್ತಿಯಾಗಿ ಬರ್ದೀನಿ ಇವತ್ತಿನ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡನೇ ಸಾಲ ನೀವು ನೋಡಿದ್ರೆ ಇಲ್ಲಿ ಎಲ್ಲೋ ಇದರಲ್ಲಿ ಕಲರ್ ಮಾಡಿರೋ ಹೈಲೈಟ್ ಮಾಡಿರೋದು ಬೊಳಲ್ ನಾಡು ಮೂವತ್ತು ಅಲ್ಲಿ ಬೆಂಪುರ್ ಹನ್ನೆರಡು ಅಂತ ಇತ್ತು ಹನ್ನೆರಡು ಊರಿಗಳು ಇದಕ್ಕೆ ಸೇರಿತ್ತು ಇಲ್ಲಿ ಬೊಳಲ್ ನಾಡು ಮೂವತ್ತು ಅಂದ್ರೆ ಮೂವತ್ತು ಊರುಗಳು ಹೆಬ್ಬಾಳಿಗೆ ಸೇ ಪೆರ್ಬೋಳಿಗ್ ಸೇರಿತ್ತಂತೆ ಈಗ ಬೋಳಲ್ಲೇ ಹೆಬ್ಬಾಳ್ ಅಂತ ಹೇಗೆ ಹೇಳ್ತೀವಿ ಅಂತ ಇಲ್ಲೊಂದು ಬಾಯಲ್ಲಿ ಹೇಳ್ತೀನಿ ಸ್ಲೈಡ್ ಮೇಲೆ ಹಾಕ್ಲಿಲ್ಲ ಅಲ್ಲಿ ಹೇಗೆ ಅಂದ್ರೆ ಕನ್ನಡ ತಮಿಳು ಮತ್ತೆ ತೆಲುಗು ಇವು ತುಂಬಾ ಎಲ್ಲ ಒಂದೇ ಯಾವುದೋ ಕಾಲದಲ್ಲಿ ಸಾವಿರಾರು ವರ್ಷಗಳಿಂದ ಹಿಂದೆ ಒಂದು ಆದಿ ದ್ರಾವಿಡ ಭಾಷೆಯಿಂದ ಹುಟ್ಟಿತ್ತು ಅಂತ ಒಂದು ಇದು ತಿಯರಿ ಸಾವಿರಾರು ವರ್ಷದಲ್ಲಿ ಬೇರೆ ಬೇರೆ ಆಗ್ತಾ ಬಂತು ಸೊ ಪದಗಳು ಬದಲಾಗ್ತಾ ಬಂತು ಹೊಸ ಪದಗಳು ಸೇರಿದವು ಭಾಷೆ ಅವೇ ಬೇರೆ ಭಾಷೆ ಅಂತ ಆದವು ಕೆಲವು ಮಾತ್ರ ಬದಲಾದವು ಆದರೆ ಒರಿಜಿನಲ್ ಫಾರ್ಮ್ ರೂಟ್ಸ್ ಇದೆಯಲ್ಲ ಅವು ಕಂಡುಹಿಡಿಯೋದು ತುಂಬ ಸುಲಭ ಈ ಪ ಅಕ್ಷರದಿಂದ ಶುರುವಾಗೋ ಪದಗಳು ಎಸ್ಪೆಷಲಿ ನಾಮಪದಗಳು ತಮಿಳು ಮತ್ತು ತೆಲುಗುನಲ್ಲಿ ಹಾಗೆ ಉಳ್ಕೊಂಡಿವೆ ಕನ್ನಡದಲ್ಲಿ ಏನಾಯಿತು ಅಂದರೆ ಪ ಹೋಗಿ ಹ ಆಯಿತು ಅಂದರೆ ಉದಾಹರಣೆಗೆ ಪಾಲು ಹಾಲು ಕನ್ನಡದಲ್ಲಿ ನಾವು ಹಾಲು ಅಂತೀವಿ ತೆಲುಗು ಮತ್ತು ತಮಿಳಲ್ಲಿ ಪಾಲು ಅಂತಾರೆ ಹುಲ್ಲು ಪುಲ್ಲು ಹುಲಿ ಪುಲಿ ಸೊ ಆ ಥರ ಅದು ಅದು ಚೇಂಜ್ ಆಗ್ತಾ ಬಂತು ಒಂದು ಎರಡನೆಯದು ಬಾ ಬಂದು ವ ಆಯ್ತು ಅಥವಾ ವ ಬಂದು ಬಾ ಆಯ್ತು ಸಾರಿ ಆಗ್ಲೇ ಹೇಳದ್ನಲ್ಲ ವೇರಳು ಬೇರಳು ಆತರ ಬದಲಾವಣೆಗಳು ಅದು ಸೊ ಈ ಪೆರ್ ಬೊಳಲ್ ನಾಡು ಪೆರ್ ಪೆರ್ ಪೆರಿ ಅಂದ್ರೆ ದೊಡ್ಡದು ಪೆರಿ ಅನ್ನೋ ಪದ ಇವತ್ತಿಗೂ ತಮಿಳು ತೆಲುಗು ಇದೆ ಕನ್ನಡದಲ್ಲಿ ಏನಾಗ್ಬಿಟ್ಟಿದೆ ಆಗೋಗಿದೆ ಹೆಬ್ಬೆ ಈ ನಾವು ಎಲ್ಲಾ ಕಡೆನು ಹಿರಿ ಹಿರಿ ಅಂತೀವಿ ಅದು ಒರಿಜಿನಲ್ ಆಗಿ ಮೊದಲಿಗೆ ಪಿರಿ ಪೆರಿ ಅದು ಸೊ ಈ ಬೊಳಲ್ ಏನಾಯ್ತು ಪೆಬ್ಬೊಳಲ್ ಆಯ್ತು ಪೆಬ್ಬೋಳಾಯ್ತು ಹೆಬ್ಬೋಳಾಯ್ತು ಹೆಬ್ಬಾಳ್ ಸೊ ಸಾವಿರದ ಮುನ್ನೂರು ವರ್ಷಗಳಲ್ಲಿ ಈ ತರ ಪೆರ್ ಬೊಳಲ್ ಹೋಗಿ ಹೆಬ್ಬಾಳಾಯ್ತು ಒಳಲ್ ಅಂದರೆ ಪಟ್ಟಣ ಅಂತ ಪೆರಿ ಒಳಲ್ ಅಂದ್ರೆ ದೊಡ್ಡ ಪಟ್ಟಣ ಅಷ್ಟೇ ಹೆಬ್ಬಾಳು ನೀವು ಮೈಸೂರಾದ್ರೂ ಸರಿ ಬೆಂಗಳೂರಾದ್ರೂ ಸರಿ ಯಾವುದೇ ಹೆಬ್ಬಾಳು ಎಲ್ಲೇ ಕಂಡ್ರು ಒರಿಜಿನಲ್ ಫಾರ್ಮ್ ಅದು ಹೆಬ್ಬಾಳ ಅಂದ್ರೆ ಎರಡು ಇರಬಹುದು ಹಳ್ಳ ದೊಡ್ಡ ಹಳ್ಳ ಅಥವಾ ಪೆರ್ ಒಳಲ್ ದೊಡ್ಡ ಪಟ್ಟಣ ಸೊ ಹಾಗೆ ಹೆಬ್ಬಾಳಾಗಿದೆ ನಮಗೆ ಇವತ್ತು ಸ್ವಲ್ಪ ಇದಾಗಿದೆ ಆ ಹೆಬ್ಬಾಳ್ ಮೂವತ್ತಿತ್ತಂತೆ ಅದು ಹೆಡ್ ಕ್ವಾರ್ಟರ್ಸ್ ಅಂತ ಆವತ್ತಿಗೆ ಅದ್ರ ಹೆಸರೇ ದೊಡ್ಡ ಊರು ಅಂತ ಇದೆ ನೋಡಿ ಅವಾಗಾಗಲೇ ಅದಕ್ಕೆ ದೊಡ್ಡ ಊರು ಮತ್ತೆ ಅವಕ್ಕೆ ಮೂರು ಮೂವತ್ತು ಸಾರಿ ಮೂವತ್ತು ಊರುಗಳು ಗ್ರಾಮಗಳಿಗೆ ಅದು ಹೆಡ್ಕ್ವಾರ್ಟರ್ಸ್ ಸೊ ಇದೊಂದು ನಾಡು ಅಂತ ಇತ್ತು ಇದು ಸೇಮ್ ಬೇಗೂರು ತರ ಕಥೆನೆ ಇವತ್ತು ಆ ವಾರ್ಡ್ಗೆ ಹೆಬ್ಬಾಳ್ ವಾರ್ಡ್ ಅಂತಾನೆ ಹೆಸರು ಇರೋದು ನೀವು ಯಾವ ಬೇರೆವೆಲ್ಲ ಸೇರತ್ತಲ್ಲ ಅಲ್ಲಿ ಯಾವಾಗ ಬರತ್ತ ಅಲ್ಲಿ ಅವೆಲ್ಲಾನು ಹೆಬ್ಬಾಳು ಇದಕ್ಕೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸೇರ ವಾರ್ಡ್ ಅಲ್ಲ ಹೆಬ್ಬಾಳ್ ವಾರ್ಡ್ ಪ್ಲಸ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೇ ತರ ನೋಡ್ಕೊಂಡು ಹುಡ್ಕೊಂಡು ಹೋದ್ರೆ ನೀವು ಶಾಸನಗಳು ಒಟ್ಟು ಈಗ ಒಂದ್ ಹೇಳ್ತೀನಿ ಸುಮಾರು ಬೆಂಗಳೂರಲ್ಲಿ ನೂರ ಐವತ್ತು ಶಾಸನಗಳು ಇದ್ದವು ಈಗ ನಾ ನೀವು ತೋರಿಸಿದ್ದು ಒಂದು ಏಳೆಂಟು ತೋರಿಸಿದೀನಿ ಆದರೆ ನೂರ ಐವತ್ತು ಇದ್ದವು ಒಂದು ಕಾಲದಲ್ಲಿ ಎಲ್ಲ ದಾಖಲೆ ಆಗಿವೆ ಪುಸ್ತಕಗಳಲ್ಲಿ ಆಗ್ಲೇ ಕ್ಲೀನ್ ಆಗಿ ಬರ್ದಿಟ್ಟು ಬರ್ದಿಟ್ಬಿಡ್ಯಾರೆ ಏನ್ ಬರ್ದಿತ್ತು ಅಂತ ಸ್ವಲ್ಪ ಶಾಸನಗಳು ಹಾಳಾಗಿವೆ ಇವಾಗ ಮಿಸ್ಸಿಂಗ್ ಸುಮಾರು ಮುಕ್ ಮುಕ್ಕಾಲು ನೂರ ಐವತ್ತರಲ್ಲಿ ಐವತ್ತ ಇರೋದು ಇವತ್ತು ನೂರ್ ಹಾಳು ಮಾಡ್ಬಿಡ್ಯಾರೆ ನೂರ್ ಯಾಕೆ ಹಾಳಾಯ್ತು ಅಂದ್ರೆ ಅಲ್ಲಿ ತೋರ್ಸದಲ್ಲ ರಸ್ತೆ ಅಗಲ ಮಾಡೋದಿಕ್ಕೆ ಅಂತ ಹೇಳಿ ಈ ಕೆಲ್ಸಗಾರರು ಏನೋ ಸುತ್ತಲು ಕಾಂಕ್ರೀಟ್ ಹಾಕೋದಿಕ್ ಹೊರಟ್ರು ಇನ್ ಕೆಲವರು ಏನ್ ಮಾಡ್ತಾರೆ ಎತ್ತ ಬಿಸಾಕ್ತಾರೆ ಆ ಕಾಲ ಏ ಆ ಕಲೆ ಚಪಡಿ ಕಾಲಿ ಅಂತ ಹೇಳಿ ಟ್ರಾಕ್ಟರ್ ಅಲ್ಲೇ ಎತ್ಕೊಂಡ್ ಹೋಗಿ ಎಲ್ಲ ಬಿಸಾಕ್ ಬಿಡೋದು ರಸ್ತೆ ಒಂದೇ ಅಲ್ಲ ಎಷ್ಟೋ ಜನ ಮನೆಗಳಲ್ಲೂ ಇತರ ಶಾಸನ ಕಲ್ಲುಗಳಿದ್ವು ನಿಮ್ಗೊಂದು ಸೈಟ್ ಕೊಟ್ಟಿರ್ತಾರೆ ಬಿ ಡಿ ಎ ಬಿ ಬಿ ಎಂ ಪಿ ಅವರು ಆ ಸೈಟ್ ಅಲ್ಲಿ ತರ ಒಂದ್ ಕಲ್ಲು ಇರುತ್ತೆ ನೀವು ನೋಡ್ತೀರಾ ನಿಮ್ಗೆ ಅದು ಆಗಲ್ಲ ಅರ್ಥ ಆಗಲ್ಲ ತಗಿ ಸಿಕ್ತು ಫೌಂಡೇಶನ್ ಗೆ ಪಾಯ ಕಲ್ಗೆ ಆಯ್ತು ಅಂತ ಒಡೆದ ಪಾಯಕ್ಕೆ ಪಾಯಕ್ ಹಾಕೊಂಡ್ಬಿಡೋದು ಜೆಲ್ಲಿಗೆ ಹಾಕೊಂಡ್ಬಿಟ್ಟು ನೂರ ಐವತ್ತು ಇತರ ಶಾಸನದ ಕಲ್ಲುಗಳು ನಮ್ಮ ಊರಿನ ಇತಿಹಾಸ ಸಾರ್ತಾ ಇರೋ ಶಾಸನಗಳು ಸಾವಿರಾರು ವರ್ಷಗಳ ಘಟನೆಯ ದಾಖಲೆ ಯಾರೋ ಮನೆ ಯಾರೋ ಮನೆ ಪಾಯಕ್ಕೂ ಯಾವ್ದೋ ಆಯ್ತಾ ಸೊ ಅದು ಆ ಈಗ ಅದನ್ನ ನೀವು ಈ ತರ ಅಷ್ಟು ಶಾಸನಗಳನ್ನ ಓದಿ ಅಧ್ಯಯನ ಮಾಡಿದರೆ ಎಷ್ಟು ಕಾ ನಾಡುಗಳು ಸಿಗತ್ವೆ ಅನ್ನೋದಕ್ಕೆ ತೋರಿಸ್ತಾ ಇದೀನಿ ಇಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಕಮ್ ಕರೆಕ್ಟ್ ಕಂಪ್ಲೀಟ್ ಅಂತ ಅಲ್ಲ ಸುಮ್ಮನೆ ನಿಮಗೆ ತೋರ್ಸೋದಕ್ಕೆ ರುಚಿ ತೋರ್ಸೋದಕ್ಕೆ ಅಂತ ತೋರಿಸ್ತಾ ಇದೀನಿ ಇಲ್ಲಿ ಗಂಗರ ಕಾಲದ ನಾಡುಗಳು ಪೆರ್ಬೊಳಲ್ ನಾಡು ಹೆಬ್ಬಾಳಿ ಆಗ್ಲೇ ತ್ವರಿಕ ನಾಡು ಅಂದ್ರೆ ಬಿದಿರ್ಕಲ್ಲು ಮೊರಸನಾಡು ಅಂದ್ರೆ ವರ್ತೂರ್ ಮೊರಸ ಮೊರಸನಾಡು ಅಂತ ಬರುತ್ತೆ ಮೊರಸರು ಅಂದ್ರೆ ಅದೊಂದು ಜನ ಜನಾಂಗ ರೈತರು ಬೆಳೆಯವರು ಮೊರಸು ಮೊರಸು ಅಂತ ಇವತ್ತಿಗೂ ಇದ್ದಾರೆ ಧರ್ಮಪುರಿ ಕೃಷ್ಣಗಿರಿ ಕೋಲಾರ ಬೆಂಗಳೂರು ಈ ಪ್ರದೇಶದಲ್ಲೆಲ್ಲ ಇರೋರು ಬೆಂಪುರು ನೋಡಿದ್ರಿ ಸನ್ನೆ ನಾಡು ಅಂತ ಇನ್ನೊಂದು ಸಾವಿರ ವರ್ಷಗಳ ಹಿಂದಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಇವೋ ಇವೋ ನಿಮಗೆ ಇವಲ್ಲದೆ ಬೇರೆನೂ ಬರುತ್ತೆ ಈಗ ಇವು ಇವು ನಮಗೆ ನಾಡು ಅಸೆಂಬ್ಲಿ ಅಂತ ಈಕ್ವಲೆಂಟ್ ಆಗಿ ಇಟ್ಕೊಂಡ್ರೆ ಮತ್ತೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ಆಗಿನ ಕಾಲದ್ದು ಅವಳಂಬ ಪಾಡಿ ತಡಿಗೈ ಪಡಿ ಅಂತೆಲ್ಲ ಇದ್ವು ಅಂದರೆ ನೊಳಂಬರು ಅನ್ನೋರು ಗಂಗರ ಅಧೀನರು ಬಟ್ ಅವ್ರು ಹೆಚ್ಚು ಕಮ್ಮಿ ಬಿಟ್ಟಿರೋರು ಅವರಿಗೆ ಸಬಾರ್ಡಿನೇಟ್ ಆಗಿ ನೊಳಂಬರ ಪಾಡಿ ವಾಡಿ ಅಂದ್ರೆ ಅದೊಂದು ರಾಜ್ಯ ಅಂತ ಇಟ್ಕೊಳ್ಳಿ ಸೊ ಅವ್ರ ಹೆಸರೇ ಆ ರಾಜ್ಯಕ್ಕೂ ಬರೋದು ನೊಳಂಬಪಾಡಿ ಅಂತ ಗಂಗವಾಡಿ ಅಂತ ಈ ಗಂಗವಾಡಿ ಅನ್ನೋದು ಈಕ್ವಲೆಂಟ್ ಇವಾಗಿನ ಇವತ್ತಿನ ಹಳೆ ಮೈಸೂರು ಪ್ರದೇಶ ಇದು ಸುಮಾರು ಕೊಯಂಬತ್ತೂರಿಂದ ಹಿಡಿದು ಕೊಯಂಬತ್ತೂರು ಧರ್ಮಪುರಿ ಕೃಷ್ಣಗಿರಿ ಸೇಲಂ ಈ ರೋಡ್ ಈ ಕಡೆ ನಿಮಗೆ ಕಾಂಚೀಪುರಂ ಮತ್ತೆ ನೆಲ್ಲೂರ್ ಕುಪ್ಪಂ ಇಲ್ಲಿಂದ ಹಿಡಿದು ಈ ಕಡೆ ಈ ಕಡೆ ಬಂದು ಚಿತ್ರದುರ್ಗದವರೆಗೂ ಇದೆಲ್ಲ ಗಂಗವಾಡಿ ಅಂತ ಹೇಳಿ ಆ ಕಾಲದ ದೇಶ ಇದು ಕಾನ್ಸೆಪ್ಟ್ ಆಫ್ ಕಂಟ್ರಿ ಇವಾಗಿನ ಬಂದಿರೋದು ಆಗಿನ ಕಾನ್ಸೆಪ್ಟ್ ಬಂದು ರಾಜರು ದೇಶ ಸೊ ಗಂಗಾ ನಾವೆಲ್ಲ ಸೇರಿದ್ದು ಯಾವ ದೇಶಕ್ಕಪ್ಪ ಒಂಬತ್ತನೇ ಹತ್ತನೇ ಶತಮಾನದಲ್ಲಿ ಅಂದ್ರೆ ಗಂಗವಾಡಿ ದೇಶಕ್ಕೆ ಅಂತ ಯೋಚನೆ ಮಾಡಿ ಸೊ ಅದರಲ್ಲಿ ಅಷ್ಟು ಇದನ್ನ ಅವರು ಸ್ಪ್ಲಿಟ್ ಮಾಡಿರೋರು ಅದನ್ನ ಕೊಟ್ಟಿರೋರು ಬೇರೆ ಬೇರೆ ಜನಗಳಿಗೆ ಸೊ ನೊಳಂಬ ಅನ್ನೋರಿಗೆ ಅಧೀನರು ಅವ್ರಿಗೆ ವಾಡಿ ನಿಂದು ತಗೋ ಇನ್ಯಾವನೋ ಒಬ್ಬನಿಗೆ ಇನ್ನೊಂದು ಆ ತರ ಅದರಲ್ಲಿ ಮತ್ತೆ ಸಬ್ ಡಿವಿಷನ್ ಬಂದು ಇವು ನಾಡು ಕರಿಕನಾಡು ನಾಡು ಅದು ಇದು ಅಂತೆಲ್ಲ ಯಾಕಪ್ಪ ಇವೆಲ್ಲ ಬೇಕು ಸೇಮ್ ರೀ ಯಾವ ಕಾರಣ ಇವತ್ ಬೇಕೋ ನಮ್ಗೆ ಅದೇ ಕಂದಾಯ ತೆರಿಗೆ ನೀವು ಕೊನೆಗೆ ಎಲ್ಲದಕ್ಕೂ ಬರೋದು ಸರ್ಕಾರಕ್ಕೆ ಬರ ರೆವಿನ್ಯೂ ಅಲ್ಲಿಗೆ ಬರೋದು ಇದೂ ಅಷ್ಟೇ ಸೊ ಇದು ಗಂಗರ ಕಾಲದಾಯ್ತು ಮೇಲೆ ಚೋಳರ್ ಬಂದ್ರು ಜ್ಞಾಪಕ ಇದ್ಯಾ ಸಾವಿರದ ಕಾಲಕ್ಕೆ ಚೋಳರ್ ಬಂದ್ರು ಎಲ್ಲರೂ ಯಾಕೆ ಹೋಗಿ ಗೆದ್ಕೊಂಡ್ತಾರೆ ಇನ್ನೊಂದು ಊರು ಇನ್ನೊಂದು ಪ್ರದೇಶನ ಅಂದ್ರೆ ದುಡ್ಡಿಗಾಗಿ ಒಂದು ಅಲ್ಲಿ ಏನಾನ ಒಂದು ದುಡ್ಡು ಕೊನೆಗೆ ದುಡ್ಡೇನೆ ನೀವು ಒಳ್ಳೆ ಹೊಡ್ದು ಓಡಾಡೋದಕ್ಕೇನು ಸಾಧ್ಯ ಇಲ್ಲ ಅದನ್ನ ಗೆದ್ಕೊಂಡು ಅಲ್ಲಿಂದ ಜನಗಳಿಂದ ವಸೂಲಿ ಮಾಡ್ಕೋಬೇಕು ಅದಕ್ಕಾಗಿಯೇ ಜನಗಳು ಮಾಡೋದು ಇದನ್ನ ಈ ಚೋಳರು ಏನ್ ಮಾಡಿದ್ರು ತುಂಬಾ ದೊಡ್ಡ ಇದು ಅವ್ರದ್ದು ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಗುಜರಾತ್ ಎಲ್ಲ ದೂರ 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 ಪ್ರದೇಶಗಳಿಗೆ ಹೋಗಿದ್ರಿಂದ ನಮ್ಮ ಲಿಮಿಟೇಷನ್ ತರ ಅವರು ಒಂದು ಮಾಡಬೇಕಾಗಿ ಬಂತು ಅವ್ರೇನ್ ಮಾಡಿದ್ರು ಈ ಎಲ್ಲೆಲ್ಲಿ ಗೆದ್ರೋ ಅದನ್ನೆಲ್ಲ ಮಂಡಳ ಅಂತ ಕರೆದ್ರು ಅಂದ್ರೆ ಈ ಗಂಗವಾಡಿ ಇದೆಯಲ್ಲ ಅದನ್ನ ಒಂದು ಮಂಡಳ ಅಂತ ಮಾಡಿದ್ರು ನೊಳಂಬವಾಡಿ ಅಂತ ಇದೆಯಲ್ಲ ಅದನ್ನ ಒಂದ್ ಮಂಡಳ ಅಂತ ಮಾಡಿದ್ರು ಆಮೇಲೆ ಅದು ತುಂಬಾ ದೊಡ್ಡದು ಅದನ್ನ ಸಬ್ ಡಿವಿಷನ್ ಮಾಡಿ ಒಳನಾಡು ಅಂತ ಕರೆದ್ರು ಅದ್ರ ಒಳಗೆ ಮತ್ತೆ ನಾಡು ಅಂತ ಮಾಡಿದ್ರು ಇವತ್ತಿನ ಈಕ್ವಲೆಂಟ್ ನಾವು ಯೋಚನೆ ಮಾಡಬೇಕು ಅಂದರೆ ಚೋಳ ಚೋಳ ರಾ ಚೋಳ ಸಾಮ್ರಾಜ್ಯದಲ್ಲಿ ಇದು ಕರ್ನಾಟಕ ಇದು ಬೆಂಗಳೂರು ಇದು ಅದ್ರ ಒಳಗೆ ಒಂದಿನ ಇನ್ನೊಂದು ವಾರ್ಡ್ ಇದು ಅಡ್ಮಿನಿಸ್ಟ್ರೇಟಿವ್ ಡಿವಿಜನ್ಸ್ ಒಂದೊಂದು ಡಿವಿಜನಿಗೂ ಒಬ್ಬ ಅಧಿಕಾರಿ ಅದು ಮಿನಿಸ್ಟರ್ಸ್ ಇದ್ದಂಗೆ ಚೀಫ್ ಮಿನಿಸ್ಟರು ಇನ್ನೊಂದು ಇದ್ದಂಗೆ ಸೇಮ್ ಅದೇ ಥರನೇ ಹೆಸರುಗಳು ಇರೋದು ಅದೇ ಈಕ್ವಲ್ ಅಂಟು ಸಾವಂತವಾದಿ ಏನೋ ಮಾ ಸಾವಂತವಾದಿ ಅದು ಇದು ಅಂತೆಲ್ಲ ಹೇಳಿ ಹೀಗೆ ಆರ್ಗನೈಸ್ ಮಾಡ್ಕೊಂಡ್ರು ಸ್ಟ್ರಕ್ಚರ್ನ ಸೊ ಇದು ಹೇಗೆ ನಮಗೆ ಗೊತ್ತು ಅಂದರೆ ತೋರಿಸೋದಕ್ಕೆ ಒಂದು ಉದಾಹರಣೆಗೆ ಚೋಳರ್ದು ಕಾಡ್ಗೋಡಿ ನಾ ಬರೀ ಕಥೆ ಹೇಳಿದ್ರೆ ನಿಮಗೆ ಚೆನ್ನಾಗಿರಲ್ಲ ಶಾಸನಗಳು ತೋರಿಸ್ತಾ ಇದ್ದೀನಿ ಸ್ಮಶಾನ ಸ್ಮಶಾನದಲ್ಲಿ ಇಲ್ಲಿ ಒಂಟಿ ಕಪ್ ಕಲ್ಲು ನಿಂತಿದೆ ನೋಡಿ ಅದು ಶಾಸನದ ಕಲ್ಲು ಹೇಗಿದೆ ಹತ್ತಿರದಿಂದ ನೋಡಿದ್ರೆ ಈ ತರ ಕಾಣತ್ತೆ ಇಲ್ಲಿ ತಮಿಳಲ್ಲಿ ಅಕ್ಷರಗಳಲ್ಲಿ ಬರ್ದಿದೆ ಹತ್ತಿರ ಹೋದ್ರೆ ಕಾಣತ್ತೆ ಕಾಡುಗೋಡಿ ವೈಟ್ ಫೀಲ್ಡ್ ಏರಿಯಲ್ಲಿ ಇದೆಯಲ್ಲ ಸಾಯಿಬಾಬಾ ಆಶ್ರಮ ಹಿಂದೆ ಇರೋದು ಸಾವಿರದ ನಲವತ್ತ್ ಮೂರರದು ಅವಾಗ ಹೇಳ್ತಾರ ಈ ಶಾಸನದಲ್ಲಿ ಕಾಡಗೋಡಿ ಬಂದು ಸನ್ನೆ ನಾಡಿಗೆ ಸೇರಿತ್ತಂತೆ ಸನ್ನೆ ಅನ್ನೋದು ಇಲ್ಲಿ ದೇವನಹಳ್ಳಿ ಹತ್ರ ಏರ್ಪೋರ್ಟ್ಗೆ ಹೋಗೋ ದಾರಿ ಇವಾಗ ಸಿಗತ್ತೆ ಒಂದ್ ಕಾಲದ ಇವಾಗ ಇವಾಗ ಆಟಕೊಂಡು ಲೆಕ್ಕಕ್ಕಿಲ್ಲ ಪಾಪ ಆ ಊರು ಚಿಕ್ಕ ಸನ್ನೆ ದೊಡ್ಡ ಸನ್ನೆ ಅಂತ ಬರತ್ತೆ ಸನ್ನೆ ನಾಡಿಗೆ ಸೇರಿತ್ತಂತೆ ಅದಕ್ಕೆ ತಡಿಗವಳ್ಳಿ ಅಂತ ಗಂಗರ ಕಾಲದ ಒಂದು ಊರು ಇದಿತ್ತು ನೋಡಿ ಅದನ್ನ ಚೋಳರು ರೀನೇಮಿಂಗ್ ಇವಾಗ ನಡೀತಾ ಇದೆಯಲ್ಲ ನಮ್ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳಲ್ಲಿ ಸೇಮ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಇದನ್ನೆಲ್ಲ ಕಿತ್ತು ಇವಾಗ ಪಂಡಿತ್ ದೀನ್ ದಯಾಳ್ ಶರ್ಮಾ ಇನ್ನೊಂದು ಅಂತ ಮಾಡೋದು ಅಲ್ವಾ ಅವ್ರಿಗೆ ಬೇಕಿದ್ ಹೆಸರುಗಳು ಹಾಕ್ಕೊಂಡು ಹೋಗೋದು ಮತ್ತೆ ಕಾಂಗ್ರೆಸ್ ಅವ್ರು ಬಂದ್ರೆ ಅದನ್ನೆಲ್ಲ ಕಿತ್ತು ಇದನ್ನ ಹಾಕೋದು ರಸ್ತೆಗಳಿಗೂ ಮಾಡ್ತಾರೆ ಪಾರ್ಕ್ಗಳಿಗೂ ಮಾಡ್ತಾರೆ ಸಂಸ್ಥೆಗಳಿಗೂ ಮಾಡ್ತಾರೆ ಅದೇ ತರಾನೇ ಇಲ್ಲಿ ಈ ಊರ್ಗಳಿಗೂ ನಾವು ಇವತ್ತಿಗೂ ಮಾಡ್ತಾ ಇದ್ವಿ ಎಷ್ಟೋ ಊರುಗಳು ಕಲ್ಕತ್ತಾ ಕೋಲ್ಕತ್ತಾ ಚೇಂಜ್ ಆಗ್ತಾ ಮುಂಬೈ ಬಾಂಬೆ ಆ ತರ ಆಗಿಲ್ಲ ಅದೇ ತರಾನೇ ಸೊ ಅದ್ರ ತಡಗವಳ್ಳಿನ ಅವರು ವಿಕ್ರಮ ಸೋಳ ಮಂಡಳ ಅಂತ ರೀನೇಮ್ ಮಾಡಿದ್ದಾರೆ ಸೊ ಅವ್ರ ಹೇಳೋದೇನು ಅಂದ್ರೆ ಕಾಡುಗೋಡಿ ಸನ್ನೆನಾಡಲ್ಲಿ ಇತ್ತಂತೆ ನಾಡು ಮೊದಲಿಗೆ ತಡಿಗೆ ಹಳ್ಳಿಯಲ್ಲಿ ಇತ್ತಂತೆ ಈಗ ಅಲಿಯಾಸು ಅಲ್ಸೋನು ಅನ್ನ ತರ ವಿಕ್ರಮ ಚೋಳ ಮಂಡಲಕ್ಕೆ ಹಾಕಿದೀವಿ ಅಂತ ಈ ಶಾಸನದಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದೇ ತರ ಬೇರೆ ಗಂಗವಾಡಿ ಅಂತ ಏನಿತ್ತು ಆರ್ನೂರು ವರ್ಷ ಅದನ್ನ ಮುಡಿಗೊಂಡ ಚೋಳ ಅಂತ ಇನ್ನೊಂದು ಹೆಸರು ಕೊಟ್ಬಿಟ್ರು ಹೊಸ ಹೆಸರು ಸೊ ಅವ್ರ ಶಾಸನಗಳೆಲ್ಲ ನಿಮಗೆ ಗಂಗವಾಡಿ ಪ್ರದೇಶನ ಮುಡಿಗೊಂಡ ಚೋಳ ಮಂಡಳ ಅಂತ ಬರುತ್ತೆ ನೊಳಂಬ ಪಾಡಿ ಅನ್ನೋದು ಹೋಗಿ ನಿಗರಿಲಿ ಚೋಳ ಮಂಡಳ ನಿಗರಿಲಿ ಅಂತ ತಮಿಳಲ್ಲಿ ಇನ್ಕ್ರೆಡಿಬಲ್ ಇನ್ ಓಕೆ ಸೊ ಈ ಈ ಡಿವಿಷನ್ಸ್ ಹಳೆ ಡಿವಿಜನ್ಸ್ ಗಂಗರ್ ಕಾಲ ಡಿವಿಷನ್ ಬಂದು ಚೋಳ ಕಾಲದಲ್ಲಿ ಹೆಸ ಹೆಸ ಹೆಸರು ಬೌಂಡ್ರಿಗಳೇನು ವ್ಯತ್ಯಾಸ ಆಗ್ಲಿಲ್ಲ ಅದೇ ಬೌಂಡ್ರಿನೇ ಇತ್ತು ಮತ್ತೆ ಸುಮಾರು ಸಮಯ ಒಂದು ಕಾಲು ಆಯ್ತು ಇದು ನೋಡೋಣ ಇನ್ನೊಂದು ಮಡಿವಾಳ ಸೋಮೇಶ್ವರಂ ದೇವಸ್ಥಾನದಲ್ಲಿ ಕೆಲವು ಶಾಸನಗಳಲ್ಲಿ ಬಹಳ ಚೆನ್ನಾಗಿ ಬಿಡಿಸಿ ಬರೀತಾರೆ ಇದು ಗೋಡೆ ಗೋಡೆ ಮೇಲೆ ಬರ್ದಿದೆ ಇಲ್ಲಿ ಬರ್ದಿರೋದು ಇದು ತಮಿಳು ಹತ್ತಿರದಿಂದ ತೋರಿಸಿರೋದು ಕಾಣಲ್ಲ ಇಲ್ಲಿ ಅದ್ರ ನೀವು ಹತ್ರ ಹೋದ್ರೆ ಕಾಣುತ್ತೆ ಒಂಬತ್ತು ಸಾಲಿನ ಶಾಸನ ಸಾವಿರದ ಮುನ್ನೂರ ಅರವತ್ತೈದರನ್ನ ಇಸಿದು ಆಗ ಏನ್ ಹೇಳ್ತಾರೆ ಅಂದ್ರೆ ಆ ದೇವಸ್ಥಾನ ಇದ್ದಿದ್ದು ಎಲ್ಲಿ ಅನ್ನೋದು ಊರಿನ ಹೆಸರು ತಾವರೆ ಕೆರೆ ತಾವರೆ ಕೆರೆ ತಮಿಳಲ್ಲಿ ತಾಮರೈ ಕೆರೆ ಆಗತ್ತೆ ತಾ ತಾಮರೈ ಕೆರೆ ಇದ್ದಿದ್ದು ವೆಪ್ಪೂರ್ ಇದೇ ಬಾವ ಬೇಗೂರೋಗಿ ವೆಪ್ಪೂರಾಯ್ತು ತಮಿಳಲ್ಲಿ ವೆಪ್ಪೂರ್ ನಾಡು ತಾಮರೈ ಕೆರೆ ಇನ್ ವೆಪ್ಪೂರ್ ನಾಡು ಇನ್ ರಾಜೇಂದ್ರ ಸೋಳ ಒಳನಾಡು ಇನ್ ನಿಗರಿಲಿ ಸೋಳ ಮಂಡಲಂ ಇವತ್ತಿಗೂ ನಾವು ಅಡ್ರೆಸ್ ಬರೆಯೋವಾಗ ಈ ಥರನೇ ಬರೆಯೋದು ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಇನ್ ಏನೋ ಯಾವುದೋ ಒಂದು ಇದರಲ್ಲಿ ಬೆಂಗಳೂರು ಇನ್ ಕರ್ನಾಟಕ ಇನ್ ಇಂಡಿಯಾ ಅಂತ ಸೇಮ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ತರಾನ ಈ ತರ ಮಾಡ್ಕೊಂಡು ಹೋಗಿದ್ದಾರೆ ಇದು ಸುಮ್ಮನೆ ಉದಾಹರಣೆಗೆ ಯಾವ ತರ ನಾವು ಕಂಡು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ತರ ನಾವು ಮಾಡ್ಕೊಂಡು ಹೋದರೆ ಬೇರೆ ಬೇರೆ ಊರುಗಳಿಗೆ ಬಡ ಬಡಾವಣೆ ಬೆಂಗಳೂರದು ಇದೇ ತರ ನಮಗೆ ಆ ಕಾಲದಲ್ಲಿ ಯಾವ ಯೂನಿಟ್ ಇತ್ತು ಅಂತ ತೋರ್ಸ್ ಕಂಡು ಅಗರ ಬಂದು ತೊರೆವಳ್ಳಿ ನಾಡು ಸೇರಿತಂತೆ ತೊರೆ ಒಳ್ಳಿ ನಾಡು ಅಂತ ಇಲ್ಲಿ ಬರುತ್ತೆ ನೋಡಿ ಇದು ಮ್ಯೂಸಿಯಂ ಅಲ್ಲಿ ಕಲ್ಲು ಇದು ಸಾವಿರದ ಮುನ್ನೂರ ಅರವತ್ತಾರು ಸೊ ಅವರು ಹೇಳೋವಾಗ ಊರಿನ ಹೆಸರು ಹೇಳೋವಾಗ ಪೂರ್ತಿಯಾಗಿ ಬಿಡಿಸಿ ಹೇಳ್ತಾರೆ ಅಷ್ಟು ಇದಾಗಿ ಹೇಳುತ್ತಾರೆ ಸೊ ಈ ತರ ನಾನು ಸುಮ್ಮನೆ ಪಟ್ಟಿ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟು ಓದೋದ್ ಬೇಡ ಅಳ್ಳಾಲ್ ಚಂದ್ರ ಎಲ್ಲಿತ್ತು ಸಣ್ಣ ನಾಡಲ್ಲಿತ್ತು ದಮ್ಳೂರ್ ಎಲ್ಲಿತ್ತು ಇಳೈಪಾಕ ನಾಡು ಇದೇನಾಯ್ತು ಯಲಹಂಕ ನಾಡು ತಮಿಳಲ್ಲಿ ಇಳೈಪಾಕ ನಾಡು ಅಂತ ಆಯ್ತು ಕಾಲ ಕಾಲಕ್ಕೆ ಸ್ವಲ್ಪ ವ್ಯತ್ಯಾಸವಾಗಿ ಬರುತ್ತೆ ಒಂದ್ ಕಡೆ ಇಲೈಪಾಕ ನಾಡು ಒಂದ್ ಕಡೆ ಯಲಹ ನಾಡು ಒಂದ್ ಕಡೆ ಏನೋ ಯಲಹಕ್ಕ ನಾಡು ಈ ತರ ಹಾಕೊಂಡು ಹೋಗ್ತಾ ಬರುತ್ತೆ ಒಂದೊಂದು ಊರಿಗೂ ನಿಮ್ಗೆ ಈ ತರ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಬರ್ತಾ ಹೋಗುತ್ತೆ ಮತ್ತೆ ಸುಮ್ಮನೆ ಇದನ್ನ ಇದು ಮಾಡ್ತೀನಿ ಬೇರೆ ಬೇರೆ ಕಾಲದಲ್ಲಿ ಇದೇನೇನಿತ್ತು ಅಂತ ತೋರ್ಸೋದಕ್ಕೆ ನಿಮ್ಗೆ ಉದಾಹರಣೆಗೆ ಅಷ್ಟೇ ನಾನು ಇರೋದು ನಾನು ಹೆಚ್ಚಿಗೆ ನನಗೆ ತೋರ್ಸ್ಕೊಂತೀನಿ ನಾನು ಇರೋದು ರಾಜಾಜನಗರದಲ್ಲಿ ರಾಜಾಜನಗರ ಬಂದು ಆಕ್ಚುಲಾಗಿ ಬಂದು ಕೇತ್ಮಾರ್ನಳ್ಳಿ ಅದು ಪ್ರಜಾಜ್ ನಗರ ಲೇಔಟ್ ಬಿಡಿಸಿರೋದೇ ಕೇತ್ಮಾನ್ ಹಳ್ಳಿ ನಕ್ಷೆ ತಗೊಂಡು ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಥರ್ಡ್ ಬ್ಲಾಕ್ ಅಂತ ಕೋರ್ದಿದ್ದಾರೆ ಸಾವಿರದ ಮುನ್ನೂರ ಎಂಬತ್ತಾರಲ್ಲಿ ಅದು ಯಲಾಂಕ ನಾಡಿಗೆ ಸೇರಿತ್ತು ಈ ತರ ನಾಡಿಗಳಿಗೂ ಹೆಸರಿಗೂ ಇರುತ್ತೆ ಬೇಕಾದ್ರೆ ಉದಾಹರಣೆಗೆ ಕುಕ್ಕಲ್ ನಾಡು ಅನ್ನೋ ತೋರಿಸ್ತೀನಿ ಮೈಸೂರು ರೋಡ್ ಪ್ರದೇಶ ಕೆಂಗೇರಿ ಅವೆಲ್ಲ ನಾಡು ಅಂತ ಕುಕ್ಕಲ್ಲು ಅಂದ್ರೆ ಈ ಅಡಾದಿಡಿ ಬೆಟ್ಟಗಳು ರೋಡ್ಗಳು ರಸ್ತೆಗಳು ನೆಟ್ಟಿಗೆ ಇರಲ್ಲ ನೋಡಿ ಅದಕ್ಕೆ ಕಿರಿಕು ಕಿರಿಕು ಅಂತೆಲ್ಲ ಬಳಸ್ತೀವಲ್ಲ ಅದರಲ್ಲಿ ಆ ಕುಕ್ಕಲ್ಲಿಂದ ಬರ್ತಾ ಇರೋದು ಆ ಪ್ರದೇಶ ನೀವು ನೋಡ್ಕೊಂಡು ಹೋದ್ರೆ ಮಾಗಡಿ ರೋಡ್ ಮೈಸೂರು ರೋಡ್ ಪ್ರದೇಶ ಅದಕ್ಕೆ ಕುಕ್ಕ ಕುರುಕಾಗಿತ್ತಂತೆ ಕುಕ್ಕಲ್ ನಾಡ್ ಅಂತದ್ದು ಸೊ ಆ ತರ ಹೆಸರು ಅದಕ್ಕೆ ಬಂದಿದೆ ಇನ್ನು ಹಾಗೆ ನೋಡ್ಕೊಂಡು ಹೋಗ್ತೀನಿ ಪಟ್ಟಿ ಮಾಡ್ಕೊಂಡು ಹೋದ್ರೆ ನಿಮಗೆ ಈ ತರ ಜ ಸಾಧಾರಣವಾಗಿ ಬೆಂಗಳೂರು ಅವ್ರು ಕೇಳಿದ್ರೆ ಸರ್ ನಮ್ಮ ಕೆಂಪೇಗೌಡ ಯಲಂಕ ನಾಡು ಪ್ರಭು ಅಂತಾರೆ ಅದು ಒಂದು ನಾಡು ಆ ತರವು ನಮಗೆ ನಾಡುಗಳಲ್ಲಿ ನಾನು ಸುಮಾರು ಇಪ್ಪತ್ತೇಳು ತೋರಿಸಿದೀನಿ ಪಟ್ಟಿ ಲೆಕ್ಕ ಹಾಕಿಲ್ಲ ಸುಮಾರು ಐವತ್ ನಾಡುಗಳು ಸಿಗತ್ತೆ ಬೇರೆ ಬೇರೆ ಕಾಲಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿವಿಜನ್ಸ್ ಇವು ಆಫ್ ಬ್ಯಾಂಗ್ಳೂರ್ ಇನ್ ದ ಲಾಸ್ಟ್ ಥೌಸಂಡ್ ಇಯರ್ಸ್ ಓಕೆ ಇದು ಯಾವ ತರ ಇದು ಅಂತ ಅಂದ್ರೆ ಅರ್ಥ ಮಾಡ್ಕೋಬಹುದು ಏನಿದೆ ಇವತ್ತು ಅಂದ್ರೆ ಈ ಕಥೆನ ನಾನು ಒಂದಷ್ಟು ಸ್ನೇಹಿತರು ಇದಾರೆ ಸಿಂಗಾಪುರ ಅಂತ ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಇರೋದು ಹೇಳ್ತಾ ಇದ್ದೆ ಸಿಂಗಾಪುರ ಬಂದು ಇಲ್ಲಿ ಬಹಳ ಐತಿಹಾಸಿಕವಾದ ಹಳೇ ಊರು ಸುಮಾರು ಐನೂರು ವರ್ಷದ ದಾಖಲೆಗಳಿವೆ ಅಲ್ಲಿ ಸಾವಿರದ ಐನೂರ ಇಪ್ಪತ್ತೆಂಟರಿಂದಾನೆ ಸಿಂಗಾಪುರ ಅಂತ ಒಂದು ಊರಿತ್ತು ಅಂತ ಶಾಸನದಲ್ಲಿ ಬರುತ್ತೆ ಸೊ ಅವರು ಈ ಕತೆ ಕೇಳಾದ್ಮೇಲೆ ಸರ್ ಇದು ನಮ್ ವಾರ್ಡ್ ಅಷ್ಟು ಹಳೇದು ಅಂದ್ರೆ ಸಿಂಗಾಪುರ ವಾರ್ಡ್ ಅಂತ ಹೆಸರಿಡಬೇಕಲ್ಲ ಅದ್ ತಗೊಂಡೋಗ ಏನೋ ರಾಮಚಂದ್ರಪುರ ವಾರ್ಡ್ ಅಂತ ಮಾಡಿದ್ದಾರೆ ಇವ್ರು ಯಾರು ರಾಮಚಂದ್ರನೋ ಅನ್ನೋ ಏನ್ ರಾಮ್ಚಂದ್ರಪುರ ನಮ್ಗೆ ಗೊತ್ತಿಲ್ಲ ನಾವೊಂದು ಒಂದು ಅಪ್ಲಿಕೇಶನ್ ಹಾಕ್ತಿವಿ ಅರ್ಜಿ ಹಾಕ್ತಿವಿ ಕಮಿಷನರ್ಗೆ ನಮ್ಮ ವಾರ್ಡ್ ಹೆಸರು ಸಿಂಗಾಪುರ ವಾರ್ಡ್ ಅಂತ ಹೇಳಿ ಐತಿಹಾಸಿಕವಾದ ಇದು ಸ್ಥಳ ಇದು ಊರಿದು ಸಿಂಗಾಪುರ ವಾರ್ಡ್ ಅಂತ ಮಾಡುವ ಊರುಗಳ ಜನಗಳಲ್ಲೂ ಒಂದು ಹೆಮ್ಮೆ ಬರುತ್ತೆ ಇತಿಹಾಸದ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ತಿಳಿಯತ್ತೆ ಅಂತ ಹೇಳಿದ್ರು ಅವ್ರು ಅಪ್ಲಿಕೇಶನ್ ಹಾಕಿದ್ರು ನಾನೇನ್ ಮಾಡಿದೆ ಒಳ್ಳೆ ಐಡಿಯಾ ಅಲ್ಲ ಹಾಗಿದ್ರೆ ಎಲ್ಲ ವಾರ್ಡ್ಗಳು ಪ್ರಯತ್ನ ಮಾಡಿ ನೋಡೋಣ ಯಾವ್ದು ಮ್ಯಾಚ್ ಆಗತ್ತೆ ಹಳೆ ವಾರ್ಡ್ ಹೊಸ ವಾರ್ಡು ಈಗ ಹೇಗಿದ್ರು ಡಿಲಿಮಿಟೇಷನ್ ಅಂತ ಮಾಡ್ತಾ ಇದಾರೆ ಕೇಳಿದ್ದಾರೆ ಸಜೆಷನ್ಸ್ ಮತ್ತೆ ರೆಕಮೆಂಡೇಶನ್ಸ್ ಅಂತ ಹೇಳಿ ಎಲ್ಲರೂ ಒಂಥರ ಇದು ಜನಗಳಲ್ಲಿ ಜಾಸ್ತಿ ಆದ್ರು ಇಲ್ಲಿ ಇವ್ರು ಸೇರಿದ್ರು ಅಲ್ಲಿ ಅವ್ರು ಸೇರಿದ್ರು ಅಂತ ಕೊಡೋದು ಒಂದೇ ಅಲ್ಲ ನಾವು ಬೇರೆ ತರ ಯೋಚನೆ ಮಾಡಿ ಇತಿಹಾಸ ಯಾವ ತರ ಇದನ್ನ ಬಳಸ್ಕೋಬಹುದು ಅಂತ ಹೇಳಿ ಮಾಡೋಣ ಅಂತ ಹೇಳಿ ನಾನು ಕಮಿಷನರ್ ಅವರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಇರೋ ವಾರ್ಡ್ಗಳಲ್ಲಿ ಈಗಾಗಲೇ ಇಪ್ಪತ್ತೊಂದು ವಾರ್ಡ್ಗಳಿಗೆ ಈ ತರ ಹೆಸರು ಸರಿಯಾಗಿದೆ ಆಗ್ಲೇ ದೊಂಬ್ಳೂರ್ ವಾರ್ಡ್ ಹೆಬ್ಬಾಳ್ ವಾರ್ಡ್ ಬೇಗೂರು ವಾರ್ಡ್ ಅಂತ ಆಗ್ಲೇ ಕರೆಕ್ಟ್ ಆಗಿದೆ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ ಇನ್ನೊಂದು ಇಪ್ಪತ್ತೊಂದು ವಾರ್ಡ್ನ ಹೊಸ ಹೆಸರು ಕೊಡಬಹುದು ಹೊಸ ಹೆಸರು ಕೊಡಬಹುದು ಅದರದ್ದು ಅಪ್ಲಿಕೇಶನ್ ಇದು ಪಟ್ಟಿ ದೊಡ್ಡದಾಗಿ ಮಾಡಿ ಇಟ್ಟಿದ್ದೀನಿ ಕೊಟ್ಟಿದ್ದಾರೆ ತಗೊಂಡ್ ಅರ್ಜಿ ಸಿಂಗಾಪುರದವರು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ಸುಮಾರು ಮೂವತ್ತವರೆಲ್ಲ ಸೇರಿ ಕೊಟ್ಟಿದ್ದಾರೆ ಇದು ಮುಖ್ಯ ನೋಡಿ ಬರೀ ಹೆಸರು ಒಂದೇ ಅಲ್ಲ ಹೆಮ್ಮೆಯಿಂದ ಹೇಳ್ಕೋಬಹುದು ನನ್ನ ವಾರ್ಡ್ ಸಿಂಗಾಪುರ ವಾರ್ಡ್ ಐನೂರು ವರ್ಷದ ಇತಿಹಾಸ ಇದೆ ಆ ದೇವಸ್ಥಾನ ಅಷ್ಟು ಇದು ಈ ಕೆರೆ ಇಷ್ಟು ಹಳೇ ನಿಮಗೆ ಆ ನನ್ನ ಒಂದು ಭಾವನೆ ಬಂದ್ರೆ ಕೇವಲವಾಗಿ ನೀವು ಆಟ ಕುಂಟು ಲೆಕ್ಕಕ್ಕಿಲ್ಲ ಬಿಡು ಅನ್ನೋ ಒಂದು ಸಾಧ್ಯತೆಗಳು ಕಡಿಮೆ ನಿಮ್ಮ ಮನೆ ಆಯಿತು ನಿಮ್ಮ ಆಫೀಸ್ ಆಯಿತು ಅಷ್ಟೇ ಅಲ್ಲದೆ ನಿಮ್ಮ ಊರು ನಿಮ್ಮ ಬಡಾವಣೆ ನಿಮ್ಮ ರಸ್ತೆ ಅನ್ನೋ ಒಂದು ಹೆಮ್ಮೆಯಿಂದ ಹೇಳ್ಕೊಂತೀರಾ ಅದನ್ನ ಉಳಿಸ್ಕೊಂತೀರಾ ಚೆನ್ನಾಗಿ ಹಬ್ಬದ ರೀತಿಯಾಗಿ ಕೆಲವನ್ನೆಲ್ಲ ನೀವು ಆಚರಿಸ್ತೀರಾ ಕೂಡ ಅದಕ್ಕೆ ಇದು ಬೇಕು ಅಂತ ಹೇಳಿ ಇನ್ನ ಮಾಡಿದೀವಿ ಮತ್ತೆ ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ ಈ ಅಡ್ಮಿನಿಸ್ಟ್ರೇಟಿವ್ ವಾರ್ಡ್ಸ್ ಆದರೆ ಸಿಸ್ಟಮ್ ಇವಾಗ ನಾವು ಯಾವ ರೀತಿ ಬಿ ಬಿ ಎಂ ಪಿ ವಾರ್ಡ್ಸ್ ಇದೆಯೋ ಕಾರ್ಪೊರೇಷನ್ ಕೌನ್ಸಿಲ್ ಇದೆಯೋ ಸ್ಟೇಟ್ ಲೆವೆಲಲ್ಲಿ ಅಸೆಂಬ್ಲಿ ಇದೆಯೋ ಎಮ್ ಎಲ್ ಎಗಳಿದಾರೋ ಅದೇ ಥರ ಆಗ್ಲೂ ಇದ್ರು ಈ ವಾರ್ಡ್ಗಳು ಇದೇ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ಗೆ ಅಲ್ಲದೆ ಇವಾಗ ಎನ್ ಜಿ ಓಸ್ ಬಂದು ಸುಮಾರು ಪವರ್ಫುಲ್ ಇದ್ದಾರೆ ನಮ್ಮ ಇದರಲ್ಲಿ ಅಲ್ವಾ ಸೊ ಎನ್ ಜಿ ಓ ಸಂಸ್ಥೆಗಳು ಕೂಡ ಬಹಳ ಪ್ರಭಾವ ಬೀರಿ ಸರ್ಕಾರದ ಮೇಲೆ ಏನೋ ಬೇರೆ ಬೇರೆ ರೀತಿ ಕೆಲವನ್ನೆಲ್ಲ ತಪ್ಪು ಅಂತ ಹೇಳಿ ನಿಲ್ಲಿಸ್ತಾರೆ ಕೆಲವೆಲ್ಲ ಸಹಕರಿಸಿ ಕೆಲಸ ಮಾಡ್ತಾರೆ ಇವಾಗ ಈ ಲಾಕ್ ಡೌನ್ ಟೈಮ್ ನಲ್ಲಿ ಮಣಿವಣ್ಣನ ಲೇಬರ್ ಇವರು ಸಾಕಷ್ಟು ಎನ್ ಜಿ ಓಗಳನ್ನ ಬಳಸ್ಕೊಂಡು ಸುಮಾರು ಕೆಲಸಗಳು ಮಾಡಿದ್ದಾರೆ ಅದೇ ತರ ಆ ಕಾಲದಲ್ಲೂ ಇದ್ವು ಬೆಂಗಳೂರಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದವು ಒಂದಷ್ಟಿದ್ವು ಅವು ಒಂದ್ ಎರಡ್ ಮೂರು ನೋಡುವ ಏನಿದ್ವು ಅಂತ ಹೇಳಿ ಇದೇ ಮಡಿವಾಳ ಸೋಮೇಶ್ವರನ್ ದೇವಸ್ಥಾನದಲ್ಲಿ ಒಂದು ಸಾವಿರದ ಮುನ್ನೂರ ಅರವತ್ತಾರರ ಶಾಸನ ಅವರಿಬ್ರು ಸ್ನೇಹಿತರು ಗೋಡೆ ಮೇಲೆ ತೋರಿಸ್ತಾ ಇದ್ದಾರೆ ದೊಡ್ಡ ಶಾಸನ ಹತ್ತೊಂಬತ್ತು ಸಾಲಿನ ಹದಿನೆಂಟು ಸಾಲಿನ ಶಾಸನ ಅದು ಅದರಲ್ಲಿ ಒಬ್ಬನಿಗೆ ದಾನ ಕೊಟ್ಟಿದ್ದಾರೆ ಸುಮಾರು ಜಾಗನೇ ದಾನ ಕೊಟ್ಟಿದ್ದಾರೆ ನೆಲನೇ ಭೂಮಿನ ದಾನ ಕೊಟ್ಟಿದ್ದಾರೆ ಬಹಳ ದಿನ ನಾವು ಇವರುಗಳನ್ನ ಯಾವುದೋ ಸ್ವಾಮೀಜಿಗಳು ಅನ್ಕೊಂಡಿದ್ವಿ ಅವರು ಸ್ವಾಮೀಜಿಗಳಲ್ಲ ಅವ್ರ ಹೆಸರು ರುದ್ರಶ್ರೀ ಮಹೇಶ್ವರ ಅಂತ ಹೇಳಿ ಅದ್ರ ಚಿತ್ರಮೇಳಿ ಅಂತ ಒಂದು ಗುಂಪಿಗೆ ಮಠ ಇರ್ಬೋದು ಇದು ಅನ್ಕೊಂಡು ಇದ್ ಬಿಟ್ಟಿದ್ವಿ ಆ ಚಿತ್ರಮೇಳಿ ಅನ್ನೋದು ಮಠ ಅಲ್ಲ ಅದೊಂದು ಗುಂಪು ಅದು ಎಂತ ಗುಂಪು ಅಂದ್ರೆ ಚಿತ್ರ ಮೇಳಿ ಅಂದ್ರೆ ಚಿತ್ರ ಚಿತ್ರವಾಗಿತ್ತು ಅಂತ ಹೇಳ್ತೀವಲ್ಲ ಬಣ್ಣ ಬಣ್ಣವಾಗಿತ್ತು ಅಂತಲ್ಲ ಅದು ಮೇಳಿ ಅಂದ್ರೆ ಮೇಳಿ ಮೇಟಿ ಮೆಂಟೆವಲ್ಲ ನೇಗಿಲು ಸೊ ಬಣ್ಣವಾದ ನೇಗಿಲು ಇವರ ಲಾಂಛನ ಹ ಇವರು ಆಶ್ಚರ್ಯ ಅಂದರೆ ಎಲ್ಲ ಬ್ರಾಹ್ಮಣರು ಶೂದ್ರರು ವೈಶ್ಯರು ಕ್ಷತ್ರಿಯರು ನಾಲ್ಕು ವರ್ಣದ ಜನಗಳು ಮುಖ್ಯವಾಗಿ ಇವರೆಲ್ಲ ರೈತರು ಮಣ್ಣಲ್ಲಿ ಬೆಳೆದು ಬೆಳೆಯೋರು ಇವರು ಸಾಧಾರಣವಾಗಿ ನಾವು ಏನು ಅನ್ಕೊಂತೀವಿ ಅಂದರೆ ಬ್ರಾಹ್ಮಣರು ಅಂದರೆ ಪೂಜೆ ಪುನಸ್ಕಾರಗಳು ಕ್ಷತ್ರಿಯರು ಅಂದರೆ ಕಡಗ ಕತ್ತಿ ಹಿಡ್ಕೊಂಡು ಹೋರಾಡೋರು ಶೂದ್ರರು ಅಂದರೆ ಏನೋ ಕೆಲಸ ಮಾಡೋರು ವೈಶ್ಯರು ಅಂದರೆ ವ್ಯಾಪಾರ ಮಾಡೋರು ಅಂದ್ಕೊಂಡಿದ್ವಿ ತಪ್ಪು ಅಷ್ಟೇ ಅಲ್ಲ ಅವರಲ್ಲೂ ಎಲ್ಲ ವರ್ಣಗಳಲ್ಲೂ ರೈತರು ಅಂತ ಇದ್ದರು ಅಲ್ಲದೆ ಇವರು ಅಷ್ಟೇ ಅಲ್ಲ ಈ ಗಿಲ್ಡಿಗೆ ಸೆಲೆಕ್ಷನ್ ಕ್ರೈಟೀರಿಯಾ ಭಾಳ ಡಿಫಿಕಲ್ಟು ನಿಮ್ಗೆ ಬಿ ಕ್ಲಿಪ್ ಪ್ರೋಗ್ರಾಮಿಗೆ ಸೇರ್ಬೇಕಿತ್ತು ಅಂದ್ರೆ ನಿಮ್ಗೆ ಇಂಟರ್ವ್ಯೂ ಪ್ರೊಸೆಸ್ಸು ಕ್ವಾಲಿಫಿಕೇಶನ್ ಎಲ್ಲ ಇದ್ದಿತ್ತಲ್ವ ಅದೇ ತರಾನೇ ಇವರು ಅಕ್ಷರಸ್ಥರು ವಿದ್ವತ್ರು ಯಾವುದರಲ್ಲಿ ಪಾಲಿಟಿ ಅಂತ ಹೇಳಿ ಒಂದು ಪುಸ್ತಕ ಇತ್ತು ಆ ಕಾಲದಲ್ಲಿ ಇದ್ರಲ್ಲಿ ತೋರಿಸ್ತೀನಿ ನೋಡಿ ಮುಟ್ಟಮಿಲ್ ಮಳೈ ಅಂತ ಹೇಳಿ ಲಾಜಿಕ್ಕು ಜಡ್ಜ್ಮೆಂಟು ಪಾಲಿಟಿಕ್ಸು ಇದೊಂದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕು ಆ ಟೆಕ್ಸ್ಟ್ ಬುಕ್ಕಲ್ಲಿ ಇವರು ಆ ಆ ಕಲೆ ಆ ವಿದ್ಯೆಯಲ್ಲಿ ಇವರು ಪ್ರಚಂಡರು ಅವರಿಗೆ ಭಾಷೆ ಬೇರೆ ಬಹಳ ಎರಡು ಮೂರು ಭಾಷೆಗಳು ಗೊತ್ತಿದ್ವು ಸಾರಿ ಇವರು ತಮಿಳ್ನಾಡು ಆಂಧ್ರ ಮತ್ತೆ ಕರ್ನಾಟಕ ಈ ಪ್ರದೇಶದಲ್ಲೆಲ್ಲ ಇದ್ರು ಇವರುಗಳು ಆ ಚಿತ್ರಮೇಳಿಯನ್ನೋ ಒಂದು ಸಂಘನೋ ಏನೋ ಶ್ರೇಣಿ ಏನೋ ಕರೀರಿ ಅವರು ಅದನ್ನ ಅವರು ಅವರಲ್ಲ ಇದ್ರು ಆರಿಸಿರವರು ಒಟ್ಟು ಒಂದು ಈ ಪ್ರದೇಶಕ್ಕೆಲ್ಲ ಒಬ್ಬ ಇನ್ನೊಂದಕ್ಕೆಲ್ಲ ಅಲ್ಲ ಅಲ್ಲೊಬ್ಬ ಅಂತ ಹೇಳಿ ಇವ್ರು ಮಾಡ್ತಾ ಇದ್ರು ಅಂದರೆ ಆ ಪ್ರದೇಶದಲ್ಲಿ ಜಗಳಗಳು ಒಂದು ಮತ್ತೆ ದುಡ್ಡು ಕಾಸು ವಿಷಯಗಳಲ್ಲಿ ತೆರಿಗೆ ಬಿಟ್ಕೊಡೋದು ತೆರಿಗೆ ವಸೂಲಿ ಮಾಡೋದು ದೇವಸ್ಥಾನಗಳಿಗೆ ದಾನ ಮಾಡೋದು ಅಥವಾ ಏನೋ ಒಂದು ಮುಖ್ಯವಾದ ನಮ್ಮ ವಾರ್ಡ್ ಕಮಿಟಿ ಅಂತ ತಿಳ್ಕೊಳ್ಳಿ ಇವತ್ತು ಕೆಲಸ ಮಾಡ್ತಾ ಇದ್ರೆ ವಾರ್ಡ್ ಕಮಿಟಿ ಈಕ್ವಲೆಂಟ್ ಕಾರ್ಪೊರೇಟರಿಗೆ ಇವರುಗಳೆಲ್ಲ ಸಹಕರಿಸಿ ಮತ್ತೆ ಒಪ್ಪಿಗೆ ಅನುಮತಿ ಬೆಂಬಲ ಅಥವಾ ಬೇರೆ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡುವವರು ಇವರು ಚಿತ್ರಮೇಲಿ ತಂಡ ಅಂತ ಹೇಳಿ ಸೊ ಅವರು ಆ ಮಡಿವಾಳದ ಶಾಸನದಲ್ಲಿ ಎರಡ್ ಮೂರು ಮಡಿವಾಳ ಶಾಸನದಲ್ಲಿ ಬರ್ತಾರೆ ಸೊ ದೇವಸ್ಥಾನದ ವಿಷಯಗಳಲ್ಲಂತೂ ಇವರು ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ ಸೊ ಇವತ್ತಿನ ಬಿ ಪ್ಯಾಕ್ ಆವತ್ತಿನ ಚಿತ್ರ ಅಂತ ಒಂದು ತರ ನೀವು ಬೇಕಿದ್ರೆ ಇದು ಮಾಡ್ಕೋಬಹುದು ಅವ್ರದ್ದು ಜುರಿಸ್ಟಿಕ್ಷನ್ ಅದು ಇದು ಎಲ್ಲ ಇತ್ತು ಕೂಡ ಇದೇ ತರ ಬೇರೆ ಇವಾಗ ಚಿತ್ರಮೇಳಿ ಅಂದ್ರೆ ಅಷ್ಟೇ ಅಲ್ಲ ಅದಕ್ಕೊಂದು ವ್ಯವಸ್ಥೆನೇ ಇತ್ತು ಸೊ ಆ ದೇವಸ್ಥಾನದಲ್ಲಿ ಒಂದು ಚಿತ್ರಮೇಳಿ ಮಂಟಪ ಅಂತ ಇತ್ತು ಆ ಮಂಟಪ ಅಲ್ಲಿ ಒಂದು ಕುರ್ಚಿ ಅಂತ ಇತ್ತು ಸೊ ಅಲ್ಲಿ ಕೂತು ಅವರು ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋದು ಸೊ ಕೆಲವು ದೇವಸ್ಥಾನಗಳಲ್ಲಿ ಚಿತ್ರಮೇಳಿ ಸಭಾ ಮಂಟಪ ಅಂತಾನೆ ಇದೆ ದೇವಸ್ಥಾನದಲ್ಲಿ ಇವತ್ತಿಗೂ ಕರೀತಾರೆ ಅದು ಯಾರಿಗೂ ಗೊತ್ತಿಲ್ಲ ಏನು ಅಂತ ಹೇಳಿ ಸೊ ಆ ಸಭೆಯಲ್ಲಿ ನೀವು ಯೋಚನೆ ಮಾಡಿ ನೋಡಿ ಮುಖ್ಯವಾದ ಏನೇನೇ ನಡೆದಿತ್ತು ಆ ಕಾಲದಲ್ಲಿ ದೇವಸ್ಥಾನ ರಿಪೇರಿ ಮಾಡಬೇಕು ಕೆರೆ ಕೋಡಿ ಹೊಡೆದಿದೆ ರಿಪೇರಿ ಮಾಡಬೇಕು ಬರ ಬಂದಿದೆ ತೆರಿಗೆ ಕಡಿಮೆ ಮಾಡಬೇಕು ಈ ತರ ಚರ್ಚೆಗಳೆಲ್ಲ ನಡೀತಾ ಇದ್ವು ಇವರುಗಳು ತಾಣವಾಗಿ ಲೋಕಲ್ ಅವ್ರಿಗೆ ಒಂದಷ್ಟು ಜುರಿಸ್ಟಿಕ್ಷನ್ ಎಂಪವರ್ಮೆಂಟ್ ಇತ್ತು ಈ ಮಟ್ಟದವರೆಗೂ ಅವ್ರಗಳೇ ತೀರ್ಪುಗಳು ತಗೋಬೋದು ಆದ್ರೆ ಮೇಲೆ ಮೇಲಧಿಕಾರಿಗೆ ಹೋಗ್ಬೇಕು ಹಾಗೆ ಸೊ ರಾಜ ಅಂದ್ರೆ ಏನು ತಿಳ್ಕೊಂಡಿದೀವಿ ಅಂದ್ರೆ ಆ ಕಾಲದಲ್ಲಿ ರಾಜಾನೇ ಎಲ್ಲ ರಾಜ ಹೇಳಿದ್ರೆ ಮುಗೀತು ಪ್ರತಿಯೊಂದು ರಾಜನಿಗೆ ಹೋಗಬೇಕು ಡಿಕ್ಟಟೋರಿಯಲ್ ಆಟೋಕ್ರೆಟಿಕ್ ಅದು ಇದಂತೆಲ್ಲ ಹೇಳ್ತೀವಲ್ಲ ರಾಯಲ್ ಇದಕ್ಕೆ ಸುಳ್ಳು ಇದು ಇದು ಡೆಮೋಕ್ರಸಿ ಇನ್ ಆಕ್ಷನ್ ನೀವು ಅಷ್ಟು ಹೇಳಿದ್ ನೋಡಿದ್ರೆ ಆ ಪದ ನಾನು ಚಿತ್ರ ಮೇಲೆ ಕಿತ್ತಾಕಿ ನಿಮಗೆ ಬೇರೆ ಇವತ್ತಿನ ಇದು ಹೇಳಿದ್ರೆ ಅದು ವಾರ್ಡ್ ಕಮಿಟಿ ಸ್ವಾಮಿ ಅದು ಅಲ್ಲಿ ಕಾರ್ಪೊರೇಟರ್ ಇದ್ದ ಸ್ವಾಮಿ ಅಲ್ಲಿ ಅವ್ರದೇ ಒಂದು ವೋಟಿಂಗ್ ಪ್ರೊಸೆಸ್ ಇತ್ತು ಸಾರಲ್ಲಿ ವೋಟಿಂಗ್ ಪ್ರೊಸೆಸ್ ಕೂಡ ಇತ್ತು ಒಂದು ಕೆಲವು ಶಾಸನಗಳಲ್ಲಿ ಯಾವ ರೀತಿ ತೀರ್ಪು ತಗೋಬೇಕು ಅನ್ನೋದು ಅನಾನಮಸ್ ವೋಟಿಂಗು ಎಲ್ಲ ಎಲ್ಲಾನು ಬರ್ದಿದೆ ಡೀಟೇಲ್ ಆಗಿ ಬರ್ದಿದೆ ಒಂದು ತಮಿಳ್ನಾಡು ಶಾಸನದಲ್ಲಿ ಸೊ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಇದ್ದವು ಪ್ರಜಾತತ್ವವು ಆ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ ಇವು ಆಧಾರಗಳು ನಮಗೆ ಇವತ್ತಿನ ಇವತ್ತಿನ ಅಲ್ಲ ಮೊನ್ನೆ ಮೊನ್ನೆವರೆಗೂ ನಡೀತಾ ಬಂತಿದ್ದ ಪಂಚಾಯತಿ ಸಿಸ್ಟಮ್ ವಿಲೇಜ್ ಅಲ್ಲಿ ಇನ್ಫಾರ್ಮಲ್ ಆಗಿ ಪಂಚಾಯತ್ ನಡೆಸ್ತಾ ಇದ್ದಿದ್ದು ವ್ಯವಹಾರ ಅಲ್ಲ ಅದರ ಫ್ರಾನ್ಸಿಸ್ಟರ್ ಇವು ಇದಲ್ಲದೆ ಚಿತ್ರಮೇಳಿ ಒಂದೇ ಅಲ್ಲ ಇನ್ನು ನಾಲ್ಕೈದು ಬರುತ್ತೆ ಬೆಂಗಳೂರಿನ ಶಾಸನಗಳಲ್ಲಿ ಮಹಾಜನರು ಅಂತ ಇರೋರು ಇವತ್ತಿಗೂ ಬಳಸ್ತೀವಿ ನಾವು ಈ ಪದನ ಆದರೆ ಅರ್ಥ ಬದಲಾಗಿದೆ ಅಷ್ಟೇ ಮಹಾಜನರು ಅಂದರೆ ಊರಲ್ಲಿ ಸ್ವಲ್ಪ ಹಿರಿಯರು ಬಹಳ ಓದಿರೋರು ಮಹಾಜನರುಗಳು ಸ ಕೆಲವು ವಿಷಯಗಳಲ್ಲಿ ಅವ್ರದೇ ಕೊನೆ ಮಾತು ಈಗ ಮಾಡಬೇಕು ಮಾಡಬೇಕು ಅವರುಗಳು ಇದೇ ತರನೆ ಕೂತು ಇದು ಮಾಡೋರು ಸೊ ಮಹಾಜನರು ಹೇಳಿದ್ರು ಅಂದ್ರೆ ನಮ್ಮ ಕೋರ್ಟ್ ಅಲ್ಲಿ ತೀರ್ಪು ಕೊಟ್ಟಿದ್ದ ಹಾಗೆ ಅವರು ವರ್ತೂರು ಇಗ್ಳೂರು ಅಂಗಸಂದ್ರ ಕಾಚರ್ಕನಹಳ್ಳಿ ಸಾವಿರದ ಎಂಟುನೂರ ಇಪ್ಪತ್ತರಿಂದ ಹಿಡಿದು ಸಾವಿರದ ಮುನ್ನೂರು ಕಾಲದವರೆಗೂ ಬರ್ತಾರೆ ಪಾಂಚಾಳರು ಅಂತ ಇನ್ನೊಂದು ಗುಂಪು ಪಾಂಚಾಳರು ಅಂದ್ರೆ ಇವರು ಇದು ಏನಂತೀರ ಕೆಲ್ಸಗಾರರು ಬೇರೆ ತರ ಇವರು ಇವರು ಅಕ್ಸಾಲಿಗರು ಕಾರ್ಪೆಂಟರ್ಸ್ ಬ್ಲ್ಯಾಕ್ ಸ್ಮಿತ್ ಗೋಲ್ಡ್ ಸ್ಮಿತ್ ಕಾಪರ್ ಸ್ಮಿತ್ ಶಿಲ್ಪಿಗಳು ಸ್ಟೋನ್ ಕಟರ್ಸ್ ನಾಲ್ಕು ಐದು ಸಾರಿ ಇವ್ರದೆಲ್ಲ ಕಾಮನ್ ಏನಂದ್ರೆ ವಿಶ್ವಕರ್ಮನ ಪೂಜೆ ಮಾಡೋರು ಇವರು ಇವರುಗಳು ಒಂದು ಇವ್ರ ಈ ರೀತಿ ಯೋಚನೆ ಮಾಡಬಹುದು ನೀವು ಇವರು ಲೇಬರ್ ಯೂನಿಯನ್ಸ್ ಆ ಕಾಲದ ಯೂನಿಯನ್ ಇವರು ಸೊ ಇವರು ಕೆಲವು ವಿಷಯಗಳಲ್ಲಿ ಇವ್ರು ಹೇಳಿದ್ದೇ ನಡೀತಾ ಇದ್ದಿದ್ದು ಕೆಲವು ಡಿಸಿಷನ್ಗಳು ತಗೋಬೇಕು ಅಂದ್ರೆ ಇಂಡಿವಿಜುವಲ್ ಆಗಿ ಇಷ್ಟ ಬಂದಂಗೆ ಆಗಲ್ಲ ಪಾಂಚರ ಒಂದು ಸಭೆ ಸೇರಿಸಿ ಆ ಪಾಂಚಾಳರ ಸಭೆ ಅಂದ್ರೆ ಕೆಲವೊಮ್ಮೆ ಆ ಸಭೆ ಎಂತದು ಅಂದ್ರೆ ಎಲ್ಲರೂ ಬಂದು ಸೇರ್ತಾರೆ ಈಗ ಆ ಪ್ರದೇಶದಲ್ಲಿ ಒಂದು ಐನೂರು ಜನ ಇದ್ರು ಅಂತ ಇಟ್ಕೊಳ್ಳಿ ಐನೂರು ಜನ ಬರ್ತಾರೆ ಈ ಏನಂತಾರೆ ರೆಪ್ರೆಸೆಂಟೇಟಿವ್ ಡೆಮಾಕ್ರೆಸಿ ಅಲ್ಲ ಅದು ಅದು ಟೋಟಲ್ ಏನ್ ಪದ ಮರ್ತೋಯ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ಡಿಸಿಷನ್ ಮೇಡ್ ಬೈ ದ ಸಿಟಿಜನ್ಸ್ ಆಫ್ ದ ಪಾರ್ಟಿಸಿಪೇಟರಿ ಪಾರ್ಟಿಸ್ ಡೈರೆಕ್ಟ್ ಪಾರ್ಟಿಸ್ ಇನ್ ಡೈರೆಕ್ಟ್ ಅಲ್ಲ ಇದು ಹಾ ಓಕೆ ಸೊ ದೊಮ್ಳೂರ್ ಶಾಸನದಲ್ಲಿ ಆತರ ಮಾಡಿದ ಬರ್ದಿದೆ ಏನಾಗಿದೆ ಅಲ್ಲಿ ಯಾವ್ದಕ್ಕೋ ಒಂದಕ್ಕೆ ಕಾರ್ಯಕ್ಕೆ ದುಡ್ಡು ಸಾಕಾಗಿಲ್ಲ ದೇವಸ್ಥಾನಕ್ಕೆ ಇಡೀ ಪಾಂಚಾಲರ್ನ ಕರೆದಿದ್ದಾರೆ ಬಟ್ ಅಷ್ಟು ಜನ ಬಂದಿಲ್ಲ ಅದ್ರ ಕೋರಂ ಅಂತ ಮಾಡಿದ್ದಾರೆ ಕೋರಮ್ ಅಂದ್ರೆ ನೋಡಪ್ಪ ಸಾವಿರ ಜನದಲ್ಲಿ ಒಂದು ಐನೂರು ಜನ ಬಂದು ಸೇರಿದ್ರೆ ಆಯ್ತು ಇದು ತೀರ್ಪು ಮೆಜಾರಿಟಿ ತೀರ್ಪು ಅಂತ ಮಾಡುವ ಅಂತ ಹೇಳಿ ಸೊ ಪಂಚಾಳರು ಅಂತ ಹೇಳಿ ಅವರು ದೊಮ್ಳೂರು ಶಾಸನದಲ್ಲಿ ಬರ್ತಾರೆ ಈ ತರ ಮಾಡಿದ ಇನ್ನೊಂದು ಟ್ರೇಡಿಂಗ್ ಕಮ್ಯುನಿಟಿ ನಲ್ಲಿ ಬಹಳ ಪಾಪ್ಯುಲರ್ ಅಯ್ಯಹೊಳೆಗಳು ಐನೂರು ಅಂತ ಹೇಳಿ ಐಹೊಳೆ ಅಂತೀವಲ್ಲ ಐಹೊಳೆ ಊರಿಂದ ಹುಟ್ಟಿ ಬೆಳೆದ ಬಂದ ವ್ಯಾಪಾರಿಗಳ ತಂಡ ಇದೆ ಆದರೆ ಐಹೊಳೆ ಅಷ್ಟೇ ಅಲ್ಲ ಇವರು ಇಡೀ ದಕ್ಷಿಣ ಭಾರತದಲ್ಲೇ ಪ್ರಚಂಡ ಸಾವಿರ ವರ್ಷ ಐ ಇವರು ವೈಶ್ಯರು ಹೆಚ್ಚಿಗೆ ಸೊ ವೈಶ್ಯರು ಇವತ್ತಿನ ಹಾಗೆ ಅಂದ್ರೆ ನಾ ಇವತ್ತಿನ ವೈಶ್ಯರು ಅಂದ್ರೆ ಬಿಸ್ನೆಸ್ ಮನ್ನು ನಮ್ಮ ಟಾಟಾ ಅಂಬಾನಿ ಅದಾನಿ ಇವರುಗಳು ಅವ್ರುಗಳು ಹೇಳಿದ ಮಾತೆ ಸರ್ಕಾರ ಮಾಡಬೇಕು ಅದೇ ತಾನೇ ನಡೀತಾ ಇರೋದು ಆಗಿನ ಕಾಲದಲ್ಲೂ ಹಾಗೆ ವ್ಯಾಪಾರಿಗಳು ಅವರು ಬಹಳ ಘಟಾನ್ ಘಟಿಗಳು ಅವ್ರದೇ ಸೇನೆ ಬೇರೆ ಇರೋದು ಯಾಕಂದ್ರೆ ವ್ಯಾಪಾರಕ್ಕೆ ಇಲ್ಲಿಂದ ಅಲ್ಲಿ ಕಳಿಸ್ಬೇಕು ಅಂದ್ರೆ ದಾರೋಡೆಕೋರ್ ಅವ್ರ ಇವ್ರ ಜೊತೆ ಹೋರಾಡೋದಕ್ಕೆ ಅಂತ ಹೇಳಿ ಅವ್ರದೇ ಪ್ರೈವೇಟ್ ಆರ್ಮಿಗಳು ಕೂಡ ಇರೋದು ಆ ಪ್ರೈವೇಟ್ ಆರ್ಮಿಗಳನ್ನ ರಾಜನಿಗೆ ಎಲ್ಲೋ ಹೊರಟಾಗ ಯಾತ್ರೆ ಅಂದ್ರೆ ಅವ್ರ ಜೊತೆ ಕಳ್ಸಿಕೊಡೋರು ಹೋಗು ನಮ್ ನಮ್ದು ಒಂದಿದೆ ಹೋಗು ಅಂತ ಸೊ ರಾಜನಿಗೆ ಒಂದು ಮಿಲಿಟ್ರಿ ಮತ್ತೆ ಎಕನಾಮಿಕ್ ಇನ್ಫ್ಲೂಯೆನ್ಸ್ ಇವರುಗಳಿಂದ ಬಹಳ ಜಾಸ್ತಿ ಅಯ್ಯಹೊಳೆ ಅಂತ ಹೇಳಿ ಐನೂರು ಅಂತ ಅವರು ಬರ್ತಾರೆ ಒಂದು ಮುತ್ಯಾಲ್ಪೇಟೆ ಶಾಸನದಲ್ಲಿ ಮತ್ತೆ ಇನ್ನೊಂದು ಈ ಸಮಸ್ತ ಪ್ರಜೆ ಗಾವುಂಡರು ಅಂತ ಹೇಳಿ ಈ ಊರ್ ಗೌಡ್ರು ಅಂತೀವಲ್ಲ ನಾವು ಗೌಡ ಬಂದು ಗಾವುಂಡ ಗ್ರಾಮದ ಮುಕುಂಡ ಅಂತ ಅದರಿಂದ ಬಂದಿರೋದು ಅದು ಡಿರೈವೇಷನ್ ಇವತ್ತು ಜಾತಿ ಆಗ್ಬಿಟ್ಟಿದೆ ಬಟ್ ಒರಿಜಿನಲ್ ಆಗ ಅರ್ಥ ಬಂದು ಹೆಡ್ ಮ್ಯಾನ್ ಮುಖ್ಯಸ್ಥ ಗ್ರಾಮದ ಮುಖ್ಯಸ್ಥ ಅಂತ ಇಟ್ಕೊಳ್ಳಿ ಸೊ ಈ ಸಮಸ್ತ ಪ್ರಜೆ ಗಾಮುಂಡರು ಅಂದರೆ ಇವಾಗ ನಾನು ಬೆಂಗಳೂರು ತಗೊಂಡ್ರೆ ಬೆಂಗಳೂರಲ್ಲಿ ನಮ್ಮ ಕಾರ್ಪೊರೇಟರ್ಗಳೆಲ್ಲ ಗಾ ಗಾಮುಂಡ್ರು ಕೌನ್ಸಿಲಲ್ಲಿ ಡಿಸಿಷನ್ ತಗೋಬೇಕು ಅಂದ್ರೆ ಅವರೆಲ್ಲರೂ ಬರಬೇಕು ಸೊ ಅದು ಈಕ್ವಲ್ ಇಲ್ಲಿ ಸೊ ಈ ಸಿಸ್ಟಮ್ಗಳು ಇದು ಜಕ್ಕೂರು ಗಾಣಿಗರಹಳ್ಳಿ ಪಟ್ಟಣದೂರು ಬೇರೆ ಬೇರೆ ಕಾಲಗಳಲ್ಲಿ ಇದೆಲ್ಲಾನು ಬರುತ್ತೆ ಇದಲ್ಲದೆ ಇವಾಗ ನಮ್ಮ ಮೋದಿ ಅವರು ಬಂದು ಮೊನ್ನೆ ಲಾಕ್ ಡೌನ್ ಅಂತ ಅನೌನ್ಸ್ ಮಾಡಿದ್ರು ನೋಡಿ ಯಾರನ್ನೂ ಕೇಳಿಲ್ಲ ಯಾರನ್ನೂ ಶಟ್ ಡೌನ್ ಕಂಟ್ರಿ ಅಂತ ಹೇಳಿದ್ರಲ್ಲ ಅವು ಕೂಡ ನಡೀತಾ ಇದ್ವಿ ಅವು ಇವತ್ತು ನಮ್ಗೆ ನೋಟಿಫಿಕೇಶನ್ ಆಗಬೇಕಲ್ವಾ ಗೆಸಟೆಡ್ ನೋಟಿಫಿಕೇಶನ್ ಯಾವುದೇ ಕಾನೂನಾದರೂ ಆದ್ರೂ ಆ ಕಾಲದಲ್ಲೂ ನಡೆಯೋದು ಅದಕ್ಕೆ ಉದಾಹರಣೆ ನಮ್ಮ ಮಡಿವಾಳ ದೇವಸ್ಥಾನದಲ್ಲಿ ಇದೆ ಸಾಧಾರಣವಾಗಿ ಶಾಸನಗಳಲ್ಲಿ ರಾಜ ನೇರವಾಗಿ ಪ್ರಜೆಗಳಿಗೆ ಏನು ಹೇಳೋದಿಲ್ಲ ರಾಜನ ಓಕೆ ಅಂದಿರ್ತಾನೆ ಹೊರತು ರಾಜನೇ ನೇರವಾಗಿ ನಿಂತು ಕೊಡಿ ಅಂತ ಹೇಳಲ್ಲ ಈ ಶಾಸನಗಳಲ್ಲಿ ಮಾತ್ರ ಅವನ ರಾಜ ವೀರಬಳ್ಳಾಲ ಅವನೇ ಅವನ ಪ್ರಜೆಗಳಿಗೆ ಎಲ್ಲೆಲ್ಲಿ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ ಹೆಸರು ಕುಂದಾನಿ ಕಿಂಗ್ಡಮ್ ಆಗ್ಲೇ ಹೇಳಿದ್ನಲ್ಲ ನಾನು ಈ ವಾಡಿಗಳು ಅಂತ ಯಾವ ತರ ಇವು ಬಿರಿವಿ ನಾಡು ಮಾಸಂಡಿ ನಾಡು ಮೊರ್ಸ್ ನಾಡು ಇವೆಲ್ಲಾ ನಾಡುಗಳ ರಾಜ್ಯ ಪ್ರಜೆಗಳಿಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಕೆಲವು ತೆರಿಗೆಗಳು ಯಾವ ತೆರಿಗೆಗಳು ಲೂಮ್ಸ್ ನೇಯರ್ ಗೋಲ್ಡ್ ಸ್ಮಿತ್ಸ್ ಮತ್ತೆ ಬೇರೆಯವನ್ನೆಲ್ಲ ಬಿಟ್ಟು ಕೊಡ್ತಾ ಇದ್ದೀನಿ ನೀವುಗಳೆಲ್ಲ ಅದನ್ನ ನನ ಕಟ್ಟ ಬದಲಾಗಿ ಆ ದೇವಸ್ಥಾನಕ್ಕೆ ಆ ಕೆಲವು ಕಾರ್ಯಗಳಿಗೆ ಕೊಡಬೇಕು ಅಂತ ರಾಜ ಆಜ್ಞೆ ನೇರವಾಗಿ ಹೇಳ್ತಾ ಇದಾನೆ ನೋ ಡಿಸ್ಕಷನ್ ನೋ ಆ ಸಬಾರ್ಡಿನೇಟ್ ಬಾಡೀಸ್ ಲೋಕಲ್ ಇದೆಲ್ಲ ಗಾ ಅವೆಲ್ಲ ಹೋಯ್ತು ನಷ್ಟನೋ ಪಷ್ಟನೋ ನನಗೆ ಗೊತ್ತಿಲ್ಲ ನೀವು ಮಾಡ್ಬೇಕಿದ್ ಬಟ್ ಇದು ಗೆಜೆಡ್ ನೋಟಿಫಿಕೇಶನ್ ಅಲ್ವಾ ಒಂದೇ ಕಡೆಗೆ ಅವನ್ ಹೇಳೋದಿಲ್ಲ ಟೆಂಪ್ಲೆಟ್ ತರ ಮಾಡ್ಬಿಟ್ಟು ಐದಾರು ಜಾಗಗಳಲ್ಲಿ ಸೇಮ್ ಡಿಟೋ ಅದ್ನ ಬರ್ದೇ ಇವಾಗ ಮಹಾರಾಷ್ಟ್ರೋಟಿಫಿಕೇಶನ್ ಆಯ್ತು ಅಂದ್ರೆ ಅದೇ ನೋಟಿಫಿಕೇಶನ್ ಕರ್ನಾಟಕಕ್ಕೆ ತಗೊಂಡು ಒಂದು ಪದ ತೆಗಿಯೋದು ಇನ್ ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅನ್ನೋ ಬದಲು ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಹಾಕೋದು ಮತ್ತು ಇನ್ ಡಿಸ್ಟ್ರಿಕ್ಟ್ಸ್ ಆಫ್ ಏನೋ ತೆಗಿಯೋ ಬದಲು ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಹಾಕೋದು ಬಟ್ ಕಂಟೆಂಟ್ ಕೋರ್ ಮೀಟ್ ಎಲ್ಲ ಒಂದೇ ಅದೇ ಮಾಡಿ ಮಾಡಿರೋದು ಇಲ್ಲಿ ಅದರ ಉದಾಹರಣೆಗಳು ಒಂದು ಎರಡು ಮೂರು ಸಿಗುತ್ತೆ ಓಕೆ ಮುಂದೆ ನೋಡ್ಕೊಂಡು ಹೋಗೋಣ ಸುಮಾರು ಟೈಮ್ ಆಗ್ತಾ ಬಂತು ಲಾಸ್ಟ್ ಟಾಪಿಕ್ ಇಲ್ಲಿ ಇಟ್ಕೊಂಡಿರೋದು ನಾನು ಟ್ಯಾಕ್ಸೇಷನ್ ಇದುವರೆಗೂ ಏನಾರ ಪ್ರಶ್ನೆಗಳಿತ್ತು ಅಂದರೆ ದಯವಿಟ್ಟು ಕೇಳಿ ಒಂದೆರಡು ನಿಮಿಷ ಬೇಕಿದ್ರೆ ಮಾಡಬಹುದು ನಾನೊಂದು ನೀರು ಕುಡಿತೀನಿ ಪ್ರಶ್ನೆ ಪ್ರಶ್ನೆ ಇದೆಯಾ ಪ್ರದೀಪ್ ನಾನೊಂದು ಪ್ರಶ್ನೆ ಕೇಳಬೇಕು ಕೇಳಿ ಕೇಳಿ ಸರ್ ಉದಯಕುಮಾರ್ ಅವರು ನೀವು ಸಾಕಷ್ಟು ಇಷ್ಟೆಲ್ಲ ಇರೋದು ನಮಗೆ ಗೊತ್ತಿರಲಿಲ್ಲ ತುಂಬಾ ಸಂತೋಷ ಇಷ್ಟು ಡಿಟೇಲ್ ನಾವು ಎಲ್ಲರಿಗೂ ಒಂಥರ ಹೆಮ್ಮೆ ಪಡೋ ತರ ಇದೆ ಈಗ ನಮ್ಗೆ ಈ ಡಿಪ್ಯಾಕ್ ಅಲ್ಲಿ ನಾವು ಎಲ್ಲ ಫ್ಯೂಚರ್ ಕಾರ್ಪೊರೇಟರ್ಸ್ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನೀವು ಇಷ್ಟೆಲ್ಲ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ಇದನ್ನ ನಾವು ಹೇಗೆ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ಒಂದು ಮಾರ್ಗದರ್ಶನ ಕೊಡಿ ಮಾಡ್ತೀರಾ ಮುಂದೆ ಮಾತಾಡ್ತೀನಿ ಓಕೆ ಆಯ್ತು ಅಲ್ಲ ಅದಕ್ಕಲ್ಲ ನಿಮ್ಮ ನೀವು ಮಾಡಬೇಕು ನಿಮ್ ಕರ್ತವ್ಯ ಅದು ಹೇಳ್ತೀನಿ ಹೇಗೆ ಮಾಡಬಹುದು ಅಂತ ತೋರಿಸ್ತೀನಿ ಥ್ಯಾಂಕ್ ಯು ಮಾಡ್ ಎರಡನೇ ಈ ಕೊನೆ ಭಾಗ ಬಂದು ಟ್ಯಾಕ್ಸೇಷನ್ ತೆರಿಗೆ ಹಾಗಿತ್ತು ಆ ಇದ್ರೆ ಕೇಳಬಹುದು ಹೇಳಿ ಈಗ ಮೊದಲಿಗೆ ಹೇಳಿದ್ದು ಸಂಬಂಧಪಟ್ಟಿತ್ತು ಅಂದ್ರೆ ಕೇಳೋಣ ಕೇಳೋಣ ಆರೋಗ್ಯ ಸ್ವಾಮಿ ಬೆಂಪೂರಲ್ಲಿ ಆ ದೇವಸ್ಥಾನ ಇದೆಯಲ್ಲ ಹೋಗಿದ್ದೀನಿ ನೋಡಿದ್ದೀನಿ ಅದ್ರ ಸುತ್ತಮುತ್ತಲು ಸುಮಾರು ತಿಂಗಳ ಜಾತಿಗೆ ಸೇರಿದವರು ಸುಮಾರು ಹದಿನೈದು ಸಾವಿರ ಜನ ಇದ್ದಾರೆ ಆ ದೇವಸ್ಥಾನಕ್ಕೂ ಮತ್ತು ಅವ್ರಿಗೇನಾದ್ರು ಸಂಬಂಧ ಇದೆಯಾ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಸರ್ ಅದು ನೇರವಾದ ಸಂಬಂಧ ಇಲ್ಲ ಏನಂದ್ರೆ ತಿಗಳರು ಅನ್ನೋರು ಹದಿನಾರನೇ ಶತಮಾನದಲ್ಲಿ ಈ ಕಡೆ ಬಂದರು ಅಂತ ಒಂದು ಜಾನಪದ ಸರ್ ಇದು ಇತಿಹಾಸ ಅಂತ ಹೇಳೋದಕ್ಕಿಲ್ಲ ನೀವು ಅವ್ರ ಭಾಷೆ ನೋಡಿದ್ರು ಕೂಡ ಅದರಲ್ಲಿ ತುಂಬಾ ತಮಿಳು ಬೆರೆಸಿರೋ ಭಾಷೆ ಅದು ಮತ್ತೆ ಅವರು ಶಕ್ತಿ ಆರಾಧನೆ ಮಾಡೋರು ನಮ್ ಕರ್ಗ ಎಲ್ಲ ತುಂಬಾ ಇದು ಮಾಡೋರು ಅವರು ಇದಾರೆ ಸಾಕಷ್ಟು ಜನ ಇನ್ನೊಂದು ಹೂ ತೋಟ ಇನ್ನೊಂದು ಎಲ್ಲ ಮಾಡ್ತಾ ತಿಳಿದ್ರೆ ಮೊದಲಿಗೆ ಮಾಡ್ತಾ ಅವರು ನಗರ್ ತರು ಅಂದ್ರೆ ನೀವು ಕೇಳಿದಾಗ ನಂಗೆ ಇನ್ನೊಂದ್ ಇದು ಬಂತು ನಗರ್ ತರು ಅಂದ್ರೆ ನಗರ್ ತರ್ ಪೇಟ್ ಅಂತ ಇದೆಯಲ್ಲ ವ್ಯಾಪಾರಿಗಳವ್ರು ಅಲ್ಲಿ ಬೇಗೂರ್ ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧ ಇದೆ ಅನ್ನೋದಕ್ಕೆ ಬೇರೆ ಏನೇನೋ ಒಂದ್ ಇದೆ ಅಲ್ಲಿ ಆದ್ರೆ ತಿಳೋರ್ಗೂ ಅದಕ್ಕೂ ಇವ್ರು ನನಗೇನ್ ಗೊತ್ತಿದ್ದಿಲ್ಲ ಯೋಚನೆ ಮಾಡಬೇಕಾಗತ್ತೆ ಸಾವಿರ ವರ್ಷಗಳಲ್ಲಿ ತುಂಬಾ ನಡೆದಿರುತ್ತೆ ಸರ್ ಅದು ಆ ಹೇಳೋದಿಕ್ಕಿಲ್ಲ ಯಾವ ಕಾಲದಲ್ಲಿ ಯಾವ ಯಾವತರ ಉಟ್ಕೊಂತು ಏನ್ ಬೆಳೀತು ಅಂತ ಇದ್ದೇ ಇರುತ್ತೆ ಯಾಕಂದ್ರೆ ದೇವಸ್ಥಾನನೇ ಕೇಂದ್ರ ಊರಿಗೆ ಯಾವಾಗ್ಲೂ ಅಲ್ಲಿ ಬಂದಿದೆ ಸರಿ ಮುಂದುವಣ ಆಯ್ತು ಇದು ನಿಮಗೆ ಉದಾಹರಣೆಗೆ ತೋರ್ಸೋದಕ್ಕಾಗಿ ಇಟ್ಕೊಂಡಿದೀನಿ ಎಷ್ಟು ಮಟ್ಟಿಗೆ ಆ ಸ್ಕ್ರೀನ್ ಮೇಲೆ ಓದ್ಬೋದೋ ಗೊತ್ತಿಲ್ಲ ಇದು ದೊಂಬಳೂರಿನ ಒಂದು ಶಾಸನ ಎಂಟರ ಶಾಸನ ಇದನ್ನ ಇಟ್ಕೊಂಡು ನಾನು ನಿಮಗೆ ಕೆಲವು ವಿಷಯಗಳು ಹೇಳ್ತೀನಿ ಹ್ಯಾ ಸಾವಿರದ ನಾನ್ನೂರ ಎಂಟು ಅಂತ ಹೇಳ್ಬೋದು ಅನ್ನೋದಕ್ಕೆ ಮೊದಲಿಗೆ ಇಲ್ಲಿ ಮೊದಲನೇ ಓದೋದಕ್ಕೆ ಓದೋದಿಕ್ಕಾದ್ರೆ ಓದಿ ಏನಂದ್ರೆ ಸ್ವಸ್ತಿ ಶ್ರೀ ಶಕ ವರ್ಷ ಸಾವಿರದ ಮುನ್ನೂರ ಮೂವತ್ತನೇ ವಿರೋಧಿ ಸಂವತ್ಸರ ಚೈತ್ರ ಶುದ್ಧ ಎಂಥದೋ ಸೋಮವಾರ ಸ್ವಸ್ತಿ ಅಂತ ಇದೆ ಅಲ್ವಾ ಇದು ನಮ್ಮ ಹಿಂದೂ ಶಾಖಾ ಕ್ಯಾಲೆಂಡರ್ ಸಿಸ್ಟಮ್ ಸರ್ ಇವತ್ತಿನ ದಿನ ಮೇ ಇಪ್ಪತ್ಮೂರು ಸಾವಿರ ಎರಡ್ ಸಾವಿರದ ಇಪ್ಪತ್ತು ಅಂತ ಯಾವ ತರ ಹೇಳ್ತೀವೋ ಶನಿವಾರ ಅಂತ ಹೇಳ್ತೀವೋ ಪಂಚಾಂಗ ತೆಗೆದ್ರೆ ಇವತ್ತಿಗೂ ನಾವು ಇದೇ ಹೇಳೋದು ಈ ತರಾನೇ ಬರೆಯೋದು ಮೊದಲಿಗೆ ನಾವು ಹೇಳ್ತಾ ಇದ್ದಿದ್ದು ಇದೇ ತರಾನೇ ಶಾಖ ಅಂದ್ರೆ ಶಾಖ ಆ ಸಿಸ್ಟಮ್ ಶಾಖ ವರುಷ ಸಾವಿರದ ಮುನ್ನೂರ ಹಳಗ್ ಮಾಡಿದ್ರ ಈ ಆರ ಈಗ ನಾವು ಬಳಸೋದಿಲ್ಲಪ್ಪ ಬಿಟ್ಬಿಟ್ಟಿದೀವಿ ಮೂವತ್ತನೆಯ ವಿರೋಧಿ ಅಂದ್ರೆ ತರ್ಟೀನ್ ತರ್ಟಿ ಶಕ ವರುಷ ಸಾವಿರದ ಮುನ್ನೂರ ಮೂವತ್ತು ಶಕ ಸಿ ಶಕಕ್ಕೂ ಇವತ್ತಿನ ನಮ್ಮ ಕ್ಯಾಲೆಂಡರ್ ಸಿಸ್ಟಮ್ಗೂ ಎಪ್ಪತ್ತೆಂಟು ವರ್ಷ ವ್ಯತ್ಯಾಸ ಸೊ ಅದಕ್ಕೆ ನೀವು ಎಪ್ಪತ್ತೆಂಟು ಸೇರಿಸಿದ್ರೆ ಇವತ್ತಿನ ಇದು ಸಿಗತ್ತೆ ಕರೆಂಟ್ ಕ್ರಿಶ್ಚಿಯನ್ನ ಎಂಥದೋ ಕ್ಯಾಲೆಂಡರ್ ಸಿಸ್ಟಮ್ ನಿಮ್ಗೆ ಬರುತ್ತೆ ಸೊ ತರ್ಟೀನ್ ಓ ಒನ್ ಜೀರೋ ಏಟ್ ಪ್ಲಸ್ ಮೂವತ್ತು ಸಾರಿ 78 ತರ್ಟಿ ಪ್ಲಸ್ ಸೆವೆಂಟಿ ಮಾಡಿದ್ರೆ ನಿಮ್ಗೆ ಫೋರ್ಟೀನ್ ಜೀರೋ ಬರುತ್ತೆ ಹಾಗೆ ನಾವು ವರ್ಷ ಕಂಡು ಹಿಡಿಯೋದು ನಮ್ಮ ಸಿಸ್ಟಮಲ್ಲಿ ಬರೀ ಒಂದು ಸಂಖ್ಯೆ ಒಂದೇ ಅಲ್ಲ ಅದಕ್ಕೊಂದು ವರ್ಷಕ್ಕೂ ಹೆಸರೂ ಇದೆ ಅರವತ್ತು ಸಂವತ್ಸರಗಳಿವೆ ಈಗ ಯಾವ ರೀತಿ ನಾವು ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಒಂದು ಎರಡು ಮೂರು ಅಂತ ಕರಿಬೋದು ಅಲ್ವಾ ನಂಬರ್ ಒನ್ ನೀನು ನಂಬರ್ ಟು ನಂಬರ್ ತ್ರೀ ಅಂತ ತಮಾಷೆ ಕರ್ದು ಕರಿತೀವಿ ಹೆಸರು ಕೂಡ ಕೊಡ್ತೀವಿ ಅದೇ ತರ ವರ್ಷಗಳಿಗೆ ಹೆಸರು ಕೊಟ್ಟು ಕೊಡ್ತೀವಿ ಅವು ಅರವತ್ತು ಅದಕ್ಕೆ ಸಂವತ್ಸರ ಅಂತ ಕರೆಯೋದು ಈ ಇದರಲ್ಲಿ ವಿರೋಧಿ ಸಂವತ್ಸರ ಅಂತ ಬರ್ತಿದೆ ಮತ್ತೆ ಚೈತ್ರ ಮಾಸ ಅದು ಯಾವ ಮಾಸ ಅಂದ್ರೆ ಚೈತ್ರ ಮಾಸ ಶುದ್ಧ ಪಕ್ಷ ನಮ್ಮಲ್ಲಿ ವಾರ ಅಂದ್ರೆ ವೀಕ್ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ ಫೋರ್ಟ್ ನೈಟ್ ಕಾನ್ಸೆಪ್ಟ್ ಫೋರ್ಟ್ ನೈಟ್ ಅಂದರೆ ಹುಣ್ಣಿ ಪೂರ್ಣಿಮೆಯಿಂದ ಅದೇ ಫುಲ್ ಮೂನ್ ಟು ನೋ ಮೂನ್ ಅಮಾವಾಸ್ಯೆಯಿಂದ ಪೂರ್ಣಿಮೆ ಲೆಕ್ಕಾಚಾರ ಒಂದು ತಿಂಗಳಲ್ಲಿ ನಿಮಗೆ ಈ ಹುಣ್ಣಿಮೆಯಿಂದ ಪೂರ್ಣಿಮೆ ಇದು ಅಮಾವಾಸ್ಯೆ ಬರುತ್ತಲ್ಲ ಲೆಕ್ಕಾಚಾರ ಅದು ಸೊ ಎಲ್ಲಿದ್ದೆ ಶುದ್ಧ ಹ್ಮ್ ಶುದ್ಧ ನಾಲ್ಕು ಕಾಣುತ್ತೆ ಸ್ವಲ್ಪ ದೂರದ ಕಾಣಿಸ್ತಾ ಇಲ್ಲ ಇಲ್ಲಿ ಸೋಮವಾರ ಸೋ ಅಂದರೆ ಸೋಮವಾರ ಇವತ್ತಿಗೂ ನಾವು ಡಬ್ಲ್ಯೂಇ ಡಿ ಪಿ ಯು ಇ ಅಂತ ಅಬ್ರಿವೇಶನ್ ಮಾಡ್ತೀವಲ್ಲ ಸೋಮವಾರ ಅಂತ ಪೂರ್ತಿಯಾಗಿ ಬರೆಯೋ ಬದಲು ಸೋಮ ಅಂತ ಬರ್ದ್ರು ಇದನ್ನ ಈ ರೀತಿ ಈ ಶಾಸನದಲ್ಲೇ ಬರ್ದಿರೋದ್ರಿಂದ ನಾವು ಎಕ್ಸಾಕ್ಟ್ ಆಗಿ ಲೆಕ್ಕ ಹಾಕೋಬಹುದು ಈ ಇದರಲ್ಲಿ ಮಾಡ್ಲಿಲ್ಲ ಫೋರ್ಟೀನ್ ಏಟ್ ಮಾರ್ಚ್ ಮೂರು ಅಂತ ನಾವು ಕರೆಕ್ಟ್ ಆಗಿ ಆ ಕಾಲಕ್ಕೆ ಈ ಶಾಸನ ಬರ್ದಿದ್ದು ಅಂತ ಹೇಳಿ ಅದಕ್ಕಾಗೇನ ಇದುವರೆಗೂ ನಾ ಪ್ರತಿಯೊಂದು ವರ್ಷಗಳು ಅಲ್ಲಿ ಹೇಳ್ಕೊಂಬಂದಾಗ್ಲೂ ಆಧಾರ ಏನಪ್ಪಾ ಅಂದ್ರೆ ಇದು ಶಾಸನದಲ್ಲಿ ಮೊದಲನೇ ಸಾಲ್ ಸಾಧಾರಣವಾಗಿ ಇದಿರುತ್ತೆ ಅದನ್ನೆಲ್ಲ ಬಿಡೋಣ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇವಸ್ಥಾನಗಳಲ್ಲಿ ಇರೋ ಶಾಸನಗಳು ಸಾಧಾರಣವಾಗಿ ಎಲ್ಲ ದಾನ ಶಾಸನಗಳು ಆ ಕಾಲದಲ್ಲಿ ದೇವಸ್ಥಾನ ನಡೆಸೋದಿಕ್ಕೆ ಒಂದು ವ್ಯವಸ್ಥೆ ಏನು ಅಂದ್ರೆ ತೆರಿಗೆನ ಬಿಡೋದು ರಾಜ ಸೆಕ್ಷನ್ ಏಯ್ಟಿ ಜಿ ಜಿ ಇದೆಯಲ್ಲ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಕಟ್ಟೋ ಬದಲಾಗಿ ಆಸ್ಪತ್ರೆಗೆ ದೇವಸ್ಥಾನಕ್ಕೆ ಅನಾಥಾಶ್ರಮಕ್ಕೆ ನಾವು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಎಕ್ಸಾಮ್ಷನ್ ಅಂತಾರಲ್ಲ ಅಂದರೆ ಅದು ಬದಲಾಗಿ ನಾವು ಏನೂ ಕೊಡೋ ಅವಶ್ಯಕತೆ ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಂತ ಸೇಮ್ ಅದೇ ಸಿಸ್ಟಮ್ ಆಗಲೂ ಇದ್ದಿದ್ದು ಸೊ ರಾಜನಿಗೆ ನಾವು ಕಾಸು ದೇವಸ್ಥಾನಕ್ಕೆ ಕೊಡ್ತೀವಿ ನಿನಗೆ ಕೊಡೋದಿಲ್ಲ ಅವನು ಒಪ್ಪಿಗೆ ಕೊಟ್ಟು ಆಯಿತು ಮಾಡಿ ಅಂತ ಅದನ್ನು ಗೇಸೆಟೆಡ್ ನೋಟಿಫಿಕೇಷನ್ ಬರಬೇಕು ನೋಡಿ ನಾನು ಇವಾಗ ಯಾವುದೋ ಒಂದು ಬೇಕು ಬೇಕಿದ್ದ ಅನಾಥಾಶ್ರಮಕ್ಕೂ ಆಸ್ಪತ್ರೆಗೂ ಕೊಟ್ಬಿಟ್ರೆ ಒಪ್ಪಲ್ಲ ಅದೊಂದು ಸೆಲೆಕ್ಟೆಡ್ ಲಿಸ್ಟ್ ಇರುತ್ತೆ ಗೌರ್ಮೆಂಟ್ದು ಆ ಅದೊಂದು ಆ ನ ನೋಟಿಫೈ ಮಾಡಿರ್ತಾರೆ ಅದೇ ಥರ ಇದು ಸೊ ಸೆಲೆಕ್ಟೆಡ್ ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳಿಗೂ ಅಲ್ಲ ಇದು ದೊಮ್ಳೂರು ಚಕ್ರನಾಥ ಸ್ವಾಮಿ ದೇವಸ್ಥಾನಕ್ಕೆ ಈ ತೆರಿಗೆಗಳನ್ನ ಬಿಟ್ಕೊಡ್ತಾ ಇದೀನಿ ಯಾವ ತೆರಿಗೆಗಳು ಈ ಅರ್ಶನದ ಇದೆ ನೋಡಿ ಓದಬಹುದು ಅಂತ ಕಷ್ಟ ಅಲ್ಲ ಆ ಮಗ್ಗದ ಮಗ್ಗದೆರೆ ಮಗ್ಗ ಅಂದ್ರೆ ಮಗ್ಗ ಅದೇ ಲು ಮಗ್ಗದ ಮೇಲೆ ಒಂದು ತೆರೆ ಆಮೇಲೆ ಮೆದು ಬಡಗಿ ಕಾರ್ಪೆಂಟ್ರು ಪ್ರೊಫೆಷನಲ್ ಟ್ಯಾಕ್ಸ್ ಕಮ್ಮಾರ ಅಸಗ ಅಂದ್ರೆ ಅಗಸ ಡೊಬಿ ಪ್ರೊಫೆಷನಲ್ ಟ್ಯಾಕ್ಸ್ ಇಟ್ಕೊಳ್ಳಿ ಇದು ಮೊನ್ನೆ ಮೊನ್ನೆ ನಮ್ಮ ಜಿ ಎಸ್ ಟಿ ಬರೋವರೆಗೂ ಒಂದೊಂದು ಪ್ರೊಫೆಷನ್ಗೂ ಒಂದೊಂದು ಟ್ಯಾಕ್ಸ್ ಇತ್ತು ಇವಾಗ ಮೊನ್ನೆ ಕೂಡ ಸ್ಟ್ಯಾಂಡರ್ಡೈಸ್ ಮಾಡೋಕೆ ಸ್ಲಾಬ್ಗಳೆಲ್ಲ ಬರೋದಕ್ಕೆ ಮೊದಲಿಗೆ ಸೊ ಒಬ್ಬ ಯಾರ್ಯಾರೆಲ್ಲ ತೆರಿಗೆನ ಬಿಟ್ಕೊಡ್ಬೋದು ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ ಅಗಸ ಅಸಗ ಕುಂಬಾರ ಮಾದೆಗ ಚಪ್ಪಲಿ ಹೊಳೆಯವನು ಮಾದಿಗ ಅಂತ ಹೇಳಿ ಕೈಗಾಣ ಗಾಣ ಅಂದ್ರೆ ಅದೇ ಎಣ್ಣೆ ತೆಗಿತೀವಲ್ಲ ಕೈಗಾಣ ಅಂದ್ರೆ ಕೈಯಲ್ಲಿ ಸುತ್ತಿ ತೆಗಿತಾರಲ್ಲ ಅದನ್ನ ಮತ್ತೆ ಎತ್ತುಗಾಣ ವ್ಯತ್ಯಾಸ ನೋಡಿ ಇವತ್ತು ಹ್ಯಾಂಡಿಕ್ರಾಫ್ಟ್ಗೆ ಒಂದು ಟ್ಯಾಕ್ಸ್ ಹ್ಯಾಂಡ್ ಮೇಡ್ ಅಂದ್ರೆ ಒಂದು ಟ್ಯಾಕ್ಸ್ ಮೆಷಿನ್ ಮೇಡ್ ಅಂದ್ರೆ ಒಂದು ಟ್ಯಾಕ್ಸ್ ಸೇಮ್ ಎಲ್ಲಿಂದ ಬರ್ತಾ ಇದೆ ಎತ್ತುಗಾಣ ಅಂದ್ರೆ ಏನು ಮೆಷಿನ್ ಆನೆ ಅಯ್ಯೋ ಪ್ರಾಣಿ ಸೊ ಕೈಗಾಣಕ್ಕೆ ಒಂದು ಟ್ಯಾಕ್ಸ್ ಇತ್ತು ಎತ್ತು ಒಂದು ಟ್ಯಾಕ್ಸ್ ಇತ್ತು ಆಮೇಲೆ ಬಂಡಿ ಗಾಡಿಗಳಿಗೆ ವೆಹಿಕಲ್ ಟ್ಯಾಕ್ಸು ನಾವು ಟ್ಯಾಕ್ಸ್ ರೋಡ್ ಟ್ಯಾಕ್ಸು ವೆಹಿಕಲ್ ಟ್ಯಾಕ್ಸು ಕುದುರೆಯ ಗಾಡಿಗಳ ಮೇಲೆ ಹೋಗುತ್ತೆ ನಿಮಗೆ ಟೂ ವೀಲರ್ ಒಂದು ಟ್ಯಾಕ್ಸು ಫೋರ್ ವೀಲರ್ ಒಂದು ಟ್ಯಾಕ್ಸು ಕಮರ್ಷಿಯಲ್ ಒಂದು ವೆಹಿಕಲ್ ಒಂದು ಟ್ಯಾಕ್ಸು ಪ್ಯಾಸೆಂಜರ್ ವೆಹಿಕಲ್ ಒಂದು ಟ್ಯಾಕ್ಸ್ ಆ ಥರ ಇಲ್ವಾ ಆ ಥರ ಸ್ಪಷ್ಟವಾಗಿ ಬಿಡಿಸ್ಕೊಂಡು ಹೋಗ್ತಾ ಇದಾರೆ ಕುದುರೆ ಕುದುರೆಯ ಕೂಲಿ ಕೂಲಿ ಕೂರಿ ಅಂತ ಇಟ್ಕೊಳ್ಳಿ ಮಾರಿದ ಶುಲ್ಕ ಮಾರಿದ ಅಂದರೆ ಸೇಲ್ಸ್ ಟ್ಯಾಕ್ಸ್ ಹಾ ಕೋಣ ಕುರಿ ಎಮ್ಮೆ ಎಲೆ ಆ ಎಲೆ ಎಲೆ ಅಂದರೆ ಇದಿಟ್ಕೊಳ್ಳಿ ಎಲೆ ಅಡಿಕೆ ಮರೆ ಮರ ಒಳ್ಳಿ ತೋಟ ತುಡಿಕೆ ಇವಕ್ಕೆಲ್ಲ ಒಂದೊಂದು ಒಂದೊಂದು ತೆರಿಗೆಗಳು ಆಮೇಲೆ ಅಕ್ಕಸಾಲೆ ಆ ಗ್ರಾಮಗಳ ಒಳವಾಳಿ ಹೊಳವಾಳಿ ಅಂತ ಒಂದು ಪಿರಡ ಪದ ಬರುತ್ತೆ ಭಾಳ ಇಂಟ್ರೆಸ್ಟಿಂಗ್ ಇದು ಒಳವಾಳಿ ಅಂದ್ರೆ ಒಳಗ ಬರೋ ಇದಕ್ಕೆ ಪದಾರ್ಥಗಳಿಗೆ ಇಂಪೋರ್ಟ್ ಟ್ಯಾಕ್ಸ್ ಹೊರವಾಳಿ ಅಂದ್ರೆ ಎಲ್ಲಿಂದ ಹೊರಗಡೆ ಹೋಗ್ತಾ ಇರೋ ಸಾಮಾನುಗಳಿಗೆ ಸಾಮಗ್ರಿಗಳಿಗೆ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಇದು ಆ ಕಾಲದಲ್ಲಿ ಇಂಪೋರ್ಟ್ ಎಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲಿಗೆ ಮಾಡೋರು ಅಕ್ಕಪಕ್ಕದ ರಾಜ್ಯಗಳಿಗೆ ಸಾಮ್ರಾಜ್ಯಗಳಿಗೆ ಇದನ್ನೆಲ್ಲ ಅವನು ಪ್ರದೇಶ ಬರೆದಿದೆ ಇಲ್ಲಿ ನಾನು ಹೈಲೈಟ್ ಮಾಡಲಿಲ್ಲ ಎರಡು ಗ್ರಾಮಗಳು ಕೋಡಿಹಳ್ಳಿ ಅಂತ ಬರುತ್ತೆ ಎನ್ಎಲ್ ಕೋಡಿಹಳ್ಳಿ ಅಂತ ಏರ್ಪೋರ್ಟ್ ರೋಡಲ್ಲಿ ಬರುತ್ತೆ ಎನ್ ಎಲ್ ಬೇಲೂರ್ ಎನ್ಎಲ್ ಕೋಳಿ ಕೋಡಿಹಳ್ಳಿ ಅಂತ ಏರ್ಪೋರ್ಟ್ ರೋಡ್ ಎರಡು ಭಾಗಗಳ ಆ ಕಡೆ ಕಡೆ ಬರುತ್ತೆ ಕೋಡಿಹಳ್ಳಿ ಕೋಡಿಹಳ್ಳಿ ಗ್ರಾಮದ ಇಲ್ಲದಲ್ಲಿ ಇದ್ದವರು ಈ ಇದರಲ್ಲೆಲ್ಲ ಏನಂತೀರ ಈ ಪ್ರೊಫೆಷನಲ್ ಅಲ್ಲಿ ಇದ್ದವರೆಲ್ಲರೂ ಈ ವ್ಯಾಪಾರದ ಟ್ಯಾಕ್ಸ್ ಕಂತನ್ನೆಲ್ಲ ಆ ದೇವಸ್ಥಾನಕ್ಕೆ ಕೊಡಬೇಕಂತೆ ಶಾಸನದಲ್ಲಿ ಬರ್ದಿರೋದು ಸೊ ಇಷ್ಟೆಲ್ಲ ತಿತ್ತು ಅಂತ ನಮಗೆ ಗೊತ್ತಾಗತ್ತೆ ಇದೇ ತರ ಬೇರೆ ಬೇರೆ ಇದೆ ಇನ್ನೊಂದು ಇದು ಎಕ್ಸ್ಕ್ಲೂಸಿವ್ ಆಗಿ ತೆಗೆದ್ ಸ್ವಲ್ಪ ದೊಡ್ಡ ದೇವಸ್ಥಾನ ಇದು ದೊಡ್ಡ ದೇವಸ್ಥಾನಕ್ಕೆ ದೊಡ್ಡ ಸ್ವಲ್ಪ ಜಾಸ್ತಿನೇ ಬೇಕು ದುಡ್ಡು ನಿಮಗೆ ಈ ತರ ಈ ಒಂದಷ್ಟು ಹತ್ತ ಎಂಟ ಜನ ಅಲ್ಲಿ ಎಷ್ಟು ಜನ ಇದ್ದಿರೋರು ಆ ಕಾಲದಲ್ಲಿ ಅವರೆಲ್ಲ ನೀವು ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಸೇರಿರೋರೇನೋ ಸಾಲದು ದುಡ್ಡು ಮತ್ತೆ ಇನ್ನೊಂದ್ಸತಿ ರೆಡಿ ಮಾಡ್ಬೇಕಾದ್ರೂ ಸಾವಿರದ ನಾನ್ನೂರ ಎಂಟರದು ನಲ್ವತ್ತು ವರ್ಷದಲ್ಲಿ ದೇವಸ್ಥಾನ ಬಿಡಿದೆ ರಿಪೇರಿಗೆ ಬಂದಿತ್ತೇನೋ ಜನಗಳ ಸಂಖ್ಯಾನು ಒಂದ್ ಸ್ವಲ್ಪ ಜಾಸ್ತಿ ಆಗಿತ್ತೇನೋ ಪ್ರಸಿದ್ಧವಾಗಿತ್ತೇನೋ ದುಡ್ಡು ಜಾಸ್ತಿ ಬೇಕು ಏನ್ ಮಾಡಿದ್ರು ಅಂದ್ರೆ ಸೊಂಡೆಕೊಪ್ಪ ಅಂತ ಇಲ್ಲಿ ಕರಸರ ತೋರಿಸಿ ಸೊಂಡೆಕೊಪ್ಪ ಅಂದ್ರೆ ಇಲ್ಲಿ ನೆಲಮಂಗ್ಲದ ಹತ್ರ ಬರುತ್ತೆ ಸೊಂಡೆಕೊಪ್ಪ ವೆಂಟೆ ಅಂದ್ರೆ ಅದೊಂದು ಚಿಕ್ಕ ಇದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ವೆಂಟೆ ಅನ್ನೋದು ಕೂಡ ಒಂದು ಎಂಟತ್ತು ಗ್ರಾಮಗಳು ಸೇರಿತ್ತು ಏನೋ ಅಲ್ಲಿಂದ ಬರ್ತಿದ್ದ ಅಷ್ಟೂ ಕಂದಾಯ ಶುಲ್ಕ ಹೆಜ್ಜುಲ್ಕಾ ಅನ್ನೋದು ಸೇಮ್ ಅದೇ ಕನ್ನಡದ ಇದು ಪೆರಿ ಹಿರಿ ಶುಲ್ಕ ಹೋಗಿ ಪೆರ್ಜು ಹೆಜ್ಜುಂಕ ಹೋಗಿ ಪೆಜ್ಜುಂಕ ಆಗಿರೋದು ಕರಪ್ಟೆಡ್ ಫಾರ್ಮ್ ಆಗಿರೋದು ಅದು ಸೊ ದೊಡ್ಡ ಟ್ಯಾಕ್ಸ್ ಹೆಜ್ಜುಂಕ ಪೆರ್ಜುಂಕ ಅಂದ್ರೆ ದೊಡ್ಡ ಟ್ಯಾಕ್ಸ್ ಸೊ ಕ್ಯಾಟಗರೈಸೇಷನ್ ನೋಡಿ ಬಿಗ್ ಟ್ಯಾಕ್ಸ್ ಸ್ಮಾಲ್ ಟ್ಯಾಕ್ಸ್ ಅನ್ನೋ ತರ ಬಿಗ್ ಸೆಟ್ ಅನ್ನೋ ಅನ್ನತರ ಬೇರೆ ಬೇರೆ ತರ ಇದು ಮಾಡ ಹೆಜ್ಜುಂಕ ಅಲ್ಲಿಂದ ಸೊಂಡೆಕೊಪ್ಪ ವೆಂಟೆಯಿಂದ ಬರ್ ಸೇರ್ಬೇಕಾದ ಅಷ್ಟು ಶುಲ್ಕಗಳನ್ನ ದೇವಸ್ಥಾನಕ್ಕೆ ಕೊಟ್ಬಿಡ್ಬೇಕಂತ ಸೊ ಹೆಜ್ಜುಂಕ ಅನ್ನೋ ಪದ ನಮಗೆ ಅಲ್ಲಿ ಬಂತು ಸಿಕ್ತು ಅದು ಒಂದ್ ಕಾಲದ ಆ ಕಾಲದ ತೆರಿಗೆ ಅಂತ ಗೊತ್ತಾಯ್ತು ಯಾತಕ್ಕೆ ನೋಡಿ ಎಲ್ಲಾ ಕಡೆನು ಶಾಸನ ಬರೆದಾಗ ಕಾಸು ಬಿಟ್ಕೊಟ್ಟಾಗ ಯಾಕೆ ಅಂತ ಬರಿಬೇಕು ನೀವು ಡೊನೇಷನ್ ಮಾಡಿದ್ರೆ ಎಷ್ಟೋ ಕಡೆ ಕೇಳೇ ಕೇಳ್ತೀರಾ ಏನ್ ಮಾಡಿದ್ರಿ ನಾನ್ ದುಡ್ಡು ಇಲ್ಲ ಮೇಡಮ್ ಅವ್ರು ಬಡ ಮಕ್ಕಳಿಗೆ ಬಟ್ಟೆ ಹೊಲ್ಸ್ಕೊಟ್ವಿ ಫೋಟೋ ಗಿಟ್ಟ ತಗೊಂಡ್ರ ಅಂತ ಕೇಳ್ತೀರಾ ಯಾಕಂದ್ರೆ ನಿಮ್ಗೆ ಕನ್ಫರ್ಮೇಶನ್ ಬೇಕು ಡೌಟ್ ಇರುತ್ತೆ ಅಲ್ವಾ ಅವನ ಎತ್ಕೊಂಡೋಗಿ ಅವ್ರ ಮನೆಗೆ ಬಳಸ್ಕೊಂಡ್ಬಿಟ್ರ ಅವ್ನ ಮಕ್ಳಿಗೆ ಬಳಸ್ಕೊಂಡ್ಬಿಟ್ರ ಯಾರೋ ಒಬ್ಬ ಅಧಿಕಾರಿ ಅದಕ್ಕೆ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಬರೀತಾರೆ ಆ ಶುಲ್ಕನ ಯಾ ಆ ದೇವಸ್ಥಾನದಲ್ಲಿ ಯಾವ ಕಾರ್ಯಕ್ಕಾಗಿ ಅಂತ ಹೇಳಿ ಇಲ್ಲಿ ನೋಡಿ ಉಡುಗೆರೆಯನ್ನು ಚೊಕ್ಕನಾಥ ದೇವರಿಗೆ ಕಾಲದ ಆಹಾರಕ್ಕಾಗಿ ಕಾಲ ಅಂದ್ರೆ ಬೆಳಗಿನ ಆಹಾರಕ್ಕಾಗಿ ಆ ಶುಂಕೆ ಆ ಕೊಪ್ಪ ವೆಂಟೆಯಿಂದ ಬರೋ ತೆರಿಗೆಯನ ಬಳಸ್ಕೋಬೇಕಂತೆ ಮಧ್ಯಾಹ್ನದ ಊಟಕ್ಕಾಗಲ್ಲ ಮಧ್ಯಾಹ್ನ ಆಗಲ್ಲ ಪೂಜಾರಿ ಮನೆ ಅಡಿಗೆ ಆಗಲ್ಲ ದೇವಸ್ಥಾನದ ಬೆಳಿಗ್ಗೆ ಪ್ರಸಾದಕ್ಕಷ್ಟೇ ಅವನ್ನ ಬಳಸ್ಕೋಬೇಕು ಅಂತ ಬರ್ದಿರೋದು ಇದರಲ್ಲಿ ಸೊ ಕಾರ್ಯ ಕೂಡ ಬರೀತಾರೆ ಇವಾಗ ಹೆಚ್ಚು ಕಮ್ಮಿ ಸುಮಾರು ಕಂಪ್ಯಾರಿಸನ್ಸ್ ಇದೆ ನೀವು ಇವತ್ತಿಗೆ ನೋಡಿದ್ರು ಟ್ಯಾಕ್ಸ್ ಅಲೋಕೇಶನ್ ಅಂತ ಹೇಳಿದ್ರೆ ಡೈರೆಕ್ಟ್ ಟ್ಯಾಕ್ಸಸ್ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಮತ್ತೆ ಅಗೇನ್ ನಮ್ಮ ಸ್ಟೇಟ್ಗಳಿಗೆ ಯಾವ ತರ ಅದು ಡಿಸ್ಟ್ರಿಬ್ಯೂಟ್ ಹಾಕೊಂಡು ಹೋಗುತ್ತೆ ಸಿಸ್ಟಮ್ಗಳು ಪದ್ಧತಿಗಳು ಆಗ್ಲಿಂಗು ಬಂದಿದೆ ನಾ ತೋರಿಸಿದ್ವಿ ಎರಡು ಬಟ್ ಪಟ್ಟಿ ನೋಡ್ಕೊಂಡು ಹೋದ್ರೆ ನಿಮಗೆ ಸಾಕಷ್ಟು ಸಿಗುತ್ತೆ ಎಲ್ಲಾ ಡೊನೇಷನ್ಸು ಟ್ಯಾಕ್ಸ್ ಎಕ್ಸಮ್ಟ್ ಅದಕ್ಕೆ ಒಂದು ಪದ ಬಂದು ಸರ್ವಮಾನ್ಯ ಕೊಡುಗೆ ಅಂತ ಹೇಳಿ ಸೊ ಇವಾಗ ನಾನೇನೋ ಕೊಟ್ಟೆ ನೆಲ ನಿಮ್ಮ ಇಲ್ಲಿ ಗಣೇಶ್ ಅವ್ರು ನಂಗೆ ಬಹಳ ಇಷ್ಟವಾದರು ಗಣೇಶ್ ಅವರಿಗೆ ಗಣೇಶ್ ಅವ್ರು ಬಂದು ತಮಾಷೆಗೆ ಒಂದು ದೇವಸ್ಥಾನದ ಅರ್ಚಕರು ಅಂತ ಇಟ್ಕೊಳ್ಳಿ ನಾನು ಎರಡು ಎಕರೆ ಜಮೀನು ಅವ್ರಿಗೆ ಕೊಟ್ಬಿಟ್ಟೆ ಆದರೆ ಗಣೇಶ್ ಅವರಿಗೆ ಕಂದಾಯ ಕಟ್ಟ ಶಕ್ತಿ ಇಲ್ಲ ತೆರಿಗೆ ಕಟ್ಟ ಶಕ್ತಿ ಇಲ್ಲ ಸೊ ನಾ ಕೊಡೋವಾಗ ಏನು ಹೇಳ್ತೀನಿ ಟ್ಯಾಕ್ಸ್ ಎಕ್ಸಮ್ಟ್ ಫಾರ್ ಗಣೇಶ್ ಚಕ್ರವರ್ತಿ ಅಂತ ಕೊಡ್ತೀನಿ ಸೊ ಸರ್ವಮಾನ್ಯ ಕೊಡುಗೆ ಅಂದ್ರೆ ಹಾಗೆ ಅದರ ಅರ್ಥ ಅದು ಅಲ್ಲದೆ ಬೇರೆ ಬೇರೆ ಬರುತ್ತೆ ಕಾಡಂಬರ ನೀರಂಬರ ಅಂತ ಬರುತ್ತೆ ವೆಟ್ ಲ್ಯಾಂಡು ಡ್ರೈ ಲ್ಯಾಂಡು ಗದ್ದೆ ಹೊಲ ಬುಯ್ಲು ಹೀಗೆ ಗದ್ದೆ ಏನು ಬೆಳಿತಾನೆ ಕಬ್ಬು ಏನಂತೀರ ಅದಕ್ಕೆ ಕ್ಯಾಶ್ ಕ್ರಾಪ್ಸು ಆ ಕಾಲಿನ ಕ್ಯಾಶ್ ಕ್ರಾಪ್ಸು ಡ್ರೈ ಲ್ಯಾಂಡಲ್ಲಿ ಬೆಳೆಯೋದು ರಾಗಿ ಮಿಲೆಟ್ಸು ಈ ಥರವು ಅವಕ್ಕೆ ಅಷ್ಟೊಂದು ಬೆಲೆ ಇಲ್ಲ ಸೊ ಅದಕ್ಕೆ ಟ್ಯಾಕ್ಸ್ ರೇಟ್ ಬೇರೆ ಅದು ಬರೀತಾರೆ ಅಷ್ಟೇ ಅಲ್ಲದೆ ಇವಾಗ ಈ ಜಿ ಎಸ್ ಟಿ ಎಲ್ಲ ಬಂದು ಅಡ್ವಾನ್ಸ್ ಟ್ಯಾಕ್ಸ್ ಅಂತೆಲ್ಲ ಕಟ್ಬೇಕು ನೋಡಿ ಏನಂದ್ರೆ ಎಕ್ಸ್ಪೆಕ್ಟೆಡ್ ಇನ್ಕಮ್ ನನಗೆ ಗೊತ್ತಿಲ್ಲಪ್ಪ ನೀನು ಎಷ್ಟು ವ್ಯಾಪಾರ ಮಾಡ್ತೀವೋ ನನಗೆ ಗೊತ್ತಿಲ್ಲ ನೀನು ಆರು ತಿಂಗಳ ನೀನು ಎಷ್ಟು ವ್ಯಾಪಾರ ಆಗುತ್ತೋ ನನಗೆ ಗೊತ್ತಿಲ್ಲ ಅಡ್ವಾನ್ಸ್ ಆಗಿ ನನಗೆ ಎಷ್ಟು ಕೊಟ್ಟುಬಿಡು ಸೊ ಅದಕ್ಕೂ ಅದು ಇತ್ತು ಏನು ಪೂರ್ವಾಯ ಅಂತ ಹೇಳಿ ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಂದ್ರೆ ಅನ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಬಿಡ್ತಿ ನನಗೆ ಗೊತ್ತಿಲ್ಲ ನಿಮ್ಮ ವ್ಯಾಪಾರ ಹೇಗೋ ಹೋಗುತ್ತೋ ನನಗೆ ಮಿನಿಮಮ್ ಇಷ್ಟು ಕಟ್ಟಲೇಬೇಕು ನೀನು ಸೊ ಈ ಥರ ಬೇರೆ ಬೇರೆ ತೆರಿಗೆಗಳು ಬರ್ತಾ ಇರತ್ತೆ ಬಟ್ ಒಂದು ಇಲ್ಲಿ ಔಟ್ ಮಾಡಿ ಇದನ್ನ ಮುಗಿಸ್ತಾ ಮುಗಿಸ್ತೀನಿ ಏನು ಅಂದರೆ ನೀವು ದಾನ ಮಾಡಿದಾಗ ಕೆಲವು ಎಕ್ಸಾಮ್ಷನ್ಗಳು ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ ಈಗ ನಾನು ಗಣೇಶ್ ಅವ್ರಿಗೆ ನಾನು ದೊಡ್ಡ ಊರು ಗೌಡ ನನ್ನ ಹತ್ರ ನೂರು ಜಮ್ ನೂರು ಎಕರೆ ಜಮೀನಿದೆ ಕೊಟ್ಬಿಡ್ತೀನಿ ಗಣೇಶ್ ಅವ್ರಿಗೆ ಆದರೆ ಆ ಜಮೀನಲ್ಲಿ ಒಂದು ದೇವಸ್ಥಾನ ಮತ್ತೆ ಇನ್ನೊಂದು ಮಠ ಮತ್ತೆ ಇನ್ನೊಂದೇನೋ ಸೇರಿದೆ ಅವು ಮಾತ್ ಅದನ್ನ ನಾನು ದೇವಸ್ಥಾನಕ್ಕೆ ಅಂತ ಬಿಟ್ಕೊಟ್ಟಿದ್ದೀನಿ ಮಠಕ್ಕೆ ಅಂತ ಬಿಟ್ಕೊಟ್ಟಿದ್ದೀನಿ ಅವು ಹಾಗೆಯೇ ಉಳ್ಕೊಳತ್ವೆ ಅವು ಎಕ್ಸಾಮ್ ಗಣೇಶ್ ಅವರಿಗೆ ಅದ್ರ ಮೇಲೆ ಏನು ಅಧಿಕಾರ ಇಲ್ಲ ಆ ಎಕ್ಸಾಮಿಷನ್ಸ್ಗೆ ಕೆಲವು ಹೆಸರುಗಳಿವೆ ಸ್ಪೆಷಲ್ ಆಗಿ ದೇವದಾನ ಅಂದ್ರೆ ದೇವಸ್ಥಾನಕ್ ಬಿಟ್ಕೊಟ್ಟಿರೋ ದೇ ಇದು ನೆಲ ಮತ್ ಇವಾಗ ಶಿವನ್ ದೇವಸ್ಥಾನ ಆಗಿನ ಕಾಲದ ರಿಲಿಜಿಯಸ್ ಡಿನೇಷನ್ಸ್ ಇವತ್ತು ನಮಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಲ್ವಾ ಆಗ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಇರ್ಲಿಲ್ಲ ಶೈವರು ವೈಷ್ಣವರು ಜೈನರು ಬೌದ್ಧರು ಇವು ಧರ್ಮಗಳು ಸೊ ಅವು ಆ ಧರ್ಮಗಳಲ್ಲೋ ಜಗಳ ಸಾಕಷ್ಟು ನಡೀತಾ ಇದ್ವು ಈಗಿನ ತರನೆ ಅದಕ್ಕೆ ಸ್ಪೆಸಿಫಿಕ್ ಸ್ಪೆಷಲ್ ಟರ್ಮ್ ಮಾಡಿದ್ದಾರೆ ದಾನ ಕೊಡುವಾಗ ಮಡಿವಾಳ ಶಾಸನಗಳಲ್ಲಿ ಇದೆಲ್ಲ ಬರುತ್ತೆ ಕೆಲವು ಶಾಸನಗಳು ಇವೆಲ್ಲ ಬರುತ್ತೆ ತಿರುವಡೆಯ್ಟಮ್ ಅಂದ್ರೆ ಇವಾಗ ಈಶ್ವರನ್ ದೇವಸ್ಥಾನಕ್ಕೆ ನಾನು ದಾನ ಕೊಡ್ತೀನಿ ಅಂತ ಇಟ್ಕೊಳ್ಳಿ ಈ ಶಿವನ್ ಭಕ್ತರಿಗೂ ವೈಷ್ಣವರಿಗೂ ಜಗಳ ಅಂದ್ರೆ ಜಗಳ ತಕ್ಷ ಕೊಟ್ಟಿದ ತಕ್ಷಣ ಅಲ್ಲಿ ವಿಷ್ಣು ದೇವಸ್ಥಾನ ಇತ್ತು ಅಂದ್ರೆ ಹೋಗಿ ಕೆಡಬಿಡುವ ಅಂತ ಹೇಳಿ ಐ ನಮ್ಮ ಇದೆಲ್ಲ ಶಿವ ಶೈವರ್ ನಮ್ಮ ಭೂಮಿ ಆಯ್ತು ಆ ಮಧ್ಯದಲ್ಲಿ ಯಾಕೆ ಒಂದು ರಾಮನ್ ದೇವಸ್ಥಾನ ತೆಗಿ ಅಂತ ಹೇಳಿ ಅಲ್ವಾ ಎಕ್ಸಾಮಿಷನ್ ಮಾಡೋದಿಕ್ಕೆ ಕೊಡ್ತಾ ಇದ್ದೀನಿ ಅದರಲ್ಲಿ ವಿಷ್ಣು ಟೆಂಪಲ್ಸ್ ಮಾತ್ರ ಎಕ್ಸಾಮ್ ಉಲ್ಟಾನು ನಡಿಯಕ್ಕೆ ಸಾಧ್ಯ ಅಲ್ವಾ ಇವಾಗ ಯಾರೋ ವೈಷ್ಣವರ್ಗೆ ತಗೊಂಡೋಗಿ ಒಂದು ಶಿವ ದೇವಸ್ಥಾನ ಕೂತಿರೋ ಜಾಗ ಕೊಟ್ರೆ ದೇವಸ್ಥಾನ ಕೆಡಬಿಡ್ತಾರೆ ಬದಲಾಯಿಸ್ಬಿಡ್ತಾರೆ ಆತರ ಹಾಕೂಡದು ಅಂತ ಹೇಳೋದಿಕ್ಕೆ ಟು ಇನ್ನೊಂದು ಯಾವುದು ಶಿವನ್ ಶಿವನಿಗೆ ಅಂತ ಒಂದು ಎಕ್ಸ್ಕ್ಲೂಸಿವ್ ಒಂದು ಪದ ಇದೆ ಶಿವನ್ ದೇವಸ್ಥಾನಗಳಿಗೆ ಅಂತ ಹೇಳಿ ಜೈನರು ಬೌದ್ಧರು ಬಳ್ಳಿ ಚಂದನಂ ಅಂತ ಹೇಳಿ ಸೊ ಐ ಆಮ್ ಗ್ರಾಂಟಿಂಗ್ ಯು ದೀಸ್ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ಎಕ್ಸೆಮ್ಟ್ ಆಫ್ ಡೊನೇಷನ್ಸ್ ಆಲ್ರೆಡಿ ಮೇಡ್ ಫಾರ್ ವಿಷ್ಣು ಟೆಂಪಲ್ಸ್ ಜೈನ್ ಟೆಂಪಲ್ಸ್ ಮಟಾಸ್ ಎಕ್ಸೆಟ್ರಾ ಅನ್ನೋದಕ್ಕೆ ಅದಕ್ಕೊಂದಷ್ಟು ಟ್ಯಾಕ್ಸ್ಗಳಿವೆ ಆ ಥರ ಓಕೆ ಸೊ ಕೊನೆಗೆ ನನಗೆ ಹೇಳಬೇಕಾಗಿದ್ದು ಒಂದು ಸಮರೈಸೇಷನ್ ಏನು ಅಂದರೆ ಇತಿಹಾಸ ಅಂತ ನಾವು ಓದಕ್ಕೆ ಹೊರಟಾಗ ಸಾಧಾರಣವಾಗಿ ನಾವು ಕೇಳೋದು ರಾಜರ ಕತೆ ಶ್ರೀಕಂಠ ನರಸಿಂಹದತ್ತ ಒಡೆಯರ್ ಗೊತ್ತೇನಪ್ಪ ಗೊತ್ತು ಸರ್ ಕೆಂಪೇಗೌಡ ಗೊತ್ತೇನೋ ಗೊತ್ತು ಸರ್ ರಾಜರಾಜ ಚೋಳ ಗೊತ್ತೇನೋ ಗೊತ್ತು ಸರ್ ಇತಿಹಾಸ ಅದಲ್ಲ ಅದು ಒಬ್ಬನ ಕತೆ ಉದಾಹರಣೆಗೆ ಗಣೇಶ್ ಗಣೇಶ್ ಚಕ್ರವರ್ತಿಯವರು ಕತೆ ಹೇಳ್ರಿ ಅಂದರೆ ಅವ್ರು ಹುಟ್ಟಿದ್ದಾಗ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿದ್ರು ಸ್ಕೂಲಿಗೆ ಹೋಗಿದ್ದು ನೆಹರು ಅವ್ರು ಕಟ್ಸಿದ್ದು ಮದುವೆ ಮಾಡ್ಕೊಂಡಿದ್ದು ಮಾಡ್ಕೊಂಡಿದ್ದು ನಂಜುಂಡಯ್ಯನವ್ರ ಕಟ್ಟಿದ ಚಿತ್ರ ಮಕ್ಕಳು ಹುಟ್ಟಿದ್ದು ಯಾವ್ದೋ ಆಸ್ಪತ್ರೆ ಕಟ್ಸಿದ್ದು ಯಾವ್ದೋ ರಾಜ ಕಟ್ಸಿದ್ದು ಇದು ಯಾರ ಚರಿತ್ರೆ ಇದು ಗಣೇಶ್ ಅವ್ರ ಚರಿತ್ರೆನ ಗಣೇಶ್ ಅವ್ರ ಇತಿಹಾಸನ ಇದು ಅಥವಾ ಯಾವ್ದೋದಂಗ ಆಗಿದೆ ನಾವು ಇತಿಹಾಸ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ನಾವು ಇವತ್ತು ಹೇಳೋದು ಚರಿತ್ರೆ ಇತಿಹಾಸ ಅಂದ್ರೆ ಹಳ್ಳಿಗಳ ಕತೆ ಜನಸಾಮಾನ್ಯರ ಕತೆ ದಿನನಿತ್ಯದಲ್ಲಿ ನಡೀತಾ ಇದ್ದ ಘಟನೆಗಳು ವ್ಯವಸ್ಥೆಗಳು ಸಂಭ್ರಮಗಳು ಸಂಶಯಗಳು ಏನೇನಿದ್ವೋ ಅವೆಲ್ಲ ಇತಿಹಾಸ ಚರಿತ್ರೆ ಅದು ಬಿಟ್ಟು ನಾವು ಬೇರೆ ಬೇಡದೆ ಇರೋ ಎಲ್ಲಾ ಓದ್ತೀವಿ ನಿಮಗೆ ಒಂದು ಮುಕ್ಕಾಲ್ ಗಂಟೆ ಕಾಲ ನಾನು ಹೇಳಿದಿನಿ ಒಂದೋ ಎರಡೋ ರಾಜನ ಹೆಸರು ಹೇಳಿದೆ ಆದ್ರೆ ನಮಗೆ ನಿಮಗ್ ಬೆಂಗಳೂರಿನ ಕತೆ ನಾನು ಹೇಳಿದ್ದು ಇದು ಬೇಕಿರೋದು ನಮ್ಮ ಕತ್ ನಮಗೆ ಬೆಂಗಳೂರಿನ ಚರಿತ್ರೆ ಅಂದ್ರೆ ಇದು ಹೆಮ್ಮೆ ಪಡಬೇಕಾದ್ದು ಅಂದ್ರೆ ಇದು ಇದು ನನ್ನ ಇದು ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ ಆಯಿತಾ ಇದು ಕೇಳಿದ ನೀವು ಪ್ರಶ್ನೆ ನೀವು ಯಾಕೆ ಭಾಗವಹಿಸಬಹುದು ಬಹಳ ಸುಲಭ ಒಂದು ಸಂರಕ್ಷಣೆ ಈಗಾಗಲೇ ನಿಮಗೆ ತೋರಿಸ್ದೆ ಆ ಶಾಸನಗಳು ಒಂದು ಮೂಲೆಯಲ್ಲಿ ಮೋರಿ ತುದಿಯಲ್ಲಿ ಎಲ್ಲೆಲ್ಲೋ ಬಿದ್ದಿವೆ ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ಸಾವಿರ ವರ್ಷದ ಇತಿಹಾಸ ಸಾರ್ಥ ಇರೋ ಶಾಸನಗಳು ಅದ್ರ ಮೇಲಿರೋ ಭಾಷೆ ನಮ್ಮ ಭಾಷೆ ಉದಾಹರಣೆಗೆ ಹೇಳ್ತೀನಿ ನೋಡಿ ಆ ಹೆಬ್ಬಾಳ ಮೋರಿಯಲ್ ಕೂತಿತ್ತಲ್ಲ ಏಳ್ನೂರ ಐವತ್ತನೇ ಇಸ್ವಿ ಕನ್ನಡ ಯಾರನ್ನಾದ್ರೂ ಕೇಳಿ ಹೆಮ್ಮೆಯಿಂದ ನಿನ್ ಕನ್ನಡಿಗನಪ್ಪ ಹ್ಞೂ ಸರ್ ಅಭಿಮಾನ ಹ್ಞೂ ಸರ್ ಕನ್ನಡ ಕೊಲೆ ಮಾಡ್ಬಿಡ್ತೀನಿ ಸರ್ ಓಡಾಡ ಓಡಾಡ್ಬಿಡ್ತೀನಿ ಸರ್ ಕನ್ನಡದಲ್ಲಿ ಮೊಟ್ಟ ಮೊದಲು ಬಾರವಣಿಗೆ ಇದ್ದ ನಮ್ಮೂರಲ್ಲಿ ಇರೋದು ಮೋರಿಯಲ್ಲಿ ಕೂತಿದೆಯಲ್ಲ ಕನ್ನಡ ಭಾಷೆಯಲ್ಲಿ ಬರ್ದಿರೋದು ಹ್ಯಾ ಬಿಡಿ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಪರವಾಗಿಲ್ಲ ಬಾರ ಎತ್ ಕೂಡ್ಸೋಣ ಕನ್ನಡದ ಮೊದಲನೇ ಕೃತಿ ಯಾವುದು ಕವಿರಾಜ ಮಾರ್ಗ ಸರ್ ಯಾವಾಗ ಬರ್ದಿದ್ದು ಎಂಟುನೂರ ಇಸ್ವಿ ಸರ್ ಅವ್ನು ಬರ್ದಿದ್ದು ಲಿಪಿ ಅಕ್ಷರಗಳು ಯಾವ ಥರ ಇತ್ತು ಗೊತ್ತಾ ಇಲ್ಲ ಸರ್ ಹೆಬ್ಬಾಳಲ್ಲಿ ಇದೆ ಬಾ ನಿಮ್ಮ ಹೆಬ್ಬಾಳ ಬಿಡು ಎಲ್ಲ ಇದೆ ಸರ್ ನಾನು ಸಜಾಪುರ ರೋಡು ಸರ್ ಅಲ್ಲಿ ಕಣ್ಣಿಲ್ ಪಕ್ಕದಲ್ಲಿ ಇದೆ ಬಾ ಅವನು ರುಪುತುಂಗ ಬಳಸಿದ್ದು ಬರ್ದಿದ್ ಅಕ್ಷರಗಳು ಕಣ್ಣಲ್ಲಿ ನೀವು ಮುಟ್ಟು ನೋ ನೀವು ಕಣ್ಣು ನೋಡ್ಬೋದು ಬೇಳಾಯಿಸಿ ಓದ್ಬೋದು ಮುಟ್ಟಬಹುದು ಸಾವಿರ ವರ್ಷದ ಹಿಂದಿಂದು ಕನ್ನಡ ಅಭಿಮಾನಿನ ಹೂ ಸರ್ ಮತ್ತ ಆತರ ತೊಟ್ಟಿಲ್ ಬಿದ್ದಿದೆಯಲ್ಲ ಹೌದು ಸರ್ ಇದನ್ನ ಸಂರಕ್ಷಣೆ ಅಂತ ಹೇಳಿ ಎತ್ತು ಕೂಡಿಸ್ತೀವಿ ಇಲ್ಲಿ ಉದಾಹರಣೆಗೆ ನಿಮಗೆ ತೋರಿಸ್ತಾ ಇದೀನಿ ಈ ತರ ಎಲ್ಲೋ ಬಿದ್ದಿದ್ದು ಇವರು ಮೋಹನ್ ಅಂತ ಹೇಳಿ ಸಿಂಗಾಪುರದವರು ಅವರು ಪ್ಲಂಬರ್ ಬೇರೆ ಕೆಲಸಗಳು ಮಾಡ್ತಾರೆ ನಮ್ಮ ಜೊತೆ ಹೋರಾಡ್ತಾರೆ ಬಹಳ ಕಷ್ಟ ಈ ಕಲ್ಲುಗಳನ್ನ ಸಾಗಿಸೋದು ಒಂದು ಜಾಗದಿಂದ ಇನ್ನೊಂದು ಸಾಗಕ್ಕೆ ಇದರ ಬಗ್ಗೆ ಮೂಢನಂಬಿಕೆಗಳು ತುಂಬಾ ಜಾಸ್ತಿ ಸರ್ ಆ ಕಲ್ಲು ಮುಟ್ಟಿದ್ರೆ ತಲೆ ಸಿಗದ್ ಬಿಡುತ್ತೆ ಸಾರ್ ಸಾವಿರ ಓಡಾಗ್ಬಿಡತ್ತೆ ಸಾರ್ ಅದು ಓದ್ಬಾರ್ದು ಸರ್ ಓದಿದ್ರೆ ತಲೆ ಬಿಡುತ್ತೆ ಓದ್ಬೇಕು ಅಂದ್ರೆ ತಲೆ ಕೆಳಗೆ ಮಾಡ್ಕೊಂಡು ಓದಬೇಕು ಇಟ್ಕೊಂಡು ಓದ್ಬೇಕು ನಮ್ಮ ಭಾಷೆ ನಮಗೆ ಹೆಂಗ ಓದಕ್ ಬರಲ್ಲ ಓದಿದ್ರೆ ನಮಗೆ ತಲೆ ತಗಿತ್ತು ನೋಡಿ ಹೀಗಿದೆ ವಿಷಯ ಶಾಪ ಇದೆ ಸರ್ ಆ ಕಲ್ ನಾವು ಮುಟ್ಟಿದ್ರೆ ನಿಮ್ಮನೆಯವರೆಲ್ಲ ತೀರ ಬಿಡ್ತಾರೆ ಸಾರ್ ಅಯ್ಯಪ್ಪ ಮುಟ್ಟುದ ಸರ್ ಅವ್ನ ನೋಡಿ ಆ ಮಗ ಮಾರನೇ ದಿನ ಆಕ್ಸಿಡೆಂಟ್ ಅದ್ಬಿಟ ಸರ್ ಈ ತರ ವಿಷಯಗಳು ಈ ತರ ಮೂಢನಂಬಿಕೆಗಳು ಏನೇನೋ ಕಥೆಗಳು ಹೇಳ್ಕೊಂಡು ಹೆಮ್ಮೆಯಿಂದ ನಾವುಗಳು ಹಬ್ಬದ ರೀತಿ ಯಾವ ರೀತಿ ಇನ್ನ ಆ ಆತರ ಮಾಡೋದು ಬಿಟ್ಟು ಹಾಳು ಮಾಡ್ತೀವಿ ಗೊತ್ತಿಲ್ಲ ಅಂತ ಹೇಳಿ ಕಲ್ಲಿಗೆ ಹೊಡ್ಕೊಂಡ್ಬಿಡ್ ಪಾಯಕ್ ಹಾಕೊಂಡ್ಬಿಡ್ತೀವಿ ಏ ಒಂದ್ ಗಾಡಿ ಏ ಬಾರಿ ಕಲ್ಲ ಕಣ ಅದು ಎತ್ತ ಹತ್ತಡಿಗೆ ಮೂರ್ ಅಡಿ ತಗಿ ಪಾಯ ಹತ್ತಡಿ ಪಾಯ ಕಟ್ಕೊಂಡ್ಬಿಡ್ಬೋದು ಅದ್ರಲ್ಲಿ ಯಾಕೋ ಕಾಸು ಉಳಿತು ಅಂತ ಹೇಳಿ ಏ ಹುಡ್ಕೊಂಡು ಹೋದಾಗ ನಾನು ನನಗ್ ಸಾರ್ ನೋಡಿ ಈ ರೂಮ್ ಮೂಲೆ ಆ ಪಾಯ ಕಲ್ಲು ಅದೇ ಹಾಕಿರೋದು ಅಂತಾರೆ ಹೀಗಿದೆ ಇದನ್ನ ಉಳಿಸೋ ಸಂರಕ್ಷಣೆ ಕಾರ್ಯಗಳು ಎರಡು ವರ್ಷದಿಂದ ಮಾಡ್ತಾ ಇದೀವಿ ಹೇಳ ನಾನು ಹೇಳ್ದಾಗೆ ನೂರೈವತ್ತರಲ್ಲಿ ಒಂದು ಐ ಐವತ್ತೇ ಉಳಿದಿರೋವು ಅವಲ್ಲಿ ಇನ್ನೂ ಐದಾರು ಇವೆ ಇದೇ ತರಾನೇ ಮೋರಿ ಮರಕ್ಕೆ ಹೊರ್ಕೊಂಡು ಅಲ್ಲಿ ಇಲ್ಲಿ ಕೂತಿರೋವು ಎಲ್ಲ ಕಡೆನೂ ಇದೆ ಕೆಂಗೇರಿ ಹತ್ರ ರಾಮ್ ಸಮುದ್ರದಲ್ಲಿ ಇದೆ ನೈಕುಂದಿ ಅಂತ ಏರ್ಪೋರ್ಟ್ ರೋಡಲ್ಲಿದೆ ಕಾಡೋಡಿ ಸ್ಮಶಾನದಲ್ಲಿ ಇನ್ನೂ ಅಲ್ಲೇ ಕೂತಿದೆ ಅದು ಈ ಥರ ಮನೆ ಓಣಿಗಳಲ್ಲಿವೆ ಇವಕ್ಕೆ ನಮಗೆ ಜನಗಳಿಂದ ಸುಮಾರು ಟೈಮ್ ತಗೊಳತ್ತೆ ಅವ್ರಗಳಿಗೆ ಸ್ಥಳೀಯರಿಗೆ ಒಪ್ಸಿ ಬೇರೆ ಕಡೆ ಕೂಡ್ಸೋಣ ಬನ್ನಿ ಅಂತ ಹೇಳಿ ಅದಕ್ಕೆ ನಮಗ್ ಸಹಾಯ ಬೇಕು ನಾವು ಇಲ್ಲಿಂದ ಕಾರ್ಡ್ ಹೋಡಿಗೆ ಓಡಾಡಕ್ ಆಗಲ್ಲ ನೀವು ಅಲ್ಲಿ ಲೋಕಲ್ ಇದ್ರೆ ನಿಮ್ಗೆ ಗೊತ್ತಿದ್ರೆ ಅಥವಾ ನಿಮ್ಗೆ ಪರಿಚಯ ಇದ್ರೆ ಇಲ್ಲ ಏನಿಲ್ಲ ನಾವು ಮಾಡ್ತೀನಿ ಅಂದ್ರೂ ಮಾಡಂಗಿತ್ತು ನಮಗ್ ಬೇಕು ಆತರ ಜನಗಳು ಆ ಒಂದು ಎರಡು ಪ್ರಚಾರ ಇವಾಗ ಏನ್ ಮಾಡ್ತಾ ಇದೀನಿ ನೋಡಿ ಈ ಕೆಲಸಗಳು ನೀವುಗಳು ಮಾಡ್ಬೋದು ಓದಿ ಕಲ್ತಿ ಇಲ್ಲ ಅಂದ್ರೆ ನನಗ್ ಸುಮ್ನೆ ಕರೀರಿ ನಮ್ಗೆ ನಾವು ಐದಾರು ಜನ ಇದೀವಿ ಕಾಯದಿದ್ದೀವಿ ನಾವು ಚಾನ್ಸ್ ಸರ್ ನಮ್ಮ ಏರಿಯಾಗ ಬಂದು ಮಾತಾಡಿ ನಮ್ಮ ಬೀದಿಯಲ್ಲಿ ಮಾತಾಡಿ ಅಂದ್ರೆ ಬೀದಿಯಲ್ಲೇ ಶೋ ಮಾಡ್ತೀವಿ ಗಳು ಇಟ್ಕೊಂಡು ಇದ್ ಮಾಡ್ಕೊಂಡು ಮಾಡ್ತೀವಿ ಸ್ಕೂಲ್ಗಳಲ್ಲಿ ಮಾಡ್ತೀವಿ ಕಾಲೇಜುಗಳಲ್ಲಿ ಮಾಡ್ತೀವಿ ಬಡಾವಣೆಗಳಲ್ಲಿ ರೆಸಿಡೆಂಟ್ ವೆಲ್ಫರ್ ಅಸೋಸಿಯೇಷನ್ ಗಳಲ್ಲಿ ಮಾಡ್ತೀವಿ ಅಪಾರ್ಟ್ಮೆಂಟ್ ಬ್ಲಾಕ್ ಗಳಲ್ಲಿ ಮಾಡ್ತೀವಿ ಜನಗಳಿಗೆ ತಿಳಿಸ್ಬೇಕು ಅನ್ನೋ ನಮ್ಮ ಉದ್ದೇಶ ನೀವು ಕಲ್ತು ನೀವು ಮಾಡ್ಬೋದು ಒಂದ್ ಎರಡು ತಿಂಗಳಲ್ಲಿ ನಿಮ್ಗೂ ಕತೆ ಗೊತ್ತಾಗುತ್ತೆ ನೀವು ಹೇಳ್ಬೋದು ನೀವು ಮಾಡಬಹುದು ಏನ್ ಮಾಡಿದ್ವಿ ಆ ಹೆಬ್ಬಾಳ ಮೋರಿಲ್ ಕೂತಿದ್ನ ಈ ತರ ಮೊರಿಯಲ್ ಕೂಡಬಾರ್ದು ಒಂದ್ ಮಂಟಪ ಕಟ್ಟಣ ಅಂತ ಹೇಳಿ ಪ್ರಯತ್ನ ಮಾಡಿದ್ವಿ ಒಂದ್ ಹೇಳಿದ್ವಿ ಇದನ್ನ ನಾವು ಹಾಕಿ ಬೇಡ ಅಥವಾ ಯಾರೋ ಒಬ್ಬರು ಶ್ರೀಮಂತರು ಇನ್ನೊಬ್ಬರನ್ನ ಹಿಡಿದು ಮಾಡಿಸ್ ಬೇಡ ಯಾಕಂದ್ರೆ ಇದು ಊರಿಗೆ ಸೇರಿದ್ದು ಪ್ರತಿಯೊಬ್ಬರಿಗೂ ಅವನ ಕಿತ್ತಯ್ಯ ಅನ್ನೋನಾ ಹೆಸರು ಬರೋದು ಆ ವೀರ ನಂಬರ್ ಒನ್ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಅವನು ಅವನಿಗೂ ಮೊದಲು ಇಲ್ಲಿ ಹೆಸರು ಹಿಡಿದು ವಾಸ ಮಾಡಿದ್ರು ನಮಗ್ ಗೊತ್ತಿಲ್ಲ ನಾ ಹೇಳೋ ಜೋಕ್ ಏನಂದ್ರೆ ವೋಟರ್ ಲಿಸ್ಟ್ ಐ ಡಿ ನಂಬರ್ ಒನ್ ಅವನು ಪಟ್ಟಿ ಮಾಡ್ಕೊಂಡ್ ಬಂದ್ರೆ ಹೆಸರುಗಳು ನಮಗೆ ಗೊತ್ತಿತ್ತು ಅಂದ್ರೆ ಆ ಕಾಲದಿಂದ ಅಂತ ಹೇಳಿ ಸೊ ಕಿತ್ತಯ್ಯನಿಗೆ ಮೋರಿಯಲ್ ಕೂಡ್ಸಿದ್ರೆ ಅಸಹ್ಯ ಅಂತ ಹೇಳಿ ಒಂದ್ ಮಂಟಪ ಕಟ್ಟಬೇಕು ಆ ಮಂಟಪನ ಕಲ್ಲಲ್ಲಿ ಸಾವಿರದ ಮುನ್ನೂರು ವರ್ಷ ಆಗ್ತಾ ಬಂತು ಅವನ ಕಲ್ಲ ಶಾಸನದ ಕಲ್ಲು ನಿಂತು ಇನ್ನೊಂದ್ ಸಾವಿರ ಮುನ್ನೂರು ವರ್ಷನ ಇಳಿಬೇಕು ಅಂತ ಹೇಳಿ ಮಂಟಪ ಕಟ್ಟಬೇಕು ಅಂತ ಮಂಟಪ ಆ ಕಾಲದ ಶೈಲಿಯಲ್ಲೇ ಇರಬೇಕು ಅಂತ ಹೇಳಿ ಗಂಗಾ ಮಂಟಪ ಅಂತ ಮಾಡಿದ್ವಿ ಜನಗಳಿಂದಾನೇ ಜನಗಳ ಸಹಾಯ ಚಂದ ನೆರವು ಇನ್ನೊಂದು ಎಲ್ಲಾ ಬಳಸ್ಕೊಂಡ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ವಿ ಆ ಕೆಲಸ ಎರಡು ವರ್ಷ ಹಿಡೀತು ಬಹಳ ಕಷ್ಟ ಆಯ್ತು ಸುಮಾರು ಹತ್ತು ವರ್ಷ ಆಯುಸ್ ಕಡಿಮೆ ಆಯ್ತು ಆದ್ರೂ ಮುಗೀತು ಈಗ ಈಗಿದೆ ಹೆಬ್ಬಾಳದಲ್ಲಿ ಗಂಗರ ಶೈಲಿ ಮಂಟಪ ಸಾವಿರ ವರ್ಷದ ನಂತರ ಗಂಗರ ಶೈಲಿಯ ಒಂದು ಮಂಟಪ ಕಟ್ಟಡ ಕಟ್ಟಿದೀವಿ ಸುಮಾರು ಮುನ್ನೂರು ಜನ ಕಾಸು ಹಾಕಿದ್ದಾರೆ ಎಲ್ಲ ಆರ್ಕಿಟೆಕ್ಟ್ ಇಂದ ಹಿಡಿದು ಕೆಲಸಗಾರರ ಅಷ್ಟೇ ನಾವು ಕಾಸು ಕೊಟ್ಟಿರೋದು ಬೇರೆ ಯಾರಿಗೂ ಕಾಸು ಕೊಡ್ಲಿಲ್ಲ ಮುನ್ನೂರು ಜನ ಮತ್ತು ಆರು ಕಂಪನಿಗಳು ಕಾಸು ಕೊಟ್ಟು ಇದನ್ನ ಮಾಡಿರೋದು ಕನಸು ಏನಂದ್ರೆ ನಮ್ಮ ಬೆಂಗಳೂರಿನ ಶಾಸನಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಪ್ರತಿಯೊಂದೂ ಇಷ್ಟಿಲ್ಲ ಅಂದ್ರೂ ಇದೇ ತರ ಬೇರೆ ರೀತಿಯಲ್ಲಿ ಒಂದು ಮಂಟಪ ತರ ಕಟ್ಟಿಸಿ ಅದಕ್ಕೊಂದು ಸೇರ್ಬೇಕಾದ ಒಂದು ಮರ್ಯಾದೆ ಮುಟ್ಟಿಸುವ ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀವಿ ನೀವು ಸಹಕರಿಸಬಹುದು ಸೇರ್ಬೋದು ಒಂದು ಮುಖ್ಯವಾದ ವಿಷಯ ಎಲ್ಲರೂ ಗೊತ್ತೇ ಇರಬೇಕು ಅಂದ್ರೆ ನಾವು ಬೈತೀವಿ ಇಷ್ಟೆಲ್ಲ ವಿಷಯ ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಹೆಂಗ್ ಸಿಕ್ತು ಅಂದ್ರೆ ಇಲ್ಲಿ ಎಡಗಡೆಲಿ ಒಬ್ಬ ಫೋಟೋ ಬೋರ್ಡ್ ಇದ್ದಾನೆ ನೋಡಿ ಇವನೇ ನಮಗೆ ಕಾರಣ ಅವನ ಹೆಸರು ಬಂದು ಬೆಂಜಮಿನ್ ಲೀವಿಸ್ ರೈಸ್ ಅಂತ ಹೇಳಿ ಹೆಸರು ಕೇಳಿದನೇ ಅವ್ನ ಬಣ್ಣ ನೋಡಿದ್ರೆ ಜನಗಳಿಗೆ ಡೌಟ್ ಬರುತ್ತೆ ಬ್ರಿಟಿಷ್ ಅವನ ಸಾರ್ ಅಂದ್ರೆ ಹ್ಞೂ ಬ್ರಿಟಿಷ್ ಅವನು ಆದರೆ ಬಿಳಿ ಚರ್ಮದವನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದವನು ಈ ರೈಸ್ ಮೆಮೋರಿಯಲ್ ಚರ್ಚ್ ಅಂತ ಅವೆನ್ಯೂ ರೋಡ್ ಅಲ್ಲಿ ಒಂದಿದೆ ಅವ್ರ ತಂದೆ ಪಾದ್ರಿ ಅವ್ರ ತಂದೆ ಎಲ್ಲೋ ಇಂಗ್ಲೆಂಡ್ ಇಂಗ್ಲೆಂಡಿಂದ ಬಂದು ಅಲ್ಲಿ ಮಾಡಿದ್ದು ಇವನು ಇಲ್ಲೇ ಹುಟ್ಟಿ ಬೆಳೆದ ಬೆಳೆದವನು ಇವನು ಮೇಸ್ಟ್ರು ಟೀಚರು ಊರು ಊರು ಸುತ್ತವನು ಸೊ ಎಲ್ಲೇ ಹೋದ್ರು ಈ ಶಾಸನ ಕಲೆಗಳು ಕಾಣವು ಅವ್ರನ್ನ ಕೇಳಿದ್ರೆ ಏನ್ರಪ್ಪ ಇದು ಅಂದ್ರೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಅನ್ನೋರು ಇದೇ ತರಾನೇ ಹೇಳೋರು ತಲೆ ಸೀಳತ್ತೆ ಇನ್ನೊಂದು ಮಾಡಿದ್ರೆ ಆಗತ್ತೆ ಅಂತ ಹೇಳಿ ಇವನು ಕನ್ನಡ ತಮಿಳು ತೆಲುಗು ಸಂಸ್ಕೃತ ಎಲ್ಲ ಗೊ ಬಲ್ಲವನು ಬೆಂಗಳೂರು ಅವನಲ್ವಾ ಎಲ್ಲ ಗೊತ್ತಿರತ್ತೆ ಸೊ ತಾನೇ ಇದು ಯಾವ ಕಾಲದಲ್ಲಿ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ಒಂಬೈನೂರ ಐದರ ಮಧ್ಯ ಸುಮಾರು ನಲವತ್ತು ವರ್ಷಗಳ ಕಾಲ ಮಳೆ ಮೈಸೂರು ಪ್ರದೇಶದಲ್ಲಿ ಪ್ರತಿಯೊಂದು ಶಾಸನದ ಕಲ್ಲನ್ನು ಪತ್ತೆ ಹಚ್ಚಿ ತಂಡ ಕಟ್ಟಿಕೊಂಡ ಒಬ್ಬನೇ ಅಲ್ಲ ಓದಿ ಅನುವಾದ ಎಲ್ಲ ಸೇರಿಸಿ ದಾಖಲೆ ಮಾಡ್ದ ಎಪಿಗ್ರಾಫಿಯ ಕರ್ನಾಟಕ ಅಂತ ಹೇಳಿ ಸೊ ನಮ್ ನಿಜ ಹೇಳಬೇಕು ಅಂದ್ರೆ ನಮ್ಮೂರಿನ ಇತಿಹಾಸ ನಮ್ಮ ಊರು ಅಂದ್ರೆ ನಾನು ಬೆಂಗಳೂರು ಅಂತ ಅಲ್ಲ ಈಗ ಇಡೀ ಕರ್ನಾಟಕ ಮೈಸೂರು ಅಂತಾನೆ ಇಟ್ಕೊಳ್ಳಿ ತಿಳಿಸ್ಕೊಟ್ಟವನು ಇವನನು ನಮಗೆ ಸೊ ಇವನ ಕೊನೆಯ ವಯಸ್ಸುಗಳಲ್ಲಿ ಇಂಗ್ಲೆಂಡಿಗೆ ವಾಪಸ್ ಹೋದ ಎಪ್ಪತ್ತು ಎಪ್ಪತ್ತು ಎಂಬ ಎಪ್ಪತ್ತೈದು ವಯಸ್ಸಲ್ಲೇನು ಯಾರೋ ಹೋಗಿ ಇಲ್ಲಿಂದ ಮೈಸೂರು ಇಲ್ಲಿ ಬೆಂಗ್ಳೂರ್ ಲಂಡನ್ಗೆ ಹೋಗಿ ಪಾರ್ಟಿಯಲ್ಲಿ ಮಾತಾಡ್ತಾ ಇದ್ರಂತೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರಂತೆ ನಾವು ಸಾಧಾರಣವಾಗಿ ಹಾಗೆ ಅಲ್ವಾ ಎಲ್ಲೇ ಹೊರಗಡೆ ಹೋದ್ರು ಹೊಸಬಂದು ಇಂಗ್ಲಿಷ್ ಅಲ್ಲಿ ಮಾತಾಡೋದು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರಂತೆ ಹವಾರ್ ಯು ಸರ್ ಅಂತ ಅವ್ರ ಜೊತೆ ಕೆಲಸ ಮಾಡ್ದವನು ಇವರಿದ್ದವ್ರು ಮುದ್ದಾದ ಕನ್ನಡದಲ್ಲೇ ಮಾತಾಡ್ಬೋದಲ್ಲ ಯಾಕೆ ಇಂಗ್ಲೀಷು ಅಂದ್ರಂತೆ ಸೊ ಅವ್ರಿಗೆ ಬಿಳಿ ಕನ್ನಡಿಗ ಅಂತ ಹೆಸರು ವಿ ಎಲ್ ರೈಸ್ ಅಂತ ಇಷ್ಟು ಕತೆಗೆ ಕಾರಣ ಆ ಕಾರಣಸ್ಥರು ಅವರೇ ನಮ್ ಇದರ ಬಗ್ಗೆ ನಿಮ್ಗೆ ಇನ್ನೂ ಎಷ್ಟಿಗೆ ತಿಳಿಬೇಕು ತಿಳ್ಕೊಬೇಕು ಅಂದ್ರೆ ನಾವು ಫೇಸ್ಬುಕ್ ಅಲ್ಲಿ ಬಹಳ ದಿನ ಹಗಲು ರಾತ್ರಿ ಪೋಸ್ಟ್ ಪೋಸ್ಟ್ಗಳು ಬೀಳ್ತಾನೆ ಇರುತ್ತವೆ ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಅಲ್ಲಿ ಸೇರ್ಬೋದು ಟ್ವಿಟರ್ ಅಲ್ಲೂ ಇದೀವಿ ಅದೇ ಮಾಡಬಹುದು ನನ್ನ ಅಡ್ರೆಸ್ ನನ್ನ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಕೂಡ ನಿಮಗೆ ಇದನ್ ನೋಟ್ ಮಾಡೋ ಅವಶ್ಯಕತೆ ಇಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗತ್ತೆ ಸಂಪರ್ಕದಲ್ಲಿ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಯಾವ ರೀತಿ ಸೊ ಕರೆಕ್ಟ್ ಆಗಿ ಎರಡು ಗಂಟೆ ಮೂರು ನಿಮಿಷ ಆಯ್ತು ಪ್ರಶ್ನೆ ಇಲ್ಲ ನಾ ಕೂತಿರ್ತೀನಿ ನನಗೆ ತೊಂದರೆ ಇಲ್ಲ ಇದ್ರೆ ದಯವಿಟ್ಟು ಕೇಳಿ ಮಂಜು ನೀವು ಹ್ಯಾಂಡ್ ರೈಸ್ ಮಾಡಿದೀರಾ ಕೇಳ್ತೀರಾ ಹಾ ಸರ್ ನನ್ನ ಇದು ಒಂದು ಆಸಕ್ತಿ ಅಂದ್ರೆ ಇಲ್ಲಿವರೆಗೂ ನಾವು ಅದೇ ತಿಳ್ಕೊಂಡಿದ್ದಂಗೆ ಪ್ರೀವಿಯಸ್ ಬ್ರೇಕ್ ಎಂಪೇಗೌಡ ಅನ್ಕೊಂಡು ಸರ್ ತಿಳಿಸ್ಕೊಡಿ ತುಂಬಾ ಹೆಲ್ಪ್ ಆಯ್ತು ನನ್ನ ಪರ್ಟಿಕ್ಯುಲರ್ ಆಸಕ್ತಿ ಬಂದು ಪೀಣ್ಯ ಸೊ ಇನ್ನ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ರು ಸೆವೆನ್ ಫಿಫ್ಟಿ ಪಕ್ಕದ ದೊಡ್ಡ ಹುಡ್ಗ ಸೊ ನಾನು ಕಲ್ತಿದಲ್ಲ ಬಟ್ ಅಲ್ಲಿ ಸೊ ಅದರಿಂದ ನನ್ನ ಏನೋ ಒಟ್ಟುಗೂಡಿ ಆ ಒಂದು ಇತಿಹಾಸನ ಕೆದಕ್ಬೋದ ಅನ್ನೋ ಇದು ಆಕ್ಚುಲಿ ನಮಗ್ ಗೊತ್ತಿರೋ ಯಾರೋ ಪೀಣಯ್ಯ ಅಂತ ಇದ್ರು ಆ ಒಂದು ಹೆಸರು ಹಾಗೆ ಮಂತ್ರ ಬರ್ತಾ ಪೀಣ್ಯ ಆಯ್ತು ಅಂತ ನಾವ್ ತಿಳ್ಕೊಂಡಿರೋ ಇತಿಹಾಸ ಸೊ ಅದು ಹೇಗೆ ಅಂತ ಅನ್ಬಿಟ್ಟು ತಿಳ್ಕೊಳೋ ನನ್ನ ಆಸಕ್ತಿ ಅಷ್ಟೇ ನೀವು ಒಂದು ಮಾಡ್ಬೋದು ಈಗ ಫೋಟೋ ತೆಗೆದು ನಾನು ತೋರಿಸಿದ್ರೆ ಎಲ್ಲ ನಿಮಗೆ ಟೈಮ್ ಆ ಗೂಗಲ್ ಮ್ಯಾಪ್ಸ್ ತೋರಿಸಿದ್ನಲ್ಲ ಅದರಲ್ಲಿ ನೋಡಿ ನಿಮಗೆ ಪೀಣ್ಯದಲ್ಲಿ ಉಳಿದಿರೋದು ಎರಡು ಶಾಸನದ ಕಲ್ಲುಗಳು ಎಂಟನೇ ಏಳನೇ ಶತಮಾನ ಎಂಟನೇ ಶತಮಾನದ ಎರಡು ತುಂಬಾ ಅಸಹ್ಯದ ಕೆಟ್ಟ ಸ್ಥಿತಿಯಲ್ಲಿ ಇವೆ ಹಳ್ಳದಲ್ಲಿ ಕೂತಿವೆ ಮನೆ ಒಳಗೆ ಯಾವ್ದೊಂದು ಸೈಟ್ ಅಲ್ಲಿ ಅದನ್ನು ಏನಾನ ಮಾಡಬೇಕು ನಿಮ್ ನೀವು ಕೈ ಜೋಡಿಸಿದ್ರೆ ಅದನ್ನು ಬೇಕಿದ್ರೆ ಒಂದು ಒಳ್ಳೆ ರೀತಿ ಏನೋ ಒಂದು ಇದು ಮಾಡ್ಬೋದು ಪ್ರಚಾರಕ್ಕೆ ಬೇಕಿದ್ರೆ ನೀವು ಅಲ್ಲಿ ಸ್ಕೂಲು ಮಕ್ಕಳುಗಳು ಅವು ಇವು ಯಾರು ಬೇಕಾದ್ರೂ ಸೇರಿಸಿದ್ರೆ ಬಂದು ಮಾತಾಡಿ ತೋರಿಸ್ಕೊಡ್ತೀವಿ ಎರಡನೇದು ನೀವು ಈ ಪೀಣ್ಯ ಅದ ಯಾರೋ ಹೆಸರೆಲ್ಲ ಹೇಳಿದ್ರಲ್ಲ ಇವೆಲ್ಲ ಜಾನಪದ ಪ್ರತಿ ಒಂದ್ ಜಾಗಕ್ಕೂ ನಿಮಗ್ ಸಿಗತ್ತೆ ಅಲ್ಲೇ ಪೀಣ್ಯಾಗೆ ಅಂತ ಅಲ್ಲ ನೀವು ಎಲ್ಲೇ ಹೋದ್ರು ಹೇಗೆ ಅಂದ್ರೆ ನಮ್ ತಂದೆ ನಮ್ ತಾತನ ಬಗ್ಗೆ ನಾನು ಯಾವತ್ತೂ ಕೀಳಾಗಿ ಹೇಳೋದೇ ಇಲ್ಲ ನಮ್ ತಾತ ಎಂತ ಅವ್ನ್ ಗೊತ್ತಾ ಅಂತಾನೆ ಹೇಳೋದು ಅದು ನಿಜ ಅಂತ ಅಲ್ ನಿಜ ಅದು ನಿಜಾನು ಇರ್ಬೋದು ಸುಳ್ಳು ಇರ್ಬೋದು ಒಂದು ಚೂರ್ ನಿಜಾನ ಬೆಳೆಸಿ ಅದನ್ನ ಏನೇನೋ ಮಾಡ್ಬಿಟ್ಟಿರ್ತೀನಿ ಅಲ್ವಾ ಅದು ಚರಿತ್ರೆ ಇತಿಹಾಸ ಅಲ್ಲ ಅದು ಜಾನಪದ ಅಂತ ಹೇಳಿ ಸುಳ್ಳು ಅಂತಾನು ಹೇಳೋದ್ ಕಷ್ಟ ಯಾಕಂದ್ರೆ ಒಂದು ಚೂರ್ ಎಲ್ಲ ಒಂದು ಬೀಜ ಏನೋ ಒಂದು ಇದ್ದೇ ಇರತ್ತೆ ಅದರಲ್ಲಿ ಬಿಟ್ಬಿಡಿ ದಯವ್ ತಲೆ ಕೆಸ್ಕೊಬಿಡಿ ಹ್ಞೂ ಅಂತ ಹೇಳಿ ಬಿಟ್ಬಿಡಿ ಪಾಳಿಗೆ ಬಂದ್ಬಿಟ್ರತೆ ಕತೆಗಳು ಜನಗಳು ಅಷ್ಟು ಸುಲಭವಾಗಿ ಒಪ್ಪದು ಇಲ್ಲ ಅವನ್ನೆಲ್ಲ ಆದರೆ ಸಾಧಾರಣವಾಗಿ ಜಾನಪದದಲ್ಲಿ ಏನ್ ಬರತ್ತೆ ನೋಡಿ ಅದಕ್ಕೂ ಹೆಚ್ಚಿಗೆ ನಿಜವಾಗ್ಲು ಕೊಚ್ಚಿಕೋಬೇಕು ಅಂತ ಇರೋ ವಿಷಯಗಳು ಮಾಹಿತಿ ಬಾ ಬೇಕಾದಷ್ಟಿದೆ ಅದನ್ನ ನಾವು ತಿಳ್ಕೊಬೇಕು ಅದನ್ನ ನಾವು ಎಲ್ಲರಿಗೂ ಹೇಳಬೇಕು ಅದನ್ನ ನಾವು ಉಳಿಸ್ಕೋಬೇಕು ಖಂಡಿತ ಸರ್ ಬಿದಿರ್ ಕಲ್ಲು ಬಹಳ ಸುಲಭ ಬಿದಿರ್ ಬಿದಿರು ಕಲ್ಲು ಕಲ್ಲು ಅದು ಬೀಜರ್ ಬೆಳಿತಾ ಇತ್ತಾನೋ ಒಂದು ದೊಡ್ಡ ಬಂಡೆ ಪಕ್ಕದಲ್ಲಿ ಅದು ಬೀಜರ್ ಕಲ್ಲು ಅಂತ ಆಗಿರತಷ್ಟೇ ಓಕೆ ಸಂತೋಷ ಸರ್ ನಮ್ कांटेक्ट ಮಾಡ್ತೀನಿ ಸಂತೋಷ ಹ್ಯಾನ್ಸ್ ಸ್ವಿಚ್ ಮಾಡಿದೀರಾ ಪ್ರಶ್ನೆ ಇದ್ರೆ ಕೇಳಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಇಲ್ಲೊಂದು ಇನ್ನೊಂದು ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ ಸರ್ ಯು ಆರ್ ಟಾಕಿಂಗ್ ಅಬೌಟ್ ಪ್ರೀ ರಾಕ್ ಪೇಂಟಿಂಗ್ಸ್ ಎಕ್ಸೆಟ್ರಾ ಆಲ್ದೋ ದಿಸ್ ಇಸ್ ಪ್ರೂಫ್ ಆಫ್ ಸಿವಿಲೈಸೇಷನ್ ಡಸ್ ಇಟ್ ಮೀನ್ ಪರ್ಟಿಕ್ಯುಲರ್ ಪ್ಲೇಸ್ ನೋನ್ ಬ್ಯಾಂಗ್ಳೂರ್ ನೋ ತಪ್ಪು ಪ್ಲೇಸ್ ವಾಸ್ ನೋನ್ ಆಸ್ ಬೆಂಗ್ಳೂರ್ ಅಂತ ನಮ್ಗೆ ಗೊತ್ತಿರೋದು ಕೈ ಮೇಲೆ ಒಂದು ಇಟ್ಕೊಂಡು ಕುತ್ಕೊಂಡಿದೀನಲ್ಲ ಪಕ್ಕದಲ್ಲಿ ಫೋಟೋ ಅಲ್ಲಿ ಇದೊಂದು ನಕಲು ಇದು ಒರಿಜಿನಲ್ ಅಲ್ಲಿ ಇರೋದು ಏಟ್ ನೈನ್ಟಿ ಇಂದ ಬೆಂಗಳೂರು ಅಂತ ಒಂದು ಹೆಸರಿತ್ತು ಊರಿತ್ತು ಒಂದು ಊರು ಹಳ್ಳಿ ಗ್ರಾಮ ಪ್ರದೇಶ ಎಂತ ಒಂದ್ ಇತ್ತು ಅನ್ನೋದು ನಮ್ಗೆ ಗೊತ್ತು ಸ್ಟಾರಿಕ್ ಟೈಮ್ ನಲ್ಲಿ ಅದಕ್ಕೆ ಹೆಸರಿತ್ತೋ ಇಲ್ವೋ ಏನಿತ್ತು ನಮಗ್ ಗೊತ್ತಿಲ್ಲ ಆರೋಗ್ಯ ಸ್ವಾಮಿ ಸರ್ ನಮಸ್ತೆ ಕೇಳುತ್ತ ಸರ್ ನಮ್ಮ ಊರ ಹೆಸರು ಬೈರತಿ ನಾನು ಈ ಬೈರತಿ ಹೆಸರು ಹೇಗೆ ಬಂತ ಅಂತ ಹುಡುಕ್ತಾ ಇದ್ದೇನೆ ಹೇಗೆ ಹುಡುಕೋದು ಸರ್ ಅದಕ್ಕೂ ಮುಖ್ಯವಾದ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಬೈರತಿಯಲ್ಲಿ ಎರಡು ಶಾಸ್ತ್ರದ ಕಲೆಗಳಿವೆ ಬೈರತಿ ಬಂಡೆ ಬೈರತಿ ಬಂಡೆ ಅಂತ ಇತ್ತಲ್ಲ ಬಸ್ ಸ್ಟ್ಯಾಂಡು ಸರ್ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ ಗಮನಿಸಿದಿರಾ ಹೌದೌದು ಯಾವ ದೇವಸ್ಥಾನ ಹೇಳಿ ನನ್ಗೆ ಗೊತ್ತಿಲ್ಲ ಮುನೀಶ್ವರನ್ ದೇವಸ್ಥಾನ ಅಂತ ಹೇಳಿ ಜಡೆ ಮುನೀಶ್ವರನ್ ದೇವಸ್ಥಾನ ಅಂತ ಅದು ಜಡೆ ಮುನೀಶ್ವರನ ದೇವಸ್ಥಾನದ ಬಂಡೆ ಒಂದು ಶಾಸನ ಕಲ್ಲಿದೆ ಅದು ಸುಮಾರು ಒಂದು ಹದಿನೂರ ಹನ್ನೆರಡನೇ ಶತಮಾನದ್ದು ಓಕೆ ಜಡೆ ಒಬ್ಬ ಬಂದು ತಪಸ್ ಮಾಡ್ದ ಅಂತ ಹೇಳಿ ಬರ್ದಿದೆ ಅಲ್ಲಿ ಭೈರತಿ ಹೊಲದಲ್ಲೊಂದು ಹದಿಮೂರನೇ ಶತಮಾನದಲ್ಲಿ ಭೈರತಿ ಅಂತ ಇತ್ತು ಅಂತ ಒಂದು ಇದಿದೆ ಕಲ್ಲಿದೆ ಅದು ಎಲ್ಲ ಹೊಲದಲ್ಲಿ ಇದೆ ಅಂತ ಕಳೆದೋಗಿದೆ ಸಿಕ್ಕಿಲ್ಲ ಬಟ್ ಹಳೆ ಊರ್ ಜನಗಳಿಗೆ ಗೊತ್ತಿರತ್ತೆ ಹುಡುಕಕ್ ಸಾಧ್ಯ ಇದೆ ಅದ್ನ ತೆಗೀರಿ ಹಾ ಅದ್ ತೆಗೀರಿ ಅದನ್ನ ಉಳಿಸ್ಕೊಂಡು ಅಲ್ಲೆಲ್ಲ ನಾ ಸ್ಕೂಲ್ ಅಲ್ಲ ಪಾರ್ಕ್ ಗ್ರೌಂಡ್ ಎಲ್ಲ ಮಾಡುವ ಭೈರತಿ ಹೆಸರು ಪದ ಯಾಕೆ ಬಂತು ಅಂದ್ರೆ ನನಗೆ ಗೊತ್ತಿಲ್ಲ ಕೆಲವು ಕೆಲವೆಲ್ಲ ಗೆಸ್ ಮಾಡಕ್ ಆಗಲ್ಲ ಎಸ್ ಮಾಡಿದ್ರು ತಪ್ಪಾಗತ್ತೆ ಆಧಾರ ಇಲ್ಲದೆ ಯಾವ ರೀತಿಯ ಹೆಬ್ಬಾಳ ಯಾವ ತರ ಬಂತು ಅಂತ ಹೇಳದ್ ತಪ್ಪು ನನಗೆ ಗೊತ್ತೂ ಇಲ್ಲ ವಿಚಾರದಾಗ್ಲೂ ನನಗೆ ಎಲ್ಲೂ ಸಿಕ್ಲಿಲ್ಲ ಬಟ್ ಭೈರತಿ ಇತಿಹಾಸ ಅಂತೂ ಬಹಳ ಇದೆ ಆ ಎರಡೂ ಇದೆ ಖಂಡಿತಾಗ್ಲೂ ನೋಡಿ ಅಲ್ಲಿ ಸೋಮಶೇಖರ್ ಅಂತ ಒಬ್ಬರು ಇದಾರೆ ಸ್ವಲ್ಪ ತುಂಬಾ ಓಡಾಡೋರು ಅವ್ರು ಗೊತ್ತಿದ್ರೆ ನೋಡಿ ಸಂಪರ್ಕ ಮಾಡಿ ಸರ್ ಫೋನ್ ನಂಬರ್ ನನಗೆ ಮೆಸೇಜ್ ಮಾಡಿ ನಾ ಕೊಡ್ತೀನಿ ಆಯ್ತ್ ಸರ್ ಆಯ್ತ್ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸಂತೋಷ ಪ್ರಶ್ನೆ ಇದೆಯಾ ಸರ್ ನಮಸ್ಕಾರ ಸಂತೋಷ ಅಂದ್ಬಿಟ್ಟು ಹೇಳಿ ಸರ್ ಬೆಂಗಳೂರಲ್ಲಿ ಚೊಕ್ಕುನಾಥ ಸ್ವಾಮಿ ಟೆಂಪಲ್ ಇದೆಯಲ್ಲ ಸರ್ ಹೌದು ಆ ಟೆಂಪಲ್ ಇಂದ ಮೈಸೂರ್ ಪ್ಯಾಲೇಸ್ಗೂ ಮತ್ತು ಶ್ರೀರಂಗಪಟ್ಟಣಕ್ಕೂ ಸುರಂಗ ಮಾರ್ಗ ಇದೆ ಅಂದ್ಬಿಟ್ಟು ಖಾಲಿ ಸೂಕ್ತ ಇದೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಸರ್ ಎಲ್ಲ ಸುಳ್ಳು ಸರ್ ಆಮೇಲೆ ಏರಿ ಒಂದ್ ನಿಮಿಷ ಹೇಳ್ತೇನೆ ನೋಡಿ ಎಷ್ಟೋ ದೇವಸ್ಥಾನಗಳು ದೇವಸ್ಥಾನಗಳ ಒಂದೇ ಅಲ್ಲ ಆ ಕಾಲದ ಟ್ರೆಜರಿ ಕೂಡ ಅದೇ ಆಯ್ತಾ ಇವಾಗ ರಾಜ ಕಂದಾಯನೆಲ್ಲ ಎಲ್ಲಿ ಇಡಬೇಕು ಏನ್ ಮಾಡ್ಬೇಕು ಅಲ್ಲ ಇಡಬೇಕಲ್ಲ ಕೆಲವು ಕಡೆಗಳಲ್ಲಿ ಆ ಸಾಧಾರಣವಾಗಿ ಎಷ್ಟೋ ದೇವಸ್ಥಾನಗಳಲ್ಲಿ ಕೋಟೆಗಳಲ್ಲಿ ಟ್ರೆಜರಿ ಮಿಂಟ್ಗಳು ಇರವು ಟ್ರೆಜರಿಗಳು ಇರೋವು ಯಾರನ್ನ ಆಕ್ರಮಣ ಮಾಡಿದಾಗ ಎಲ್ರು ಅದಕ್ಕೆ ಹೋಗ್ತಾ ಇದ್ದು ಯಾಕಂದ್ರೆ ನೀವು ದೇವರಿಗೆ ಒಡವೆ ಹಾಕಿರ್ತಾರೆ ಅನ್ನೋದೆಲ್ಲ ಏನಲ್ಲ ಅಲ್ಲಿ ಒಂದು ಯಾವ್ದೋ ಒಂದು ರೂಮ್ ಮೇಲೋ ಕೆಳಗೋ ಎಲ್ಲ ಒಂದ್ ಕಡೆ ಇಟ್ಟಿರೋರು ಇಲ್ಲಿ ಇಲ್ಲಿಂದ ಹುಟ್ಕೊಂಡಿರೋ ಕಥೆಗಳು ಇವು ಒಂದು ಎರಡನೇದು ಕೋಟೆಗಳಲ್ಲಿ ದೇವಸ್ಥಾನಗಳಲ್ಲಿ ಅರಮನೆಗಳಲ್ಲಿ ಸುರಂಗ ಮಾರ್ಗಗಳು ಇದ್ದೇ ಇರತ್ವೆ ತಪ್ಪಿಸ್ಕೊಂಡು ಓಡ ಓಡಬೇಕು ಅಂತ ನಿಮ್ಗೆ ಬೇಕಲ್ಲ ಬಾಗಿಲು ತಕೊಂಡು ಒಂದ್ ನಿಮಿಷ ಇರಪ್ಪ ಅಂತ ಹೋಗಕ್ಕಾಗಲ್ವಲ್ಲ ಸೊ ಅದೇನಾಗತ್ತೆ ಅಂದ್ರೆ ಅದಲ್ಲೇ ನಿಮ್ಗ ಒಂದ್ ಇಪ್ಪತ್ತು ಅಡಿ ಆ ಕಡೆ ಈ ಕಡೆ ಉಟ್ಕೊಂಡು ಹೊರಗಡೆ ತಪ್ಸ್ಕೊಂಡು ಹೋದ ದಾರಿ ಅದು ಟಿಪ್ಪು ಸುಲ್ತಾನ್ ಇಲ್ಲಿ ಇಳಿದು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದ ಸರ್ ಇವತ್ತಿನ ದಿನ ನಾವು ಮೆಟ್ರೋ ಕಟ್ಟೋದಕ್ಕೂ ಇಷ್ಟು ಹೊಡೆದಾಡ್ ಸಾಯ್ತಾ ಇದೀವಿ ಇವಲ್ಲ ಏನಂತೀರಾ ನಾ ಹೇಳ್ದಲ್ಲ ಒಂದು ನಮ್ ತಾತನ ಬಗ್ಗೆ ನಾವು ಕೆಡ್ದಾಗ ಮಾತಾಡಲ್ಲ ಅಂತ ಆತರ ಬೆಳೆಸ್ಕೊಂಡ್ ಬೆಳೆಸ್ಕೊಂಡು ಮುಂಚೂ ಹದಿನೈದು ನಮ್ಮ ತಾತನಿಗೆ ಗೊತ್ತಿರತ್ತೆ ಅವ್ನು ಹತ್ತಡಿ ಸುರಂಗ ಮಾರ್ಗ ನೋಡಿ ಇಲ್ಲಿ ಹತ್ತದ್ರೆ ಆ ಬಾವಿಲಿ ಎದ್ದೊಳತ್ತೆ ಅಂತ ಅದನ್ನ ನಾನು ಸುರಂಗ ನೋಡ್ರಲ್ಲ ಏ ನಮ್ಮ ತಾತ ಹೇಳ್ದ ಗೊತ್ತಾ ಇಲ್ಲಿ ಇಳಿದ್ರೆ ಅದು ಅಲ್ಲೋಡ ಅಲ್ಲಿ ತುದಿ ಕಾಣ್ತದ ಮರ ನೇರಳೆ ಮರ ನೇರಳೆ ಮರ ಪಕ್ಕ ಅಂತ ಅದ ಹಂಗೆ ಬೆಳ್ಕೊಂಡ್ 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 ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಡುತ್ತೆ ಖಂಡಿತಾಗ್ಲೂ ಇಲ್ಲ ಸರ್ ಅದೆಲ್ಲ ಲೆಕ್ಕಕ್ಕೆ ತಗೋಬಿಡಿ ಇನ್ಯಾವ್ದಾರ ಪ್ರಶ್ನೆಗಳಿವೆ ಅಷ್ಟೇ ಅನ್ಸುತ್ತೆ ಅದೇ ಗಣೇಶ್ ನನ್ನೊಂದು ಪ್ರಶ್ನೆ ಇದೆ ಉದಯ್ ಬೆಂಗ್ಳೂರ್ನ ಕಾಸ್ಮೋಪಾಲಿಟನ್ ಸಿಟಿ ಅಂತ ಹೋಗ್ತಾರೆ ಕೆಂಪೇಗೌಡರು ಬಂದಾಗಿಂದ ಕಾಸ್ಮೋಪಾಲಿಟನ್ ಸಿಟಿ ಅಂತ ಕೆಲವೊಬ್ರು ವಾದಗಳಿದೆ ಅಂತ ಹೇಳಿದ್ರೆ ಅವರು ತಂಜಾವೂರಿಂದ ಬೇರೆ ಬೇರೆ ಕಡೆಗಳಿಂದ ಇದ್ದಾರೆ ಅದಕ್ಕಿಂತ ಮುಂಚೆನೆ ಕಾಸ್ಮೋಪಾಲಿಟನ್ ಸಿಟಿ ಆಗಿತ್ತು ಅಂತ ಹೇಳ್ತೀರಾ ನೀವು ಹೌದು ನಾನು ಕೆಲವು ಶಾಸನಗಳಿಗೆ ಅಲ್ಲಿ ಭಾಷೆ ಏನು ಅಂತ ಹಾಕಿದ್ದೆ ನೋಡಿ ಈಗ ನಿಮ್ಗೆ ಬೆಂಗಳೂರು ಹೆಸರು ಕೂಡ ತೋರಿಸಿದ್ನಲ್ಲ ಈ ಅಭಿಪ್ರಾಯ ಬಂದು ನಮ್ಮ ಸ್ಟೇಟು ಕನ್ನಡ ಒಂದೇ ಪಕ್ಕದ ಸ್ಟೇಟ್ ತಮಿಳುನಾಡು ತಮಿಳು ಒಂದೇ ಅನ್ನೋ ಒಂದು ಇದು ಈಗ ಸ್ಟೇಟ್ ರಿಆರ್ಗನೈಸೇಷನ್ ಆನ್ ಲಿಂಗ್ವಿಸ್ಟಿಕ್ ಲೈನ್ಸ್ ಆದ್ಮೇಲೆ ಬಂದಿರೋ ಒಂದು ಇದು ಮೊದಲಿಗೆ ನಾನು ಅಲ್ಲೊಂದು ಹೇಳ್ದೆ ನಿಮ್ಗೆ ಗಮನಿಸಿದ್ರು ಇಲ್ವ ಗಂಗರ ಗಂಗವಾಡಿ ಅನ್ನೋದು ಕೊಯಂಬತ್ತೂರವರೆಗೂ ಇತ್ತು ಅವನ್ ಪ್ರದೇಶ ಅಹ್ ಚೋಳರು ಎಲ್ಲೆಲ್ಲೋ ಹೋಗಿದ್ರು ಇದು ನಮ್ಮ ಸಿಂಗಾಪುರು ಸಿಲೋನು ಎಲ್ಲ ಕಡೆನೂ ಹೋಗಿದ್ರು ಇನ್ನೊಂದು ಇವರುಗಳಲ್ಲಿ ಅವರವರಲ್ಲೇ ಮದುವೆಗಳು ಬಹಳ ಕಾಮನ್ ಗಂಗ ರಾಜ ಬಂದು ಚೋಳರ ಯಾವ್ದೋ ಯುವರಾಣಿನ ಮದುವೆ ಮಾಡ್ಕೊಳ್ಳೋದು ಸಾಧಾರಣ ಉಲ್ಟಾ ಕೂಡ ಕಾಮನ್ ಓಕೆ ಸೊ ಆ ಮಗು ಹುಟ್ಟತ್ತಲ್ಲ ಅದು ನೀವು ಈಗ ನಾವೇನ್ ಭಾವಿಸ್ತೀವಿ ಇವತ್ತು ಚೋಳರು ಅಂದ್ರೆ ತಮಿಳರು ಗಂಗರು ಅಂದ್ರೆ ಕನ್ನಡಿಗರು ಹೊಯ್ಸಳರು ಅಂದ್ರೆ ಕನ್ನಡಿಗರು ಅಂತಲ್ವಾ ಅದು ತಪ್ಪು ಯಾಕಂದ್ರೆ ಗಂಗರಲ್ಲಿ ಗಂಗರು ಗಂಗರಲ್ಲಿ ತಮಿಳ್ನಾಡಲ್ಲೇ ಹುಟ್ಟಿ ಬೆಳೆದವರು ಇದಾರೆ ಇವತ್ತಿನ ತಮಿಳ್ನಾಡಲ್ಲಿ ಅಂಗರ ಶಾಸನಗಳು ಕೆಲವು ತಮಿಳಲ್ಲೂ ಇವೆ ಹೊಯ್ಸಳರ ಶಾಸನರು ಹೊಯ್ಸಳರು ಅಂದ್ರೆ ನಾವು ಹೆಮ್ಮೆಯಿಂದ ಕರ್ನಾಟಕದವರು ಅಂತ ಹೇಳ್ಕೊಂತೀವಲ್ಲ ಹೆಚ್ಚು ತಮಿಳು ಶಾಸನಗಳು ಇರೋದು ಹೊಯ್ಸಳರದೇ ಯಾಕೆ ಅಂದ್ರೆ ಅವರದು ಮೂರು ರಾಜಧಾನಿ ನಾಲ್ಕು ರಾಜಧಾನಿಗಳಿದ್ವು ಒಂದು ನಮ್ಮ ಹಳೆಬೀಡು ಎರಡನೇದು ಕಣ್ಣನೂರ್ ಅಂತ ಹೇಳಿ ಶ್ರೀರಂಗಂ ತಮಿಳ್ನಾಡು ಹತ್ರ ಒಂದು ಮತ್ತೆ ತಿರುವಾಣಮಲೆ ಆಯ್ತಾ ಬೆಂಗಳೂರು ಪ್ರದೇಶ ಬಂದು ಯಾವಾಗಲೂ ಸೇರಿದ್ದು ಈ ಕಡೆ ಈ ಇದಕ್ಕೆ ಸೇರಿದ್ದು ಎರಡು ಹೊಯ್ಸಳರಿದ್ರು ಒಂದೇ ಅಲ್ಲ ಈ ಈಸ್ಟರ್ ವೆಸ್ಟರ್ನ್ ಹೊಯ್ಸಳ ಅಂತ ಹಳೆ ಒಂದು ಇದಾದ್ರೆ ಈ ಕಡೆ ಕಣ್ಣನೂರ್ ಕಡೆ ಇನ್ನೊಂದು ಇದಿತ್ತು ಸೊ ನೀವು ಭಾಷೆ ನೋಡಿ ಈ ರಾಜರು ಈ ಪ್ರದೇಶದವರು ಅದೆಲ್ಲ ಅಳಿಯಕೆ ಹೋದ್ರೆ ಬಹಳ ತಪ್ಪಾಗತ್ತೆ ಇದು ಇವತ್ತಿನ ನಾವು ನೋಡೋ ವಿಧಾನ ಸರ್ ಅದು ಬಹಳ ಇತಿಹಾಸಕ್ಕೆ ಚರಿತ್ರೆಗೆ ಬಳಸಬಾರ್ದು ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ ಹೂಡಿ ಇದೆಯಲ್ಲ ಈ ಮೈಟ್ ಫೀಲ್ಡ್ ಅಲ್ಲಿ ಹೂಡಿಯಲ್ಲಿ ಒಂದು ವರ್ಷ ಕನ್ನಡದ ಶಾಸನ ಇದೆ ಹೂಡಿಯಿಂದ ಕೆಳಗೆ ಒಂದು ಕಿಲೋಮೀಟರ್ ದೂರದಲ್ಲಿ ಪಟ್ಟಣ ದೂರು ಅಂತ ಐ ಟಿ ಪಿ ಅಲ್ಲ ಅಲ್ಲಿ ಒಂದು ವರ್ಷ ಆದ್ಮೇಲೆ ಅದೇ ರಾಜ ಒಂದೇ ಕಿಲೋಮೀಟರ್ ದೂರದಲ್ಲಿ ತಮಿಳ್ ಶಾಸನ ಹಾಕ್ಸಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು ಒಂದು ಕಿಲೋಮೀಟರ್ ಒಂದು ವರ್ಷ ವ್ಯತ್ಯಾಸದಲ್ಲಿ ಒಂದು ಕನ್ನಡ ಒಂದು ತಮಿಳು ಸೊ ಈ ಏನೋ ಈ ಲಾಜಿಕ್ ನಮ್ದು ಕನ್ನಡಿಗರು ನಾವು ಕರ್ನಾಟಕದವರು ಇಲ್ಲಿ ಬರಿ ಕನ್ನಡ ಅದೆಲ್ಲ ಸುಳ್ಳು ಬೆಂಗಳೂರಲ್ಲಂತೂ ಬಹಳ ದೊಡ್ಡ ಸು ಸುಳ್ಳು ಸಾವಿರ ವರ್ಷಗಳಿಂದಲೂ ಇಲ್ಲಿ ಮೂರು ಭಾಷೆಗಳು ಕನ್ನಡ ತಮಿಳು ತೆಲುಗು ಬಳಕೆ ಬಳಕೆಯಲ್ಲಿದ್ದವು ಶಾಸನಗಳೇ ಆಧಾರ ಅದಕ್ಕೆ ಅದರಲ್ಲಿ ಒಂದು ಪ್ಯಾಟರ್ನ್ ಕೂಡ ಇಲ್ಲ ಕೆಲವ್ರು ಹೇಳ್ತಾರೆ ಸರ್ ಚೋಳರ್ ಬಂದ್ರು ತಮಿಳು ಬಂದ್ಬಿಡ್ತು ಸಾರ್ ಇನ್ಯಾರೋ ವಿಜಯನಗರ ಅವ್ರು ಬಂದ್ರು ತೆಲುಗು ಬಂದ್ಬಿಡ್ತು ನಿಮಗೆ ಉದಾಹರಣೆಗೆ ಆಪೋಸಿಟ್ ಕಾಂಟ್ರಾ ಎಕ್ಸಾಂಪಲ್ಸ್ ಎಲ್ಲದಕ್ಕೂ ಸಿಗತ್ತೆ ಮುಂದೇ ರಾಜ ಎರಡ್ ಮೂ ಎರಡ್ ಭಾಷೆ ಹಾಕ್ಯಾನೆ ಕೆಲವು ಕಡೆ ಒಂದ್ ಭಾಷೆ ಇನ್ನೊಂದು ಹತ್ತರದಲ್ಲೇ ಪಕ್ಕ ಪಕ್ಕದಲ್ಲೇ ಸೊ ಕಷ್ಟ ಹೇಳೋದು ಇದು ಒಂಥರ ನೀವು ಆ ಟೈಮ್ ಫ್ರೇಮ್ ಗೆ ಇದು ಮಾಡ್ಕೊಂಡು ಅವನಿಗೆ ಇವಾಗ ನನಗೆ ಇಡೀ ಎಲ್ಲಾ ಸ್ಲೈಡು ಕನ್ನಡ ಇವಾಗ ನೀವೆಲ್ಲಾ ಕನ್ನಡ ಮಾತಾಡ್ತಾ ಇದ್ದೀರಾ ಈ ಸ್ಲೈಡ್ ಸೆಟ್ ನೋಡಿದವನು ನನಗೆ ಕನ್ನಡ ಬರೋದಿಲ್ಲ ಅನ್ಕೊಂತಾನೆ ಆ ಸ್ಲೈಡ್ಸ್ ಎಲ್ಲ ಮಾಡಿದ್ ಯಾರಿಗಾಗೋ ಬೇರೆ ಅವರಿಗೆ ಅದನ್ನ ಇವತ್ತು ನಿಮಗೆ ಉಪಯೋಗಿಸ್ಕೊಂತ ಇದೀನಿ ಸೊ ಇದನ್ನ ನೋಡ್ಬಿಟ್ಟು ಉದಯ್ ಕುಮಾರ್ ಅವರಿಗೆ ಕನ್ನಡ ಬರಲ್ಲ ಕಣ್ರಿ ಬರೀ ಇಂಗ್ಲೀಷ್ ಅಲ್ಲಿ ಬರ್ದಿದಾರೆ ಅಂತ ಹೇಳಿದ್ರೆ ನಾನು ನಾಲ್ಕು ಭಾಷೆ ಮಾತಾಡ್ತೀನಿ ಆ ಸಮಯ ಆ ಸಂದರ್ಭ ಆ ಕಾರಣಗಳು ಏನಿದ್ವು ಹೇಳಕ್ ಅದು ಸಿಂಪ್ಲಿಫೈ ಓವರ್ ಸಿಂಪ್ಲಿಫೈ ಮಾಡಕೂಡ್ದು ಅಂತ ಅನ್ಸುತ್ತೆ

ಅಥವಾ ಉದಯ್ ಕಂಡ್ ಹಿಡಿದಿರೋ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂದ್ರೆ ವಾರ್ಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತೀರಾ ಅಂದ್ರೆ ದಯವಿಟ್ಟು ಎಲ್ಲರೂ ವರ್ಕ್ ಮಾಡಿ ಅವ್ರ ಜೊತೆ ಅನ್ನೋದು ಒಂದು ದಯವಿಟ್ಟು ಮಾಡಿ ಇದು ನಾನು ಹೇಳ್ದಾಗೆ ಪ್ರತಿಯೊಬ್ಬರ ಕರ್ತವ್ಯ ಇದು ನಮ್ಮ ಊರು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮಗೆ ಏನೋ ಕೊಟ್ಟಿದ್ದಾರೆ ಅಂತ ಅನ್ನಿಸಿದರೆ ನಮ್ಮೂರಿಗೆ ನಾವು ಕೊಡಬೇಕಾದ ಇದು ಖಂಡಿತವಾಗ್ಲೂ ನಾವು ಮಾಡಬೇಕಾದದ್ದು ಇದು ನನಗೇನಪ್ಪ ಗಿಟ್ಟತ್ತೆ ಅನ್ನೋರು ಸಾಕಷ್ಟು ಜನ ಇದ್ದಾರೆ ಇವತ್ತೇನು ಗಿಡ್ತಾ ಇದೆಯೋ ಅಷ್ಟು ಬಂದಿರೋದು ನಿಮ್ಮಿಂದ ಒಬ್ಬರಿಂದ ಅಲ್ಲ ನಿಮ್ಮ ಊರಿಂದ ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿಯಿಂದ ಆ ಭಾವನೆ ಬಂತು ಅಂದ್ರೆ ಖಂಡಿತಾಗ್ಲೂ ಎಲ್ಲಾ you. Thank you. Yes, sir. All right, thank you.